ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸೋದರಿಯರೇ ನಮ್ಮ ತಂದೆಯ ದೇವರ ದೇವರ ಶಿವದ ಪ್ರೀತಿ ಹಾಗೂ ನಮ್ಮ ರಕ್ಷಕರ ಯೇಸು ಕ್ರಿಸ್ತನ ಕೃಪೆಯಿಂದಾಗಿ ನಾವು ಈ ವಾರದ ಮೊದಲನೇ ದಿನದಂದು ಈ ಒಂದು ಬೆಳಗಿನ ವೇಳೆಯಲ್ಲಿ ಒಂದು ಚಿಕ್ಕ ಕುಟುಂಬವಾಗಿ ನಾವು ಒಂದು ಕೂಡಿದ್ದೇವೆ ಈ ಒಂದು ಅವಕಾಶನು ಮಾಡಿಕೊಟ್ಟಿದ್ದ ನಮ್ಮ ಪ್ರೀತಿ ದೇವರಿಗೆ ನಮ್ಮ ಯೇಸು ಮುಖಾಂತರ ನಾನು ಒಂದಿನ ಹೇಳುವನಾಗಿದ್ದೇನೆ ಮಾತಾಡಿ ಆ ಬದರಿ ಕೇಳ್ತಾ ಇದೆಯಾ ಬ್ರದರ್ ಕೇಳ್ತಾ ಇದೆಯಾ ಬ್ರದರ್ ಇವಾಗ ಕ್ಲಿಯರ್ ಆಗಿ ಕೇಳ್ತಾ ಇದೆಯಾ ಓಕೆ ಬ್ರದರ್ ಓಕೆ ಥ್ಯಾಂಕ್ ಯು ಬ್ರದರ್ ನಮ್ಮ ತಂದೆಯಾದ ದೇವರಿಂದಲೂ ಹಾಗೂ ನಮ್ಮ ರಕ್ಷಣ ದೇಶ ಕೃಷಿಯಿಂದಲೂ ಕೃಪೆ ಸಮಾಧಾನ ನಿಮ್ಮೆಲ್ಲರೊಡನೆ ಇರಲಿ ಏನಕ್ಕೂ ಪ್ರಯೋಜನ ಇಲ್ದಿಲ್ಲ ನನಗೆ ದೇವರು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಈ ಒಂದು ಕೃಪೆಗಾಗಿ ನನ್ನನ್ನು ತಗ್ಗಿಸಿಕೊಂಡು ನನ್ನ ಪ್ರೀತಿಯ ತಂದೆ ದೇವರಿಗೆ ನನೇ ಸೋ ಮುಖಾಂತರ ನನ್ನ ಹೇಳುತ್ತಾ ಇವತ್ತಿನ ಒಂದು ಪಾಠಕ್ಕೆ ನಾವು ಮುಂದಿಯವರನ್ನ ಪ್ರೀತಿಯ ಸೋದರ ಸೋದರಿಯರೇ ಸೊ ನಾನು ಆರಿಸಿಕೊಂಡಿರೋ ಒಂದು ವೇದವಾಕ್ಯ ನಾವು ಈ ಬಗ್ಗೆ ಕೇಳಿದ್ವಿ ಎರಡನೇ ತಿಮ್ಮುತಿ ನಾಲ್ಕನೇದೇ ಆರನೇ ವಚನ ಸೊ ಈ ಒಂದು ವಚನ ನೋಡುವಾಗ ನಮ್ಮ ಅಪೋಸಲ್ ಪೌಲನು ಕಡೆಯ ಒಂದು ದಿನಗಳಲ್ಲಿ ಜೀವಿಸುವಾಗ ಈ ಒಂದು ಕಡೆಯ ಒಂದು ಪತ್ರಿಕೆನ ನಮ್ಮ ತಿಮ್ಮೂತಿಗೆ ಅವರು ಬರೆಯುವುದನ್ನು ನಾವು ನೋಡ್ತೀವಿ ಸೊ ತುಂಬಾ ಮುಖ್ಯವಾಗಿ ನೋಡ್ಬೇಕಂದ್ರೆ ಅಪೋಸುಲ್ ಇವತ್ತು ನಾವು ಯಾವ್ದೋ ವಿಷಯ ನೋಡ್ತೀವಿ ಯಾವ ಒಂದು ಟೈಟ್ಲ್ ನೋಡಕ್ ಹೋಗ್ತಾ ಇದೀವಿ ಅಂತ ನೋಡುವಾಗ ಅಪೋಸಲ್ ಪೌಲ್ನು ಕಡೇ ಒಂದು ದಿನಗಳಲ್ಲಿ ಅಂದ್ರೆ ಕಡೆ ಕೆಲವು ವರ್ಷಗಳಲ್ಲಿ ಅವ್ರು ಜೀವಿಸುವಾಗ ಅವ್ರು ಬರ್ದಿರುವ ಒಂದು ಕೆಲವು ಪತ್ರಿಕೆಗಳು ಮತ್ತೆ ಅವರ ಒಂದು ಜೀವನ ಹೆಂಗೆ ಇತ್ತು ಅಂತ ನಾವು ಅನೇಕ ಸತಿ ನೋಡಿದ್ವಿ ಅಂದ್ರೆ ಅವರ ಒಂದು ಜರ್ನಿ ಬಗ್ಗೆ ಅನೇಕ ಸತಿ ನಾವು ನೋಡಿದಿವಿ ಅನೇಕ ಸಹೋದರ ಏನ್ ಮಾಡಿದಾರೆ ಅಂದ್ರೆ ಅಪೋಸಲ್ ಪೌಲ್ ನ ಒಂದು ಜರ್ನಿ ಅಲ್ವಾ ಅವರ ಒಂದು ಮಿಷನರಿ ಜರ್ನಿ ನೋಡುವಾಗ ಅನೇಕ ಸಹೋದರು ತುಂಬಾ ಬ್ಯೂಟಿಫುಲ್ ಆಗಿ ಏನ್ ಮಾಡಿದ್ರೆ ಅಂದ್ರೆ ಪ್ರೆಸೆಂಟೇಶನ್ ಆಗ್ಬಿಟ್ಟು ಅವ್ರು ಯಾವ ಜಾಗಕ್ಕೆ ಹೋಗಿದ್ರು ಅವ್ರ ಮಿಷನರಿ ಜರ್ನಿ ಎಲ್ಲ ಹೆಂಗ್ ಮಾಡಿದ್ರು ಅಂತ ಏನ್ ಮಾಡಿದ್ರು ಅಂತ ಅನೇಕ ಒಂದು ಪಾಠ ಅನೇಕ ಒಂದು ವಿಷಯಗಳ ನಾವು ನೋಡಿದಿವಿ ಅನೇಕ ಸತಿ ನಾವು ಕೇಳಿದಿವಿ ಇವತ್ತು ನಾವ್ ಏನ್ ನೋಡಕ್ ಹೋಗೋಣ ಅಂತ ನೋಡುವಾಗ ಅಪೋಸಲ್ ಪೌಲ್ ನ ಒಂದು ಕಡೆ ಅಂದ್ರೆ ಅವರ ಮರಣ ಬರಕ್ಕೆ ಕೆಲವು ವರ್ಷ ಟೂ ತ್ರೀ ಇಯರ್ಸ್ ಬ್ಯಾಕ್ ಅಂತ ನೋಡುವಾಗ ಆ ಒಂದು ಸಮಯದಲ್ಲಿ ಅವರು ಬರೆದಿರುವ ಒಂದು ಕೆಲವು ಪತ್ರಿಕೆಗಳು ಮತ್ತೆ ಅವರ ಒಂದು ಜೀವನ ಹೆಂಗ್ ಹೆಂಗ್ ಇತ್ತು ಸೊ ಯಾವ ಒಂದು ಕಾರ್ಯ ಈ ಒಂದು ಪತ್ರಿಕೆಗೇನ ಬರಿಬೇಕು ಅಂತ ಒಂದು ಯಾವ ಒಂದು ಕಾರ್ಯ ಅವ್ರಿಗೆ ಲೀಡ್ ಆಯ್ತು ಅಂತ ನಾವು ನೋಡನ್ರಿ ಅಲ್ವಾ ಯಾವ ಒಂದು ಈವೆಂಟ್ಸ್ ವಿಚ್ ಲೆಟ್ ಟು ಇಟ್ ರೈಟಿಂಗ್ ಅಂತ ನೋಡ್ತೀವಿ ದಯವಿಟ್ಟು ಶಮಿಸ್ಬೇಕು ಅಹ್ ನನ್ಗೆ ಅಷ್ಟೊಂದು ಶುದ್ಧವಾಗಿ ಕನ್ನಡ ಬರೋದಿಲ್ಲ ಸೊ ಬೆಂಗಳೂರು ಕನ್ನಡ ದಯವಿ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಆ ಒಂದು ಕಡೆ ಲೆಟರ್ಗಳು ಲಾಸ್ಟ್ ಲೆಟರ್ಸ್ ಆ ಒಂದು ಪತ್ರಿಕೆಗಳು ಕಡೆಯಲ್ಲಿ ಅವರ ಜೀವಿಸುವಾಗ ಕಡೆಯಲ್ಲಿ ಬರೆದಿರುವ ಕೆಲವು ಪತ್ರಿಕೆಗಳನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ನಾವು ಕೆಲವು ವಿಷಯಗಳು ಧ್ಯಾನ ಮಾಡಕ್ ಹೋಗೋಣ ಮತ್ತೆ ಅವರ ಒಂದು ಜೀವನ ನಡೆದಿರೋ ಒಂದು ವಿಷಯ ಯಾವ ಒಂದು ವಿಷಯ ಅವರ ಒಂದು ಜೀವನ ಟರ್ನಿಂಗ್ ಪಾಯಿಂಟ್ ಆಯಿತು ಆ ಒಂದು ಸಮಯದಲ್ಲಿ ಏನಾಯ್ತು ಅಂದ್ರೆ ಆ ಒಂದು ಪತ್ರಿಕೆಗೆ ಬರೆಯಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಕ್ತು ಅಂತ ನಾವು ನೋಡ್ತೀವಿ ಸೊ ಮೊದ್ಲೇ ನಾವು ನೋಡುವಾಗ ಅದೇನಂತ ನೋಡ್ತೀವಿ ಅಂದ್ರೆ ದ ಲಾಸ್ಟ್ ತ್ರೀ ಇಯರ್ಸ್ ಅಪೋಸಲ್ ಪೌಲ್ ಏನ್ ಮಾಡಿದ್ರು ಅಂದ್ರೆ ಆ ಒಂದು ರೋಮ್ ನ ಒಂದು ಸೆರೆಯಲ್ಲಿ ಏನ್ ಮಾಡ ಒಂದು ಜೀವನ ಕಳೆದ್ರು ರೋಮ್ ಇಂಪ್ರಿಸನ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು ಅವ್ರ ಜೀವನ ಅವರು ಕಳೆದ್ರು ಅಂತ ನೋಡ್ತೀವಿ ಸೊ ಆ ಒಂದು ಸಮಯದಲ್ಲಿ ಅಲ್ಲಿ ನಡೆದಿರುವ ಒಂದು ಕೆಲವು ಘಟನೆಗಳನ್ನ ಏನ್ ಮಾಡೋಣ ಅಂದ್ರೆ ನಾವು ನೋಡೋಣ ಪ್ರೀತಿ ಸೋದ್ರೆ ಸೊ ಅಪೋಸಲ್ ಪೌಲ್ ಗೆ ರೋಮ್ಗೆ ಹೋಗ್ಬೇಕಂತ ತುಂಬಾ ಆಸೆ ಐತ್ರಿ ಆಕ್ಚುಲ್ ಆಗಿ ರೋಮ್ಗೆ ಹೋಗ್ಬೇಕಂತ ಯಾವಾಗ್ಲೇನ ಏನಾಗಿತ್ತು ಅವ್ರಿಗೆ ಅವ್ರಿಗೆ ತುಂಬಾ ಆಸೆ ನೋಡುವಾಗ ಅಪೋಸಲ್ ಕೃತ್ಯ ಇಪ್ಪತ್ ಮೂರು ಹನ್ನೊಂದ್ರಲ್ಲಿ ನಾವು ನೋಡ್ತೀವಿ ಅಲ್ವಾ ಸೊ ಅವಾಗ ಆ ಒಂದು ಕಾಲದಲ್ಲಿ ಅಪೋಸಲ್ ಪೌನ್ ಇದ್ದ ಒಂದ್ ಸಮಯದಲ್ಲಿ ನೋಡುವಾಗ ರೋಮ್ ಏನಾಗಿತ್ತು ರೋಮ್ ರಾಜ್ಯ ತುಂಬಾ ಒಂದು ಪ್ರಬಲವಾಗಿತ್ರಿ ವರ್ಲ್ಡ್ ಅಲ್ಲಿ ನೋಡುವಾಗ ರೋಮನ್ ಎಂಪೈರ್ ನೋಡುವಾಗ ತುಂಬಾ ಒಂದು ಪ್ರಬಲ ಆಗಿತ್ತು ಇಟ್ ವಾಸ್ ವೆರಿ ಮೋಸ್ಟ್ ಸಿಗ್ನಿಫಿಕೆಂಟ್ ಸಿಟಿ ಇನ್ ದ ವರ್ಲ್ಡ್ ತುಂಬಾ ಒಂದು ಫೇಮಸ್ ಆಗಿರುವ ಒಂದು ಇದಾಗಿತ್ರಿ ರೋಮ್ ಅಂತ ನಾವು ನೋಡ್ತೀವಿ ಸೊ ಅಪೋಸಲ್ ಪೌಲ್ಗೆ ದೇವರು ಒಂದು ಒಂದು ಮುಖ್ಯವಾಗಿರುವ ಒಂದು ವಿಷಯನ ಕೊಟ್ಟಿದ್ರು ಅಪೋಸಲ್ ಪೌಲ್ ಒಂದು ಆಗ್ಬೇಕಾಗಿರೋ ಒಂದು ಮುಖ್ಯವಾದ ಕಾರ್ಯಗಳನ್ನ ಏನ್ ಮಾಡಿದ್ರು ಕೊಟ್ಟಿದ್ರು ಅದನ್ನ ಓದಲ್ ನೋಡಿ ಅಪೋಸಲ ಕೃತ್ಯ ಒಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ಓದಿ ಅಪೋಸಲ ಕೃತ್ಯ ಒಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ನೀನು ಹೋಗು ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ ನೋಡಿದ್ರ ಸೊ ದೇವ್ರ ಏನ್ ಮಾಡೋದಂದ್ರೆ ನಮ್ಗೆಲ್ಲ ಗೊತ್ತಿದೆ ಬ್ಯಾಕ್ ಗ್ರೌಂಡ್ ಎಲ್ಲ ನಮ್ಗೆ ಗೊತ್ತಿದೆ ಅಲ್ವಾ ಸೊ ಅವ್ನ ಸ್ವಾಮಿ ಒಂದು ಆ ಹನ್ನೆರಡು ಶಿಷ್ಯರಲ್ಲಿ ಒಂದು ಶಿಷ್ಯ ಏನ್ ಮಾಡ್ತಾನೆ ಯೂದಿ ಕ್ಯಾರೆಟ್ ನೋಡ್ತೀವಿ ಆದ್ರೆ ಆ ಪಸಲಲ್ಲಿ ಏನ್ ತಿಳ್ಕೊಂಡ್ಬಿಡ್ತಾರೆ ನೋಡ ನಾವು ಹನ್ನೆರಡು ಒಂದು ಹನ್ನೆರಡು ಹಸಲು ಬೇಕು ಅಂತ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಯೂರಿ ಒಂದು ಚೀಟಿ ಹಾಕ್ಬಿಟ್ಟು ಮತ ಸ್ನೇಹನ್ ಮಾಡ್ತಾರೆ ಅಲ್ಲೊಬ್ನ ಸೆಲೆಕ್ಟ್ ಮಾಡ್ತಾನೆ ನೋಡ್ತೀವಿ ಬಟ್ ಅದು ದೇವ್ರ ಚಿತ್ತ ಇಲ್ಲ ಅಲ್ವಾ ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಅಪ್ಪ ಸ್ವಲ್ಪ ಪೌಲ ಏನಾಗಿದ್ರನ್ನ ಆ ಒಂದು ಚೋಸನ್ ವೆಸಲ್ ಆಗಿದ್ರು ಅಂತ ನಾವು ನೋಡ್ತೀವಿ ಅಲ್ವಾ ಸೊ ಅವ್ರು ಯಹೋ ಮಾತ್ರ ಅಲ್ಲ ಅನ್ಯ ಜನರಿಗಾಗಿನೇ ಸ್ಪೆಷಲ್ ಆಗಿ ಏನ್ ಮಾಡ್ತೇವೆ ದೇವರು ಆ ಒಂದು ಯೋಜನೆಯಲ್ಲಿ ಅಪ್ಪ ಸ್ವಲ್ಪ ಪೌಲ್ನ ಇಟ್ಟಿದ್ರು ನೋಡ್ತೀವಿ ಸೊ ಇಲ್ಲಿ ಎಂತ ಒಂದು ಇಂಪಾರ್ಟೆಂಟ್ ಒಂದು ಮಿಷಿನ್ ಆ ಅಪ್ಪ ಸ್ವಲ್ಪ ಪೌಲ್ಗೆ ಕೊಟ್ಟಿದ್ದಾರೆ ಅಂತ ನೋಡುವಾಗ ಈ ಮನುಷ್ಯನು ನನ್ನ ಒಂದು ಆರಿಸ್ಕೊಂಡಿರೋ ಒಂದು ಪಾತ್ರೆ ಆಗಿದ್ದಾರೆ ಅಂತ ನೋಡ್ತೀವಿ ಅವರು ಅನ್ಯ ಜನರಲ್ಲೂ ಮತ್ತೆ ಅರಸನು ಮತ್ತೆ ಎಲ್ಲಾ ಇಸ್ರೇಲ್ ಜನ ಎಲ್ಲಾ ಜನಾಂಗಗಳಲ್ಲೂ ಒಗ್ ಏನ್ ಮಾಡ್ಬೇಕಂತ ಇವರು ಇವರು ನನ್ನ ಹೆಸರಿಗಾಗಿ ಏನ್ ಮಾಡ್ಬೇಕು ಅವ್ರು ಅಹ್ ಜೀವಿಸ್ಬೇಕು ಅನ್ನೋ ವಿಷಯನ ನೋಡು ಸೊ ಈ ಒಂದು ವಿಷಯನ ಫುಲ್ಫಿಲ್ ಮಾಡೋದಕ್ಕೆ ಏನ್ ಅಂತ ನೋಡುವಾಗ ಅವ್ರಿಗೆ ಈ ಒಂದು ಕಾರ್ಯ ಎಲ್ಲ ಆಗುತ್ತೆ ಅಂದ್ರೆ ರೋಮ್ಗೆ ಹೋದ್ರೆ ಈ ಕಾರ್ಯ ಆಗುತ್ತಂತ ಅಪ್ಪ ಪಾಲ್ ಪಾಲ್ಗೆ ಏನಾಗಿತ್ರಿ ಅಲ್ಲಿ ಗೊತ್ತಿತ್ತು ಅಂತ ನಾವು ನೋಡ್ತೀವಿ ಸೊ ಅಪ್ಪು ಪಾಲ್ ಏನ್ ಮಾಡುದಂತ ನೋಡುವಾಗ ಆ ಒಂದು ರೋಮ್ ಅಲ್ಲಿ ಆಲ್ಮೋಸ್ಟ್ ಎರಡು ವರ್ಷ ಏನ್ ಅಂದ್ರೆ ಅವರೇ ತನ್ನ ಒಂದು ಬಾಡಿಗೆ ಮನೇಲಿ ಏನ್ ಮಾಡ್ತಾ ಇದ್ರು ಅವರು ವಾಸ ಮಾಡ್ತಾ ಇದ್ರು ಅದನ್ನ ಓದ್ ನೋಡ್ ಓದ್ ನೋಡಿ ಅದ್ರಲ್ಲ ಅಹ್ ಅಪ್ಪಸಲ ಕೃತಿ ಒಂಬತ್ತನೇ ಅಧ್ಯಾಯ

ಅವನು ತಾನೇ ಮಾಡಿಕೊಂಡ ಮಾಡಿಕೊಂಡು ಬಾಡಿಗೆಯ ಮನೆಯಲ್ಲಿ ಎರಡು ವರ್ಷ ಇದ್ದು ತನ್ನ ಬಳಿಗೆ ಬರುವ 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 ಎಲ್ಲರನ್ನು ಸೇರಿಸಿಕೊಂಡು ಯಾವ ಅಡಿಯೂ ಅಡಿಯೂ ಇಲ್ಲದೆ ತುಂಬಾ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧ ಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು ನೋಡಿ ಅಪ್ಪ ಪೌಲ್ ಅಲ್ಲಿ ಕೂಡ ಯಾರನ್ನು ಬರ್ಡನ್ ಮಾಡಕ್ಕೆ ಅವ್ರಿಗೆ ಇಷ್ಟ ಅಲ್ಲ ರೀ ಅಲ್ವಾ ಅವ್ರು ಒಂದು ಟೆಂಟ್ ಮೇಕರ್ ಆಗಿದ್ರು ಅಲ್ವಾ ಸೊ ಅವ್ರ ಏನ್ ಮಾಡದಂದ್ರೆ ಅವ್ರ ಮಿಷಿನರಿ ವರ್ಕ್ ಮಾಡ್ಕೊಂಡು ಕ್ರಿಸ್ತನಾಗ ಅವರು ಅವ್ರು ತನ್ನ ಒಂದು ಪ್ರಶ್ನೆ ಮಾಡಿರೋ ಒಂದು ಜೀವನ ನಡ್ಸ್ಕೊಂಡು ಬ್ಲಸ್ ಏನ್ ಮಾಡ್ತಾರೆ ನೋಡುವಾಗ ಅವ್ರು ಏನ್ ಮಾಡ್ತಾರೆ ಒಂದು ಬಾಡಿಗೆ ಮನೆಯಲ್ಲಿ ಏನ್ ಮಾಡ್ತಾ ಇದ್ರು ಅಲ್ಲಿ ವಾಸ ಮಾಡ್ತಾ ಇದ್ರು ಅಂತ ನೋಡ್ತೀವಿ ಸೊ ಇದೆಲ್ಲ ಇಲ್ಲ ಆಗುತ್ತೆ ಅಂದ್ರೆ ರೋಮ್ ಅಲ್ಲಿ ಆಗ್ತಾ ಇರುವ ಒಂದು ವಿಷಯಗಳ್ರಿ ಅಲ್ವಾ ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಕ್ಕೆ ನೋಡುವಾಗ ಅಲ್ಲಿ ಆ ರೂಮಲ್ಲಿ ಇತ್ಕೊಂಡು ಅನೇಕವಾದ ಒಂದು ಮಿಷಿನ ಏನ್ ಮಾಡಿದ್ರು ಅವ್ರು ಸ್ಪ್ರೆಡ್ ಮಾಡಿದ್ರು ಅಂತ ನೋಡ್ತೀವಿ ಸೊ ಅವ್ರ ಸುವಾರ್ಥ ಕಾರ್ಯಗಳು ಏನಾಗಿತ್ತು ತುಂಬಾ ಪ್ರಬಲವಾಗಿ ಅಲ್ಲಿ ಅಲ್ಲಿ ಸ್ಪ್ರೆಡ್ ಆಗ್ತಾ ಇತ್ತು ಅಂತ ನಾವು ನೋಡ್ತೀವಿ ಅದ್ರ ಮಾತ್ರವಲ್ಲದೆ ಬೇರೆ ಯಹೂದಿ ಮಾತ್ರ ಬಂದು ಇಲ್ಲ ಅಲ್ಲಿ ಬಿಲಿ ಮಾಡ್ತಲ್ಲ ಅಲ್ಲಿ ಬೇರೆ ಬೇರೆ ಅವರು ಧರ್ಮದ ಒಂದು ಜನ ಕೂಡ ಏನ್ ಮಾಡ್ತಾ ಇದ್ರು ಅಂತೆ ಈ ಅಪ್ಪೋಸಲ್ ಪೌಲ್ ನಾವು ಒಂದು ಸುವಾರ್ಥನ ಕೇಳಿ ಅಲ್ಲಿ ಅನೇಕ ಮಂದಿ ಏನ ಮಾಡ್ತಾ ಇದ್ರು ಅವರು ನಂಬಿದ್ರು ಅಂತ ನಾವು ನೋಡ್ತೀವಿ ಸೊ ಅಲ್ಲಿ ಅಪ್ಪಲ್ ಪೌಲ್ಗೆ ಅದಕ್ಕೆ ನೋಡುವಾಗ ರೋಮ್ಗೆ ಹೋಗ್ಬೇಕಂತ ಒಂದು ಆಸೆ ಯಾವಾಗ್ಲೂ ಏನಾಗಿತ್ತು ಅವ್ರಿಗೆ ಇತ್ತು ಅಂತ ನೋಡ್ತೀವಿ ಸೊ ಇನ್ನು ಕೂಡ ನೋಡಿ ಅದ್ರಲ್ಲಿ ನೀವು ಹಂಗೆ ಅದ್ರಲ್ಲಿ ಅಪ್ಪಸ್ತಲ ಕೃತ ಇಪ್ಪತ್ತೆಂಟು ಹದ್ನೇಳ ಬೇಡ ಹದಿನೇಳಿಂದ ಇಪ್ಪತ್ತೊಂಬತ್ತು ಅಂತ ಹಂಗೆ ಫುಲ್ ಓದ್ಕೊಂಡ್ ಬಂದ್ರೆ ಅಲ್ಲಿ ಅನೇಕ ವಿಷಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬರೀತಾರೆ ಸೊ ಇವ್ರು ಬಂದು ಏನಾಗಿದೆ ನೋಡುವಾಗ ಒಂದು ಚಿಕ್ಕ ಒಂದು ಒಂದು ಮನೇಲಿ ಒಂದ್ ಮೇಲೆ ಇದ್ರು ಅನೇಕ ಮಂದಿ ಏನ್ ಮಾಡ್ತಾ ಇದ್ದಂತೆ ಅನೇಕ ಮಂದಿ ಬಂದ್ ಬಂದು ಹೋಗ್ತಾ ಇದ್ರಂತೆ ದೇವ್ರ ರಾಜದ ಬಗ್ಗೆ ಅನೇಕ ಒಂದು ಪ್ರಸಂಗಗಳು ಮಾಡ್ತಾ ಇದ್ರು ಅಲ್ವಾ ಸೊ ಆಮೇಲೆ ಅವ್ನ ಯೇಸು ಸಮಯ ಬಗ್ಗೆ ಏನ್ ಕೂಡ ಏನ್ ಮಾಡ್ತಾ ಇದಂತೆ ಅನೇಕ ವಿಷಯಗಳನ್ನ ಅವರು ಅಲ್ಲಿ ಸ್ವಾರ್ಥ ಕಾರ್ಯಗಳಲ್ಲಿ ಮಾಡ್ತಾ ಇದ್ರು ಅಂತ ನಾವು ನೋಡ್ತೀವಿ ಸೊ ಅನೇಕ ಜಾಗದಲ್ಲಿ ಅಪೋಸಲ್ ಪೌಲ್ ರೋಮ್ ಬರಕ್ ಮುಂಚೆ ಅಪೋಸಲ್ ಪೌಲ್ಗೆ ಅನೇಕ ಕಷ್ಟಗಳು ಏನಾಗಿತ್ತು ತನ್ನ ಸ್ವಂತ ಜನರಿಂದಾನೇ ಬಂತು ಇಸ್ರೇಲ್ ಜನಾಂಗದಿಂದ ಏನಾಗ್ತಿತ್ತು ತುಂಬಾ ಸ್ವಂತ ಜನರಿಂದಾನೆ ಅನೇಕ ಕಷ್ಟಗಳು ಏನಾಗ್ತಿತ್ತು ಅಂದ್ರೆ ಅವ್ರಿಗೆ ಬರ್ತಾ ಇತ್ತು ಅಂತ ನೋಡ್ತಿವಿ ಆದ್ರೆ ರೋಮಲ್ ಬಂದಾಗ ವಾಸ್ ಟೋಟಲಿ ಡಿಫ್ರೆಂಟ್ ಅಲ್ವಾ ರೋಮಲ್ ಬಂದಾಗ ಏನಾಗಿತ್ತು ಅವ್ರಿಗೆ ವಾಸ್ ಟೋಟಲಿ ಡಿಫ್ರೆನ್ಸ್ ಯಾಕೆ ಅಂತ ನೋಡುವಾಗ ಡೈವರ್ಸ್ ಪಾಪ್ಯುಲೇಷನ್ ಐತ್ರಿ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರಲ್ಲಿ ಎತ್ಕೊಂಡ್ರೆ ಕೂಡ ಬೇರೆ ಬೆಂಗಳೂರು ಬೇರೆ ಹಿಂದೂಸ್ ಕ್ರಿಶ್ಚಿಯನ್ಸ್ ಅಂತ ಎಲ್ಲರಿ ಎಲ್ಲ ವಿಧವಾದ ಧರ್ಮಗಳು ಏನಾಗಿ ಎಲ್ಲಾ ವಿಧವಾದ ಜನಾಂಗಗಳು ಅಲ್ಲಿ ಜೀವಿಸ್ತಾ ಇದಾರೆ ಅಂತ ಅದೇ ತರೇ ರೋಮ್ ರಾಜ್ಯದಲ್ಲಿ ಏನಾಗಿತ್ತು ನೋಡುವಾಗ ಆ ಒಂದು ವಿಷಯಗಳಿತ್ರಿ ಸೊ ಬೇರೆ ಅಲ್ಲಿ ಬೇರೆ ಇಸ್ರೇಲ್ ಜನಾಂಗ ಇಲ್ಲ ಬೇರೆ ರೋಮ್ ಜನಾಂಗ ಮಾತ್ರ ಅಲ್ಲಿ ಇಲ್ಲಿಲ್ಲ ಸೊ ಗ್ರೀಕ್ ಎಲ್ಲ ವಿಧವಾದ ಒಂದು ಧರ್ಮಗಳ ಒಂದು ಜನಾಂಗಗಳು ಏನಾಗಿದ್ರು ಅಲ್ಲಿ ವಾಸ ಮಾಡ್ತಾ ಇದ್ರು ಅಂತ ನಾವು ನೋಡ್ತೀವಿ ಸೊ ಅಂತ ನೋಡುವಾಗ ಇಲ್ಲಿ ರೋಮ್ ಬರಕ್ ಮುಂಚೆ ಅಪಾಸಲ್ ಪಾಲ್ಗೆ ತನ್ನ ತನ್ನ ಸ್ವಂತ ಯಹೂದಿಯ ಜನರಿಂದ ಏನಾಗಿತ್ತು ಅವ್ರಿಗೆ ತುಂಬಾ ಅವರ ಒಂದು ಕಾರ್ಯಗಳು ಅವರ ಒಂದು ಒಂದು ಕ್ರಿಸ್ತನ ಒಂದು ಕಾರ್ಯಗಳು ಮಾಡಕ್ಕೆ ಏನಾಗಿತ್ತಾರಲ್ಲ ಅವ್ರಿಗೆ ತುಂಬಾ ಅಡಚಣೆಗಳಿತ್ತು ಇತ್ತು ಆದ್ರೆ ರೋಮಲ್ಲಿ ಏನಾಗಿತ್ತು ನೋಡುವಾಗ ಅವ್ರಿಗೆ ಆ ಒಂದು ವಿಷಯ ಇಲ್ಲ ತುಂಬಾ ಒಂದು ಪ್ರಬಲವಾಗಿ ಏನಾಗ್ತಿತ್ತು ನೋಡುವಾಗ ಅವರ ಒಂದು ಸುವಾರ್ಥ ಕಾರ್ಯಗಳು ಏನಾಗ್ತಿತ್ತು ತುಂಬಾ ತುಂಬಾ ಫ್ರೀ ಆಗಿ ಅಲ್ಲಿ ನಡೀತಾ ಇತ್ತು ಅಂತ ನಾವು ನೋಡ್ತೀವಿ ಪ್ರೀತಿ ಸೋದ್ರೆ ಸೊ ಅದೇ ಹೇಳ್ತಾರೆ ಸೊ ಗಾಸ್ಪಲ್ ಫ್ಲೋಡ್ ಮೋರ್ ಫ್ರೀಲಿ ಅಂತ ಹೇಳ್ತಾರೆ ಸೊ ಅದ್ರಲ್ಲಿ ನೋಡುವಾಗ ಅಪಾಸಲ್ ಪೌಲ್ಗೆ ತುಂಬಾ ಒಂದು ಸಂತೋಷ ಕೊಡ್ತಂತೆ ಯಾಕಂದ್ರೆ ನಾವು ಅವಾಗೆ ಓದಿದ್ವಿ ಅಪಾಸ ಕೃತಿ ಒಂಬತ್ತನೇ ಆದ್ಯ ಹದಿನೈದನೇ ವರ್ಷದಲ್ಲಿ ಅವರು ತನ್ನ ಹೆಸರನ್ನು ಎಸ್ವಾಮಿ ದೇವರ ಹೆಸರನ್ನು ಕ್ರಿಸ್ತನ ಹೆಸರನ್ನು ಏನ್ ಮಾಡ್ಬೇಕಂತ ಇವರು ಇವ್ರು ಅದ ಅನ್ಯ ಜನರಿಗೂ ಅರಸನಿಗೂ ಏನ್ ಮಾಡ್ಬೇಕಂತ ಇಸ್ರೇಲ್ ಜನ ಎಲ್ಲಾ ಜನಾಂಗಗಳು ಅಲ್ ಆಗುವ ವಿಷಯ ಇಲ್ಲಿ ನೆರವೇರೋದನ್ನ ಆಪಸ್ ಪಾಲು ಏನ್ ಮಾಡಿದ್ರು ಅದನ್ನ ಆ ಒಂದು ಫೀಲ್ ಮಾಡಿದ್ರು ಅಲ್ವಾ ಪ್ರಬಲವಾಗಿ ಅವರ ಒಂದು ಅವರ ಒಂದು ಸುವಾರ್ಥ ಕಾರ್ಯಗಳು ಏನಾಗ್ತೈತೆ ಅಂದ್ರೆ ತುಂಬಾ ಪ್ರಬಲವಾಗಿ ಸ್ಪ್ರೆಡ್ ಆಗ್ತಾ ಇತ್ತಂತೆ ಅವ್ರು ರೋಮಲ್ಲಿ ಮೇಲೆ ಸೊ ಆ ಒಂದು ವಿಷಯ ಕೂಡ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ನೋಡ್ತೀವಿ ಪ್ರೀತಿಯ ಸೋದ್ರೆ ಸೊ ಅವಾಗ ರೋಮ್ ಅಲ್ಲಿ ನೋಡುವಾಗ ಅಲ್ಲಿ ರೋಮ್ ಅಲ್ಲಿ ಅಪ್ಪ ಪಾಲ್ ಇರುವಾಗ ಅಲ್ಲಿ ಬ್ಯಾಕ್ ಗ್ರೌಂಡ್ ಓದಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಇಸ್ರೇಲ್ ಅಲ್ಲಿ ಇವ್ರನ್ನ ಒಂದ್ ಸೆರೆ ಸೆರೆಯಲ್ಲಿ ಇಕ್ಕಿದ್ರು ಅಂದ್ರೆ ಒಂದು ಅರೆಸ್ಟ್ ಮಾಡ್ಬಿಟ್ಟು ಮಾಡಿರ್ತಾ ಇದ್ರು ಸೊ ಅಲ್ಲಿ ಅವ್ರನ್ನ ಏನ್ ಮಾಡ್ತಂದ್ರೆ ಅವ್ರು ಯಾವ ಒಂದ್ ತಪ್ಪು ಮಾಡಿಲ್ಲ ಸೊ ಅವಾಗ ಏನ್ ಮಾಡೋದಂದ್ರೆ ಅಪ್ಪ ಸುಲ್ ಪಾಲ್ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಈ ಒಂದು ಕೇಸ್ ನನ್ನ ಸೀಸರ್ ಎತ್ಕೊಂಡ್ ಹೋಗ್ಬೇಕು ನನ್ನ ಗೆ ಅಂತ ಏನ್ ಮಾಡ್ತಾರಂದ್ರೆ ಆ ಒಂದ್ ಸಮಯನ ಏನ್ ಮಾಡ್ತಾರೆ ರೋಮ್ ಬರ್ತಾರ ಅವ್ರು ಸೊ ರೋಮ್ ಬಂದಾಗ ಅಲ್ಲಿ ಏನಾಗತ್ತೆ ಅಂತ ನೋಡುವಾಗ ಅಲ್ಲಿ ಅಂಡರ್ ಗಾರ್ಡ್ ಅಲ್ವಾ ಅಂತ ರೋಮ್ ಅಲ್ಲಿ ಅವ್ರು ಫ್ರೀ ಆಗಿ ಏನಾಗಿದ್ರು ಅಪೋಸಲ್ ಫ್ರೀ ಆಗಿ ಅವ್ರದ್ದು ಫ್ರೀಡಂ ಇತ್ತು ಬಟ್ ಏನಾಗಿದೆ ಅಂದ್ರೆ ಈ ವಾಸ್ ಅಂಡರ್ ಗಾರ್ಡ್ ಸೊ ಅದು ಕೂಡ ನಾವ್ ಎಲ್ ನೋಡ್ತಿವಿ ಅಪೋಸಲ ಕೃತ್ಯ ಇಪ್ಪತ್ತೆಂಟು ಹದಿನಾರು ಕೂಡ ನೋಡ್ತೀವಿ ನೋಡಿ ಇಪ್ಪತ್ತೆಂಟು ಹದಿನಾರು ನಾವು ರೋಮಾಪುರಕ್ಕೆ ಬಂದ ಮೇಲೆ ಪೌಲನು ತನ್ನನ್ನು ಕಾಯುತ್ತಿದ್ದ ಸಿಪಾಯಿಯೊಂದಿಗೆ ಪ್ರತ್ಯೇಕವಾಗಿರಬೇ ಪ್ರ ಪ್ರತ್ಯೇಕವಾಗಿರಬಹುದೆಂಬ ಅಪ್ಪಣೆಯನ್ನು ಹೊಂದಿದನು ಒಂದು ಸಿಪಾಯಿ ಕೂಡ ಏನಾಗಿದ್ರು ಒಂದು ಗಾಡಲ್ಲಿ ಅಲ್ಲಿ ಇದ್ರಂತೆ ಬಟ್ ಫ್ರೀ ಆಗಿ ಏನಾಗಿತ್ತು ಅವ್ರಿಗೆ ಅವ್ನ್ ಫ್ರೀಡಮ್ ಇತ್ತು ಅಲ್ಲಿ ಏನಾಗಿತ್ತು ಯಾಕಂದ್ರೆ ಹೇಳ್ತಾರೆ ಹೇಳ್ತಾರ ಅಲ್ವಾ ಅವ್ರು ಈ ವಾಸ್ ಅ ಇಸ್ರೇಲ್ ಫಾರಸಿ ಬಟ್ ಅ ರೋಮನ್ ಸಿಟಿಜನ್ ಅಂತ ಯಾರು ಪಾಲ್ ಸೊ ಇಲ್ಲಿ ನೋಡುವಾಗ ಅಂಡರ್ ಗಾರ್ಡ್ ಸಿಪಾಯಿ ಒಂದು ಏನಾಗಿತ್ತು ಆ ಒಂದು ಫೆಸಿಲಿಟಿ ಏನಾಗಿತ್ತು ಏನಾಗಿದೆ ಫ್ರೀಡಮ್ ಅಲ್ಲಿ ಅಪ ಗೆ ಅಲ್ಲಿ ಇತ್ತು ಅಂತ ನಾವು ನೋಡ್ತಿವಿ ಸೊ ಅದಾದ್ಮೇಲೆ ಆ ಒಂದು ಕ್ವೈಟ್ ಟೈಮ್ಸ್ ಅಲ್ಲಿ ಹೋಗಿ ಬೆಳಿಗ್ಗೆ ಒಂದು ವೇಳೆಯಲ್ಲಿ ಏನ್ ಮಾಡ್ತಾರೆ ನೋಡುವಾಗ ಸುವಾರ್ಥ ಕಾರಣ ಏನ್ ಮಾಡ್ತಾ ಇದ್ರು ಅಪ್ಪ ಪಾಲ್ ಅಲ್ಲಿ ಹೋಗಿ ಸುವಾತ ಕಾರ್ಯಗಳನ್ನ ಮಾಡ್ತಾ ಇದ್ರು ಅವಾಗ ಕ್ವೈಟ್ ಟೈಮ್ಸ್ ಏನ್ ಮಾಡ್ತಾ ಇದ್ರು ಆ ಒಂದು ಏನು ಕೆಲ್ಸ ಇರುವ ಟೈಮಲ್ಲಿ ಅವಾಗ ಏನ್ ಮಾಡ್ತಾ ಇದ್ರು ಅಂತ ನೋಡುವಾಗ ಅವಾಗ ಪತ್ರಿಕೆಗಳನ್ನ ಬರ್ತಾ ಇದ್ ಬರಿತಾ ಇದ್ರಂತೆ ಅವ್ರ ಅಲ್ಲಿ ಏನ್ ಮಾಡ್ತಾ ಇದ್ರಂತೆ ಪತ್ರಿಕೆಗಳನ್ನ ಅಪಸ್ವಲ್ಪಾಲ್ ಏನ್ ಮಾಡ್ತಾ ಇದ್ರು ಅವರು ಬರಿತಾ ಇದ್ರು ನೋಡಿ ಇದ್ರಿಂದ ನಾವ್ ಏನ್ ನೋಡ್ತೀವಿ ನೋಡುವಾಗ ಅವರು ಸಮಯಗಳನ್ನ ಕೂಡ ಏನ್ ಮಾಡ್ತಾ ಇಲ್ಲಾರ ವೇಸ್ಟ್ ಮಾಡಿಲ್ಲ ರೀ ಪಾಲ್ ಅಲ್ವಾ ಸಮಯಗಳನ್ನ ಏನ್ ಮಾಡ್ತಾ ಇರ್ಲಿಲ್ಲ ವೇಸ್ಟ್ ಇಲ್ಲ ಅವರು ಒಂದು ಸುವಾತ ಕಾರ್ಯ ಏನ್ ಮಾಡ್ತಿದ್ರು ಫುಲ್ ಆಗಿ ದೇವರ ಚಿತ್ತ ಮಾಡಕ್ಕೆ ಏನಾಗಿದ್ರು ಫುಲ್ ಇನ್ವಾಲ್ವ್ಮೆಂಟ್ ಇದ್ರು ಅಪ ಪಾಲ್ ಬೆಳಗಿನ ಬೆಳಿಗ್ಗಿಂದ ಒಂದು ಸಂಜೆ ವೇಳೆ ತನಕ ಏನ್ ಮಾಡ್ತಾ ಇದ್ರು ಸುವತ್ತ ಗಾಡಿಗಳನ್ನ ಸಾಧಿಸ್ತಾ ಇದ್ರು ಅವಾಗ ಟೈಮ್ಸ್ ಏನು ಕೆಲ್ಸ ಯಾರು ಇಲ್ದಿರ ಸಮಯ ಏನ್ ಮಾಡ್ತಾರೆ ನೋಡುವಾಗ ಪತ್ರಿಕೆಗಳನ್ನ ಏನ್ ಮಾಡ್ತಾ ಇದ್ದಂತೆ ಅವರು ಬರಕೆ ಶುರು ಮಾಡಿದ್ರು ಅಂತ ನೋಡ್ತೀವಿ ಸೊ ಇವಾಗ ನೋಡ್ತೀವಿ ಹೊಸ ಒಡಂಬಡಿಕೆಯಲ್ಲಿ ಅರ್ಧ ಮಂದಿ ಆಲ್ಮೋಸ್ಟ್ ಹದಿನಾಲ್ಕು ಎಫ್ ಅಂತ ಹೇಳ್ತಾರೆ ಹದ್ನಾಲ್ಕು ಪತ್ರಿಕೆಗಳು ಅಪಾಸಲ್ ಪಾಲ್ ಇದಾರೆ ಅಲ್ವಾ ಹಾಫ್ ಆಫ್ ದ ಬುಕ್ ಆಫ್ ಹಾಫ್ ಆಫ್ ನ್ಯೂ ಟೆಸ್ಟ್ಮೆಂಟ್ ನಾವು ನೋಡಿದ್ರೆ ಬರೀ ಅಪಾಸಲ್ ಪಾಲ್ ನ ಪತ್ರಿಕೆಗಳನ್ನ ಏನ್ ಮಾಡ್ತೀವಿ ನೋಡ್ತೀವಿ ಎಂತ ಒಂದು ಆಳವಾದ ಒಂದು ವಿಷಯಗಳನ್ನ ಏನ್ ಮಾಡಿದೀವಿ ನಾ ಪಾಪ ಸುಲ್ ಪಾಲ್ ಒಂದು ಪತ್ರಿಕೆಗಳು ನಾವು ನೋಡ್ತಿವಿ ಪ್ರೀತಿ ಅದೇ ಹೇಳ್ತಾರೆ ಚರಿತ್ರೆಯಲ್ಲಿ ಇಫ್ ಹಿಸ್ಟೋರಿಯನ್ಸ್ ಅಂಡ್ ಟ್ರೆಡಿಷನ್ಸ್ ಆರ್ ಕರೆಕ್ಟ್ ಮೆಜಾರಿಟಿ ಆಫ್ ಪಾಲ್ಸ್ ಲೆಟರ್ ಲೆಟರ್ಟರ್ ವೈಲ್ ವಾಸ್ ಇನ್ ರೋಮ್ ಅಂತ ಹೇಳ್ತಾರೆ ಮೆಜಾರಿಟಿ ಅವ್ರು ಬರೆದಿರೋ ಒಂದು ಅನೇಕ ಪತ್ರಿಕೆಗಳು ನೋಡುವಾಗ ಅವರು ರೋಮ್ ಮತ್ತೆ ರೋಮ್ ಸಿರಿಯಲ್ ಇರುವಾಗ ಸಮಯದಲ್ಲಿ ಏನಾದ್ರೆ ಮಾಡಿದಾರೆ ಅಂದ್ರೆ ಅನೇಕ ಪತ್ರಿಕೆಗಳನ್ನ ಅವರು ಬರೆದಾರೆ ನೋಡೋಣ ದೇವ್ ಚಿತ್ತ ಹೆಂಗೆ ಅವ್ರು ಯಾಕೆ ದೇವ್ರು ಈ ಒಂದು ವಿಷಯ ಅನುಮತಿ ಮಾಡಿದ್ರು ಪಾಲ್ಗೆ ಅಂತ ಏನ್ ಮಾಡೋಣ ನಾವು ಕೆಲವು ವಿಷಯಗಳು ನೋಡೋಣ ಪ್ರೀತಿಸೋದ್ರೆ ಯಾಕಂದ್ರೆ ಇನ್ನು ಕೂಡ ನೋಡುವಾಗ ಕೆಜೆ ವಿ ವರ್ಷನ್ ಕಿಂಗ್ ಜೇಮ್ಸ್ ವರ್ಷನ್ ಕೂಡ ಅನೇಕ ಲೆಟರ್ ಗಳಲ್ಲಿ ಈ ಕಡೆ ಪೋಸ್ಟ್ ಕ್ರಿಪ್ಸ್ ಅಲ್ಲಿ ಬರೀತಾರೆ ಫ್ರಮ್ ರೋಮ್ ಅಂತ ಬರುತ್ತೆ ಕೆಲವು ನ್ಯೂ ನ್ಯೂಟರ್ಷನಲ್ ವರ್ಷನ್ ಕೂಡ ನೋಡುವ ಇಂಟ್ರಕ್ಷನ್ ಕೂಡ ಅಲ್ಲಿ ಕೂಡ ಫುಟ್ ನೋಟ್ಸ್ ಅಲ್ಲಿ ಬರೀತಾರೆ ಈ ಒಂದು ಲೆಟರ್ ರೋಮ್ ಇಂದ ಬರೆಯಲ್ಪಟ್ಟಿದೆ ಇಟ್ ಇಸ್ ರಿಸನ್ ಇಟ್ ವಾಸ್ ರಿಟರ್ನ್ ವೆನ್ ಇ ವಾಸ್ ಇಂಪ್ರೆಸೆಂಟ್ ಇನ್ ರೋಮ್ ರೋಮ್ ಸೆಲ್ ಇರುವಾಗ ಅಂತ ಕೆಲವು ಫುಟ್ ನೋಟ್ಸ್ ಕೂಡ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀವಿ ಪ್ರೀತಿ ಸಹೋದರ ಸೊ ಆ ಒಂದು ಕೆಲವು ಪತ್ರಿಕೆಗಳನ್ನ ಏನ್ ಮಾಡೋಣ ಅಂದ್ರೆ ನಾವು ಇವತ್ತು ನೋಡೋಣ ಅಲ್ವಾ ರೋಮಲ್ಲಿರುವಾಗ ರೋಮ್ ಸೀರಿಯಲ್ ಇರುವಾಗ ಕೆಲವು ಪತ್ರಿಕೆಗಳನ್ನ ಬರೆದಿದ್ದಾರೆ ಕೆಲವು ಪತ್ರಿಕೆಗಳನ್ನ ನೋಡೋಣ ಏನ್ ಯಾವ ಒಂದು ವಿಷಯದಲ್ಲಿ ಬರೀತಾರೆ ಅಂತ ನೋಡೋಣ ಸೊ ಮೊದಲೇ ನಾವು ಯಾವ್ ತಗೋಣ ಅಂದ್ರೆ ಪತ್ರಿಕೆ ಎಫ್ ಎಸ್ ಸಿ ಗೆ ಬರೆದ ಪತ್ರಿಕೆ ಎಫ್ ಎಸ್ ಅಲ್ಲಿ ಒಂದು ಸಭೆಗೆ ಏನ್ ಮಾಡಿದ್ರು ರೋಮಲ್ಲಿ ಇರುವಾಗ ಎಫ್ ಎಸ್ ಇರುವ ಚರ್ಚ್ ಎಫ್ ಎಸ್ ಎಸ್ ಗೆ ಏನ್ ಮಾಡ್ತಾರೆ ಅಂದ್ರೆ ಬರೀತಾರೆ ಎಡಿ ಸಿಕ್ಸ್ಟಿ ಅವ್ನ್ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವ್ ಪತ್ರಿಕೆನ ಬರೀತಾರೆ ಪ್ರೀತಿ ಸೋದ್ರ ಸೊ ಎಫ್ ಎಸ್ ಎಸ್ ಅಂತ ಹೇಳುವಾಗ ಎಫ್ ಎಸ್ ಅಂತ ಹೇಳುವಾಗ ಅದೇ ಇಟ್ ವಾಸ್ ದ ಲಾರ್ಜೆಸ್ಟ್ ಆಫ್ ದ ಕ್ರಿಶ್ಚಿಯನ್ ಚರ್ಚಸ್ ಅಂತ ಒಂದು ಕಾಲದಲ್ಲಿ ಎಫ್ ಎಸ್ ಅಂತ ನಾವು ನೋಡ್ತೀವಿ ಸೆಕೆಂಡ್ ಮಿಷನರಿ ಜರ್ನಿ ಟೈಮ್ ಏನ್ ಏನ್ ಅಂದ್ರೆ ಅವರು ಇನ್ ಪ್ರಿಪರೇಷನ್ ಹೋಗಕ್ಕೆ ಮುಂಚೆ ಏನ್ ಮಾಡಿದ್ರೆ ತ್ರೀ ಇಯರ್ಸ್ ಏನ್ ಮಾಡಿದ್ರ ಅಂದ್ರೆ ಎಫ್ ಎಸ್ ಸಭೆಯಲ್ಲಿ ತ್ರೀ ಇಯರ್ಸ್ ಅಲ್ಲಿ ಇರ್ತಾರೀ ಅದನ್ನ ಓದ ನೋಡಿ ಅಪೋಸಲ ಕೃತ್ಯ ಇಪ್ಪತ್ತನೇ ಅಧ್ಯಾಯ ಮೂವತ್ತೊಂದನೇ ಮಶನ ಓದಿ ಸಿಸ್ಟರ್ ಆಕ್ಸ್ ಆಫ್ ದಿ ಅಪೋಸಲ್ಸ್ ಟ್ವೆಂಟಿ ಚಾಪ್ಟರ್ ತರ್ಟಿ ಫಸ್ಟ್ ವರ್ಸ್ ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ ಮೂರು ವರ್ಷ ಹಗಲಿರುಳು ಎಡಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದೆನೆಂದು ನೀವು ಜ್ಞಾಪಕ ಮಾಡಿಕೊಂಡು ಮೇಲೆ ಓದ್ಕೊಂಡು ಹೋದ್ರೆ ಯಾವಾಗ ನಡುವೆ ಕಾರ್ಯ ಅಂತ ನೋಡುವಾಗ ಎಫಿಷಿಯನ್ಸಿ ಆ ಒಂದ್ ಮೂರು ಸಭೆಯಲ್ಲಿ ಮೂರ್ ವರ್ಷ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಇರುಳು ರಾತ್ರಿ ಅವರು ಬೆಳಗಿನ ಸಂಜೆ ಏನೇ ಮಾಡೋದು ನೋಡುವಾಗ ಅವ್ರಿಗೆ ಅದಕ್ಕೆ ಅವ್ರಿಗೆ ಎಚ್ಚರಿಕೆ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ರು ಸೊ ಅವ್ ಫೇರ್ವೆಲ್ ಪಾರ್ಟಿ ಕೊಡ್ತಾರೆ ಲಾಸ್ಟ್ ಮೂರು ವರ್ಷ ಆದ್ಮೇಲೆ ಅಲ್ಲಿಂದ ಬಿಟ್ಟು ಹೋಗೋ ಸಮಯ ಬರುವಾಗ ಈ ಒಂದು ಕಾರ್ಯ ಆಗುವ ಒಂದು ವಿಷಯ ರೀ ಈ ಒಂದು ವಿಷಯನ ಏನ್ ಮಾಡ್ತಾರೆ ಇದ್ದಾರೆ ಅಪ್ಪಸಲು ಪಾಲಲ್ಲಿ ಹೇಳ್ಕೊಂಡ್ ಬರ್ತಾರೆ ಸೊ ಈ ಎಫ್ ಎಸ್ ಎಸ್ ಬರೆದ ಪತ್ರಿಕೆ ನಾವ್ ತಗೊಂಡ್ರೆ ಮುಖ್ಯವಾಗಿ ತುಂಬಾ ಮುಖ್ಯವಾಗಿರುವ ಒಂದು ಮೈನ್ ಥೀಮ್ ಪ್ರೀ ಡಾಮಿನೇಟ್ ಮಾಡುತ್ತೆ ಯಾವ ಒಂದು ಥೀಮ್ ಅಂತ ನೋಡುವಾಗ ಎಫ್ ಎಸ್ ಎಸ್ ಗೆ ಬರುವ ಪತ್ರಿಕೆಯಲ್ಲಿ ನೋಡುವಾಗ ಕ್ರಿಸ್ಟಿಯನ್ ವಾಕ್ ಒಂದು ಕ್ರೈಸ್ತನ್ ಒಂದ್ ಕ್ರೈಸ್ತನ್ ಹೆಂಗ್ ನಡಿಬೇಕು ಅನ್ನೋದನ್ನ ಏನ್ ಮಾಡ್ತಾರ ಅಂದ್ರೆ ಮುಖ್ಯವಾಗಿ ಏನ್ ಮಾಡ್ತಾರೆ ಈ ಒಂದು ಪತ್ರಿಕೆಯಲ್ಲಿ ಬರ್ತಾರೆ ಅಲ್ವಾ ಸೊ ಈ ಪತ್ರಿಕೆ ಯಾವಾಗ ಬಂದಿದಾರೆ ಅವ್ರು ರೋಮಲ್ಲಿ ಇರುವಾಗ ಅಲ್ವಾ ಸೊ ರೋಮ್ ಅಂದ್ರೆ ಅದಕ್ಕೆ ಮುಂಚೆ ಮೂರು ವರ್ಷ ಏನ್ ಮಾಡಿದ್ರು ನೋಡುವಾಗ ಇವ್ರು ಎಫ್ ಎಸ್ ಎಸ್ ಸಭೆ ಒಂದಿಗೆ ಏನ್ ಮಾಡ್ತಾ ಇದ್ರು ಅವ್ರ ಒಂದ್ ಜೀವನ ಕಳಿಸ್ ಕಳಿದ್ರು ಅಲ್ಲಿ ಸೊ ಅಲ್ಲಿ ಏನ್ ನಡೀತಾ ಇದ್ರು ಕಾರ್ಯ ಹೆಂಗ್ಲಾ ಅಂತ ನೋಡುವಾಗ ತ್ರೀ ಇಯರ್ಸ್ ಏನ್ ಮಾಡಿದ್ರ ಅಂದ್ರೆ ಅವ್ರ ಒಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಎಫಿಷಿಯನ್ಸ್ ಚರ್ಚ್ ಅಲ್ಲಿ ಸೊ ಅದೆಲ್ಲ ಯೋಚನೆ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ರೋಮ್ ರೋಮಲ್ಲಿ ಸರಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪತ್ರಿಕೆ ನಾವು ಜ್ಞಾಪಕ ತಗೊಂಡು ಕೆಲವು ವಿಷಯಗಳ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಪತ್ರಿಕೆ ಬರೀತಾರೆ ಸೊ ಅದ ಮೈನ್ ಮುಖ್ಯವಾಗಿರುವ ಒಂದು ಥೀಮ್ ಯಾವ್ದು ನೋಡುವಾಗ ಕ್ರಿಶ್ಚಿಯನ್ ವಾಕ್ ಒಂದು ಕ್ರೈಸ್ತನ್ ಹೆಂಗ್ ನಡಿಬೇಕು ಹೆಂಗ್ ಅವ್ನು ಜೀವಿಸಬೇಕು ಅನ್ನೋದ್ ವಿಷಯನ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪತ್ರಿಕೆಯಲ್ಲಿ ಏನ್ ಮಾಡ್ತಾರೆ ಅವರು ಮುಖ್ಯವಾಗಿ ಟಚ್ ಮಾಡ್ತಾರೆ ಪ್ರೀತಿಯ ಸೋಸ್ ಕೆಲವು ವಿಷಯಗಳನ್ನ ನಾವು ನೋಡೋದೇ ಆದ್ರೆ ಒಂದು ನಿಜವಾದ ಒಂದು ಕ್ರೈಸ್ತನು ಹೆಂಗಿರ್ಬೇಕು ನೋಡುವಾಗ ನೀವು ದಾಸಿ ವಚನಗಳಿದೆ ದಯವಿಟ್ಟು ಎಲ್ಲರೂ ನೀವು ನೋಟ್ ಡೌನ್ ಮಾಡ್ಕೊಂಡ್ಬಿಡಿ ನೀವು ಪರ್ಸನಲ್ ಸ್ಟಡಿಯಲ್ಲಿ ದಯವಿಟ್ಟು ನೀವು ರೆಫರ್ ಮಾಡಿಕೊಂಡು ನಿಮ್ಮ ಒಂದು ಪರ್ಸನಲ್ ಸ್ಟೀ ಉಪಯೋಗ ಆಗುತ್ತೆ ನೋಡಿ ಸೊ ಒಂದು ಕ್ರಿಶ್ಚಿಯನ್ ಹೆಂಗ್ ಜೀವಿಸ್ಬೇಕನ್ನೋ ನೋಡುವಾಗ ಎಫ್ ಎಸ್ ಎಫ್ ಐದನೇ ಅಧ್ಯಾಯ ಎರಡನೇ ವಚನ ಅಲ್ಲಿ ಏನ್ ಹೇಳ್ತಾರ ಅಂದ್ರೆ ಔ ಅ ಕ್ರಿಶ್ಚಿಯನ್ ಶುಡ್ ಲಿವ್ ಇಸ್ ಲೈಫ್ ಇನ್ ಲವ್ ಅಲ್ವಾ ಸೊ ನೋಡುವಾಗ ಅಪ್ಪ ಪಾಲ್ ಬರೀತಾರೆ ಔ ಅ ಕ್ರಿಶ್ಟಿಯನ್ ಶುಡ್ ವಾಕ್ ಇನ್ ಲವ್ ಒಂದು ಪ್ರೀತಿಯಲ್ಲಿ ಹೆಂಗ್ ನಡಿಬೇಕು ನೋಡುವಾಗ ಪ್ರೀತಿಯಲ್ಲಿ ನೀವು ನಡಿಬೇಕು ಒಂದು ಕ್ರಿಸ್ಟಿಯನ್ ಹೆಂಗ್ ನಡಿಬೇಕಂತ ಪ್ರೀತಿಯಲ್ಲಿ ಏನ್ ಮಾಡ್ಬೇಕು ನೀವು ನೀವು ನಡಿಬೇಕು ಅನ್ನೋದನ್ನ ಅಲ್ಲಿ ಹೈಲೈಟ್ ಮಾಡ್ತಾರೆ ಪ್ರೀತ ಸೋದ್ರೆ ನೆಕ್ಸ್ಟ್ ನೋಡುವಾಗ ಅದೇ ಎಫ್ ಎಸ್ ಎರ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಒಂದು ಮೂರು ವಚನ ನೋಡಿದಾಗ ಅಲ್ಲಿ ಯಾವ್ದೊಂದು ವಿಷಯ ನೋಡ್ತಾರೆ ಒಂದು ಕ್ರಿಸ್ತನು ಹೆಂಗ್ ನಡಿಬೇಕು ನೋಡುವಾಗ ಅನ್ಯೋನ್ಯತಲ್ಲಿ ಯೂನಿಟಿಗೆ ಏನ್ ಹೇಳ್ತಾರೆ ಅಲ್ಲಿ ಅನ್ಯೋನ್ಯ ಅಂತ ಹೇಳ್ತಾರ ಯುನಿಟಿ ಅಲ್ವಾ ಒಂದು ಒನ್ನೆಸ್ ಒಂದು ಯೂನಿಟಿಯಲ್ಲಿ ದ ಯುನಿಟಿ ಆಫ್ ಸ್ಪಿರಿಟ್ ಹೆಂಗಿರ್ಬೇಕು ನಾವೆಲ್ಲ ಆ ಒಂದು ಯೂನಿಟಿಯಲ್ಲಿ ಹೆಂಗಿರ್ಬೇಕಂತೆ ಒಂದು ಕ್ರಿಸ್ತನು ಜೀವಿಸ್ಬೇಕು ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾರ ಅಂದ್ರೆ ಆ ಒಂದು ಪಾಯಿಂಟ್ ನಲ್ಲಿ ಟೆಸ್ಟ್ ಮಾಡ್ತಾರ ಪತ್ರಿಕೆಯಲ್ಲಿ ನೆಕ್ಸ್ಟ್ ನೋಡುವಾಗ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಎಫ್ ಎಸ್ ಎಲ್ ನೋಡುವಾಗ ಅಲ್ಲಿ ಹ್ಯುಮಿಲಿಟಿ ಬಗ್ಗೆ ಮಾತಾಡ್ತಾರೆ ಅಲ್ವಾ ತನ್ನನ್ನು ಒಂದು ಕ್ರಿಸ್ತನು ಹೆಂಗ್ ಜೀವನ ಮಾಡ್ಬೇಕಂದ್ರೆ ತನ್ನನ್ನು ತಗ್ಗಿಸಿಕೊಂಡು ತಗ್ಗದ ಸ್ವಭಾವದಿಂದ ಏನ್ಮಾ ಯಾವಾಗ್ಲೂ ನೀವು ಜೀವಿಸ್ಬೇಕು ಅನ್ನೋದನ್ನ ಏನ್ ಮಾಡ್ತಾರ ಅಂದ್ರೆ ಅಲ್ಲಿ ಅಲರ್ಟ್ ಬರ್ತಾರೆ ನೆಕ್ಸ್ಟ್ ನೋಡಿ ಅದೇ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಮತ್ತೆ ಇಪ್ಪತ್ತೈದನೇ ವಚನದಲ್ಲಿ ನೋಡುವಾಗ ಅಲ್ಲಿ ಲೈಫ್ ಆಫ್ ಲವ್ ಇನ್ ಮ್ಯಾರೇಜ್ ರಿಲೇಷನ್ಶಿಪ್ ಅಲ್ವಾ ಒಂದು ಕ್ರಿಸ್ತಿಯನ್ ಟ್ರೂ ಕ್ರಿಶ್ಚಿಯನ್ ಫ್ಯಾಮಿಲಿ ಹೆಂಗಿರ್ಬೇಕು ನೋಡುವಾಗ ಇಟ್ ಶುಡ್ ಬಿ ಅ ಲೈಫ್ ಆಫ್ ಲವ್ ಇನ್ ಮ್ಯಾರೇಜ್ ರಿಲೇಷನ್ಶಿಪ್ ಅಲ್ವಾ ಒಂದು ಹಸ್ಬೆಂಡ್ ಅಂಡ್ ವೈಫ್ ಚಿಲ್ಡ್ರನ್ ಆ ಮ್ಯಾರೇಜ್ ರಿಲೇಷನ್ಶಿಪ್ ಹೆಂಗಿರ್ಬೇಕು ಒಂದು ಕ್ರಿಸ್ತನ್ ಹೆಂಗ್ ಜೀವಿಸಬೇಕು ನೋಡುವಾಗ ಇಟ್ ಶುಡ್ ಬಿ ಅ ಲೈಫ್ ಆಫ್ ಲವ್ ಅಂತ ಏನ್ ಮಾಡ್ತಾರೆ ಆ ಒಂದು ವಿಷಯ ಅಲ್ಲಿ ಕೂಡ ಹೈಲೈಟ್ ಮಾಡ್ಕೊಂಡ್ ಪತ್ರಿಕೆಯಲ್ಲಿ ಬರೀತಾರೆ ನೆಕ್ಸ್ಟ್ ನೋಡುವಾಗ ಅದೇ ಆರನೇ ಅಧ್ಯಾಯ ಒಂದರಿಂದ ನಾಲ್ಕು ವಚನ ನೀವು ನೋಡೋದೇ ಆದ್ರೆ ಅ ಕ್ರಿಶ್ಚಿಯನ್ ಶುಡ್ ವಾಕ್ ಅ ಲೈಫ್ ಆಫ್ ಲವ್ ಆಸ್ ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್ ರಿಲೇಷನ್ಶಿಪ್ ಅಲ್ವಾ ಅದ್ರ ಬಗ್ಗೆ ಬರೀತಾರೆ ಒಂದು ಫ್ಯಾಮಿಲಿಯಲ್ಲಿ ನೋಡುವಾಗ ಒಂದು ಪೇರೆಂಟ್ಸ್ ಒಂದು ತಂದೆ ತಾಯಿ ಮಕ್ಕಳು ಅವ್ರ ರಿಲೇಷನ್ಶಿಪ್ ಹೆಂಗಿರ್ಬೇಕು ಒಂದು ಕ್ರಿಸ್ತನ ಜೀವನದಲ್ಲಿ ಕ್ರಿಶ್ಚಿಯನ್ ಲೈಫ್ ಹೆಂಗ್ ನೀವು ಜೀವಿಸಬೇಕು ಅನ್ನೋದನ್ನ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ವಿಷಯ ಕೆಲವು ವಿಷಯಗಳು ಏನ್ ಮಾಡ್ತಾರೆ ಆ ಒಂದು ಪತ್ರಿಕೆಯಲ್ಲಿ ನಾವು ನೋಡ್ತೀವಿ ನೆಕ್ಸ್ಟ್ ಅದೇ ಆರನೇ ಅಧ್ಯಾಯ ಐದರಿಂದ ಒಂಬತ್ತನೇ ವರ್ಷ ನೋಡುವಾಗ ಅಲ್ಲಿ ಲೈಫ್ ಆಫ್ ಲವ್ ಆಸ್ ಸ್ಲೇವ್ ಅಂಡ್ ಮಾಸ್ಟರ್ ಏನ್ ಹೇಳ್ತಾರೆ ಸ್ಲೇವ್ ಅಂಡ್ ಮಾಸ್ಟರ್ಗೆ ಅಲ್ವಾ ಯಜಮಾನ ದಾಸರು ಅವ್ರ ಮಧ್ಯದಲ್ಲಿ ಹೆಂಗಿರ್ಬೇಕು ಒಂದು ಕ್ರಿಶ್ಚಿಯನ್ ವಾಕ್ ಯಾಕಂದ್ರೆ ನಾವ್ ಏನ್ ಮಾಡ್ತೀವಿ ನಮ್ಗೆ ಯಜಮಾನ ಏನ್ ಮಾಡ್ತಾರೆ ನಾವು ಲೋಕದಲ್ಲಿ ಜೀವನ ಮಾಡುವಾಗ ನಾವು ಆಫೀಸ್ ಹೋಗುವಾಗ ಅಲ್ಲಿ ಕೂಡ ಒಂದು ಟ್ರಿಕ್ಸ್ ನಮ್ಮ ಒಂದು ಕ್ಯಾರೆಕ್ಟರ್ ಹೆಂಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ ಮಾಸ್ಟರ್ ಗೆ ನಾವು ಹೆಂಗೆ ರೆಸ್ಪೆಕ್ಟ್ ಕೊಡ್ಬೇಕು ಒಂದು ಆ ಒಂದು ಏನ್ ಮಾಡ್ಬೇಕು ಆ ಒಂದು ಗಣತೆ ಇರಬೇಕು ಸೊ ಒಂದು ಸ್ಲೇವ್ ಮಾಸ್ಟರ್ ಬಂದು ಸ್ಲೇವ್ ನ ಹೆಂಗ್ ಟ್ರೀಟ್ ಮಾಡ್ಬೇಕು ಸೊ ಈ ಒಂದು ವಿಷಯ ನೋಡುವಾಗ ಈ ಒಂದು ವಿಷಯ ಕೂಡ ಯಾಕಂದ್ರೆ ಆಲ್ ಇದೆಲ್ಲ ಏನಾಗಿದೆ ಅಂದ್ರೆ ನಮ್ಮ ಒಂದು ಜೀವನ ಯಾಕಂದ್ರೆ ಇವರು ಆಲ್ರೆಡಿ ಎಫ್ ಎಫ್ ಎಸ್ ಒಂದು ಸಭೆಯಲ್ಲಿ ಏನ್ ಮಾಡಿದಾರೆ ಮೂರು ವರ್ಷ ಅವರ ಜೀವನ ಕಳಿತಾರೆ ನೋಡುವಾಗ ಇದೆಲ್ಲ ಅವ್ರು ಯೋಚನೆ ಮಾಡಿ ಏನ್ ಅಂದ್ರೆ ಕೆಲವು ವಿಷಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಪತ್ರಿಕೆಯಲ್ಲಿ ಅಲ್ಲಿ ಒಂದು ಕ್ರಿಶ್ಚಿಯನ್ ಹೆಂಗ್ ವಾಕ್ ಮಾಡ್ಬೇಕು ಒಂದು ಕ್ರಿಶ್ಚಿಯನ್ ವಾಕ್ ಹೆಂಗಿರ್ಬೇಕು ಅನ್ನೋದನ್ನ ಏನ್ ಮಾಡಿದ್ದಾರೆ ಈ ಒಂದು ಪತ್ರಿಕೆಯಲ್ಲಿ ಬರೀತಾರೆ ನೋಡೋದು ನೋಡ್ತೀವಿ ನಾವು ಪ್ರೀತಿಯ ಸೋದ್ರೆ ಸೊ ಅದು ಮಾತ್ರವಲ್ಲದೆ ಸೊ ಆ ಒಂದು ಮೂರು ವರ್ಷ ಕಳೆದಾದ್ಮೇಲೆ ಒಂದು ಮೂರು ವರ್ಷ ಅಪ್ಪ ಸ್ವಲ್ಪ ಬಂದು ಎಫ್ ಎಸ್ ಎಸ್ ಸಭೆಯಲ್ಲಿ ಮೂರು ವರ್ಷ ಕಳೆದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಕಡೆಯಾಗಿ ಅವರು ಅಲ್ಲಿ ಬಿಟ್ಟು ಹೋಗುವಾಗ ಒಂದು ಫೇರ್ವೆಲ್ ಪಾರ್ಟಿ ಕೊಡ್ತಾರೆ ಒಂದ್ ಕಡೆಯ ಒಂದು ಏನ್ ಮಾಡ್ತಾರೆ ಫೇರ್ವೆಲ್ ಮೀಟಿಂಗ್ ಅಲ್ಲಿ ಆಗುತ್ತೆ ಎಲ್ಲಾ ಒಂದು ಹಿರಿಯರ ಒಂದಿಗೆ ಎಲ್ಡರ್ಸ್ ಒಂದಿಗೆ ಏನ್ ಮಾಡ್ತಾರೆ ಒಂದು ಫೇರ್ವೆಲ್ ಮೀಟಿಂಗ್ ನಡೀತದೆ ಸೊ ಅಲ್ಲಿ ಕೂಡ ಆ ಒಂದು ವಿಷಯ ಕೂಡ ಓದನ್ ನೋಡಿ ಅಪ್ಪೊಸಲ ಕೃತ್ಯ ಇಪ್ಪತ್ ಇಪ್ಪತ್ತನೇ ಅಧ್ಯಾಯ ಮೂವತ್ತೊಂದು ವರ್ಷ ಸಿಸ್ಟರ್ ಹ್ಮ್ ಮೂವತ್ತೊಂದು ಆಮೇಲೆ ಅದಕ್ಕ ಮುಂಚೆ ಇಪ್ಪತ್ತೊಂದು ಮೂವತ್ತೊಂದ್ಬಿಡಿ ಇಪ್ಪತ್ತೊಂದು ಮೂವತ್ತ್ ಮೂವತ್ತೊಂದು ಓದ್ಬಿಡಿ ಮೂರು ಓದ್ಬಿಡಿ

ಕನಿಕರಿಸುವುದಿಲ್ಲ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ ಮೂರು ವರ್ಷ ಹಗಲಿರಲು ಎಡಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದೆನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವ್ಯಕ್ತಿಗೂ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ ನೋಡಿ ಆ ಮೂರ್ ವರ್ಷ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾನು ಓದ ಅವರ ಒಂದು ವರಿ ನೋಡಿ ಹೆಂಗಿತ್ತು ಅವರ ಒಂದು ಯೂಶ ಅವ್ರ ಒಂದು ಯೋಚನೆ ಏನಿತ್ತು ನೋಡುವಾಗ ಅಪ್ಪ ಸ್ವಲ್ಪ ಯೋಚನೆ ಏನಿತ್ತು ನೋಡುವಾಗ ಅವ್ರು ಅವ್ರ ಗೊತ್ತಿತ್ತು ನಾನು ಹೋದ್ಮೇಲೆ ಈ ತರ ಎಲ್ಲ ಆಗುತ್ತೆ ತೋಳುಗಳು ನಿಮ್ಮ ಮಧ್ಯದಲ್ಲಿ ತೋಳ್ಗಳು ಬಂದ್ಬಿಡ್ತು ಏನ್ ಮಾಡ್ತಾರೆ ಇಲ್ಲ ಅಲ್ಲಿ ಫುಲ್ ಎಲ್ಲ ನಿಮ್ಮಲ್ಲಿ ಸಭೆಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಒಂದು ತಪ್ಪಾದ ಬೋಧನೆಗಳನ್ನ ಏನಾಗುತ್ತೆ ಈ ಒಂದು ಕೈ ಆಗುತ್ತೆ ನೀವು ಎಚ್ಚರಿಕೆ ಅರಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ವಿಷಯಗಳನ್ನ ಏನ್ ಮಾಡ್ತಾರೆ ಹೇಳ್ಕೊಂಡ್ ಬರ್ತಾರೆ ಆಮೇಲೆ ಹೇಳ್ಬಿಡ್ತಾರೆ ಸೊ ಬಿ ಆನ್ ರಿಮೆಂಬರ್ ಡ್ರಿಮರ್ ಫಾರ್ ತ್ರೀ ಇಯರ್ಸ್ ಐ ನವರ್ ಸ್ಟಾಪ್ ವಾರ್ನಿಂಗ್ ಈಚ್ ಆಫ್ ಯು ಆ ಮೂರು ವರ್ಷ ಏನು ಮಾಡ್ತಾರೆ ನಿಮಗೆ ಎಚ್ಚರಿಕೆ ನಾನು ಮಾಡ್ಕೊಂಡು ನಿಮ್ಮನ್ನ ಕಾತ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಅಲ್ವಾ ಅದಾದ್ಮೇಲೆ ನೆಕ್ಸ್ಟ್ ಕೂಡ ಏನಾಗ್ತಾ ಉಂಟು ಅದರಲ್ಲಿ ಮೂವತ್ತಾರನೇ ವಚನ ಸಿಸ್ಟರ್ ಮೂವತ್ತಾರು ಈ ಮಾತುಗಳನ್ನು ಅವನು ಹೇಳಿದ ಮೇಲೆ ಮೊಣಕಾಲೂರಿಕೊಂಡು ಅವರೆಲ್ಲರ ಸಂಗಡ ಪ್ರಾರ್ಥನೆ ಮಾಡಿದನು ಆಗ ಅವರೆಲ್ಲರೂ ಬಹಳವಾಗಿ ಅತ್ತರು ನೀವು ಇನ್ನು ಮೇಲೆ ನನ್ನ ಮುಖವನ್ನು ಕಾಣುವುದಿಲ್ಲವೆಂದು ಪೌಲನ್ನು ಹೇಳಿದ ಮಾತಿಗೆ ಅವರು ವಿಶೇಷವಾಗಿ ವ್ಯತ್ಯಪಟ್ಟು ಅವನ ಕೊರಳನ್ನು ತಬ್ಬಿಕೊಂಡು ಅವನಿಗೆ ಮುದ್ದಿಟ್ಟರು ನೋಡುವಾಗ ಎಷ್ಟೊಂದು ಬ್ಯೂಟಿಫುಲ್ ಆಗಿರುವ ಒಂದು ಸಿಚುವೇಶನ್ ಇಲ್ಲಿ ನಾವು ನೋಡ್ತೀವಿ ಅಂದ್ರೆ ಇಲ್ಲಿ ಅನೇಕ ವಿಷಯಗಳ ಅದಾದ ಅದಾದ್ಮೇಲೆ ಸಮಯ ಟೈಮ್ ಬಂದ್ಬಿಡುತ್ತೇವೆ ಅಲ್ವಾ ಸೊ ಅವ್ರ ಲಾಸ್ಟ್ ಅವ್ರು ಹೇಳ್ಬಿಡ್ತಾರೆ ನಾನು ಇನ್ನು ನಾನು ಏನ್ ಹೋಗ್ತಾ ಇದ್ದೀನಿ ಅಲ್ವಾ ಎಚ್ಚರಿಕೆ ಮಾತಾಡ್ಕೊಟ್ಬಿಟ್ ಅಲ್ಲಿಂದ ಏನ್ ಮಾಡ್ತಾ ಇದ್ದೀನಿ ನಾವು ಹೋಗ್ತಾ ಇದ್ದೀನಿ ಸೊಣಗಾಲ ಇಟ್ಟು ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾರಂತೆ ಅಪಾಸುಲ್ ಪಾಲ್ ಅವ್ರ ಮುಂದೆ ಎಲ್ಲರೂ ಪ್ರಾರ್ಥನೆ ಮೇಲೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಇರುವ ಎಲ್ಲ ಸಭಿಕರು ಏನ್ ಏನ್ ಮಾಡ್ತಾರೆ ತುಂಬಾ ಕಣ್ಣಿಟ್ಟು ಏನ್ ಮಾಡ್ತಂತೆ ಅಪಾಸುಲ್ ಪಾಲ್ಗಾಗಿ ಹತ್ತದಂತೆ ಅಪಸುಲ್ ಪಾಲ್ ಹೇಳ್ತಾರೆ ತಿರ್ಗಾ ನಾನ್ ಇನ್ನು ಮುಂದೆ ಇಲ್ಲಿ ಬರ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಅಂತ ಹೇಳುವಾಗ ನೋಡಿ ನೋಡ್ತೀವಿ ಅಂದ್ರೆ ಒನ್ ಥಿಂಗ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಇಲ್ಲಿ ನೋಡುವಾಗ ಇಲ್ಲಿ ನಾವು ನೋಡ್ತೀವಿ ಇಟ್ ಇಸ್ ನಾಟ್ ಅ ಸ್ಮಾಲ್ ಪೀಪಲ್ ಕ್ರೈಯಿಂಗ್ ಕ್ರೈಂಗ್ ಇಸ್ ಆಲ್ ಗ್ರೋನ್ ಅ ಪೀಪಲ್ ಎಲ್ಡರ್ಲಿ ಪೀಪಲ್ ಅಲ್ವಾ ತುಂಬಾ ಒಂದು ವಯಸ್ಸಾಗಿರೋ ಒಂದು ಹಿರಿಯರು ಅವರು ಏನ್ ಮಾಡ್ದಂತೆ ತುಂಬಾ ಕಣ್ಣೀರಿಟ್ಟು ಏನ್ ಮಾಡದಂತೆ ಅವರು ಅಪ್ಪ ಪಾಲ್ ಬಗ್ಗೆ ಯೋಚನೆ ಮಾಡಿ ಅಂತ ನಾವು ನೋಡ್ತೀವಿ ಸೊ ಇದ್ರಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಇಟ್ ಶೋಸ್ ದೇರ್ ಬಾಂಡ್ಸ್ ಆಫ್ ಲವ್ ಅಂಡ್ ಅಫೆಕ್ಷನ್ ವೇರ್ ಅಲ್ವಾ ಸೊ ಅವ್ನ ಕಾಲದ ನೋಡಿ ಈ ಒಂದು ಕಾಲದಲ್ಲಿ ನಾವು ನೋಡೋದು ತುಂಬಾ ಕಷ್ಟ ಬಟ್ ಆದಿ ಸಭೆಯಲ್ಲಿ ನೋಡುವಾಗ ಎಂತ ಒಂದು ಬಾಂಡ್ ಆಫ್ ಲವರ್ ಅವ್ರಲ್ಲಿ ಇತ್ತಂತೆ ಒಂದು ಕ್ರಿಸ್ತನ ಒಂದು ಸೌಧರ ಸೌಧರಿ ಅಂತ ನೋಡುವಾಗ ಅಂತ ಒಂದು ಬಾಂಡ್ ಆಫ್ ಲವರ್ ಇತ್ತಂತೆ ಆ ಸೊ ಅಪ್ಪ ಅಂದ್ರೆ ಬಿಟ್ಟು ಹೋಗುವಾಗ ನಾ ನೋಡ್ತೀನಿ ನೋಡುವಾಗ ಅವರೆಲ್ಲ ಮಂದಿ ಏನ್ ಮಾಡುದಂತೆ ಎಲ್ಲಾರ ತಪ್ಪ ಇಟ್ಟು ಅಷ್ಟೊಂದು ಪ್ರೀತಿ ಅವರ ಒಂದು ಆ ಒಂದು ಕ್ರಿಸ್ತನ ಒಂದು ಸಹೋದರ ಸಹೋದರ ಪ್ರೀತಿನ ಹೆಂಗ್ ಅಂದ್ರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿದ್ರು ಅವ್ರು ಅದ ಕಣ್ಣು ಇಟ್ಟ ಅತ್ತು ಅಪ್ಪ ಸ್ವಲ್ಪ ತಪ್ಪು ಮುದ್ದಿಟ್ರಂತೆ ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿದ್ರೆ ಎಷ್ಟಿದೆ ಸೊ ಅಂತ ಒಂದು ಪ್ರೀತಿ ನಮ್ಮಲ್ಲಿ ಇರಬೇಕು ಅಂತ ನಾವು ನೋಡ್ತೀವಿ ಅಂತ ಒಂದು ಪ್ರೀತಿನ ಏನ್ ಮಾಡ್ಬೇಕು ನಾವು ನಾವು ಬೆಳೆಸ್ಕೋಬೇಕು ನಮ್ಮಲ್ಲಿ ಯಾಕಂದ್ರೆ ನಾವು ಕ್ರಿಸ್ತನಲ್ಲಿರುವ ಒಂದೇ ಒಂದೇ ಅಂಗಗಳು ನಾವು ಒಂದೇ ಶರೀರದ ಅಂಗಗಳಾಗಿರುವ ನಾವು ಅಂತ ನೋಡುವಾಗ ಆ ಸಹದರ ಸಹೋದರ ಕ್ರಿಸ್ತನ ಒಂದು ಪ್ರೀತಿ ನಮ್ಮಲ್ಲಿ ಏನಾಗಿರ್ಬೇಕು ಅದು ನಮ್ಮಲ್ಲಿ ಬರ್ಬೇಕು ಅಂತ ನೋಡ್ತೀವಿ ಸೊ ಅಂತ ಒಂದು ವಿಷಯ ಬ್ಯೂಟಿಫುಲ್ ಆಗಿ ನಾವು ಈ ಒಂದು ವಿಷಯ ಎಲ್ಲ ನಾವು ನೋಡ್ತೀವಿ ಸೊ ಅದಾದ್ಮೇಲೆ ನಮ್ಗೆ ಗೊತ್ತಿರೋ ಪ್ರಕಾರ ಆ ಕಾಲದಲ್ಲಿ ನೋಡುವಾಗ ಈ ಪತ್ರಿಕೆನ ಬರ್ದಾ ಬಿಟ್ಟ ಮೇಲೆ ಈಗಿರುವ ಒಂದು ಕಾಲ ತರ ರೀ ಈಗಿರುವ ಈಗ ಇವೆಲ್ಲ ನಾವು ಪೋಸ್ಟ್ ಪೋಸ್ಟ್ ಮ್ಯಾನ್ ಮತ್ತೆ ಲೆಟರ್ಸ್ ಎಲ್ಲ ನೋಡೋದು ಹೋಯ್ತು ಆ ಕಾಲ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ನಾವೆಲ್ಲ ಸ್ಕೂಲ್ ಓದ್ತಾ ಇರುವಾಗ ಅವಾಗೆಲ್ಲ ಪೋಸ್ಟ್ ಮ್ಯಾನ್ ಪೋಸ್ಟ್ ಆಫೀಸ್ ಎಲ್ಲ ಇತ್ತು ಇವಾಗ ಏನಾಯ್ತು ಅದೆಲ್ಲ ಕೆಲಸ ಹೋಯ್ತು ಇವಾಗೆಲ್ಲ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ತೌಸಂಡ್ ಮೈಲಿಂದ ಯು ಎಸ್ ಆಗಲಿ ಅಮೆರಿಕ ಏನ್ ಮಾಡ್ಬೋದು ನಾವು ಮೇಲ್ ಮೇಲೆ ಕಳಿಸಬಹುದು ಆತರ ಟೆಕ್ನಾಲಜಿ ಚೇಂಜ್ ಆಗ್ಬಿಡ್ತಿ ಆದ್ರೆ ಆ ಕಾಲದಲ್ಲಿ ಹಂಗಿರ್ಲಿಲ್ಲ ರೀ ಸೊ ಅಪ ಸಿಲ್ಪಲ್ ಪತ್ರಿಕೆ ಬದ್ ಮೇಲೆ ಆ ಪತ್ರಿಕೆನ ಮೈಲ್ ಮೇಲೆ ಏನ್ ಮಾಡ್ಬೇಕು ಯಾರಾದ್ರೂ ಫಿಸಿಕಲ್ ಆಗಿ ಎತ್ಕೊಂಡೋಗಿ ಸಭೆಗಳು ಕೊಡ್ಬೇಕು ಅಲ್ವಾ ಸೊ ಆತರ ಒಂದು ಕಾರ್ಯಗಳಿತ್ತು ಸೊ ಅದೇ ನಾವು ನೋಡ್ತೀವಿ ಇದರಲ್ಲಿ ಎಫ್ ಎಸ್ ಎ ಬರದ ಪತ್ರಿಕೆ ನೋಡುವಾಗ ಇಪ್ಪತ್ತೊಂದನೇ ವರ್ಷದ ಆರನೇ ಅಧ್ಯಾಯ ಇಪ್ಪತ್ತೊಂದನೇ ವರ್ಷ ನೋಡುವಾಗ ತುಕಿ ಕನು ಎಂಬ ಒಂದು ಸಹೋದರನ ಏನ್ ಮಾಡ್ತಾರೆ ಇಲ್ಲಿ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡ್ತೀವಿ ತುಕಿಕನ ನೇಮ ಒಂದು ಸಹೋದರ ಯೂಸ್ ಮಾಡ್ತಾರೆ ಈಸ್ ಅವನ್ ಹು ಡೆಲಿವರ್ಸ್ ಲೆಟರ್ ಟು ಎಫಿಶಿಯನ್ಸ್ ಓದ್ಬಿಡಿ ಸಿಸ್ಟರ್ ಬೇಕಂದ್ರೆ ಆರು ಇಪ್ಪತ್ತೊಂದು ನನ್ನ ವಿಷಯಗಳು ನನ್ನ ಕೆಲಸ ಕಾರ್ಯಗಳು ನಿಮಗೆ ಗೊತ್ತಾಗುವ ಹಾಗೆ ಪ್ರಿಯ ಸಹೋದರನು ಕರ್ತನಲ್ಲಿ ನಂಬಿಗಸ್ತ ಸೇವಕನಾಗಿರುವ ತುಕೀಕನು ನಿಮಗೆ ಎಲ್ಲವನ್ನು ತಿಳಿಸಿಕೊಡುವನು ನೀವು ಸೊ ನೋಡುವಾಗ ಇಲ್ಲಿ ಚೆನ್ನಾಗಿ ದ ಸ್ಕ್ರೈಪ್ ಆಫ್ ದಿಸ್ ಲೆಟರ್ ವಾಸ್ ತುಕಿಕಸ್ ಆ ತುಕಿಕನ್ ಎಂಬ ಏನ್ ಮಾಡ್ತಾರೆ ಇಲ್ಲಿ ಅಪ್ಪ ಸುಲ್ಪಾಲ್ ಅವರ ಅವರ ಮಂದಿ ಮುಖಾಂತರ ಈ ಒಂದು ಪತ್ರಿಕೆನ ಏನ್ ಮಾಡ್ತಾರೆ ಸಭೆಗೆ ಕಳಿಸೋ ಒಂದು ವಿಷಯನ ನಾವು ನೋಡ್ತೀವಿ ಸೊ ಇನ್ನೊಂದು ವಿಷಯ ಕೂಡ ಏನಂದ್ರೆ ನೋಡುವಾಗ ಅದೇ ರೋಮ್ ಅಲ್ಲಿ ಇನ್ನೊಂದು ಪತ್ರಿಕೆನೂ ಬರೀತಾರೆ ಇನ್ನೊಂದು ಏನೊಂದು ಕಾನ್ಸಿಡೆನ್ಸ್ ಅಂತ ನಾವು ನೋಡ್ತೀವಿ ಅಂದ್ರೆ ಎಫ್ ಎಸ್ ಗೆ ಬರೆದ ಪತ್ರಿಕೆ ಸಮಯದಲ್ಲೇ ಕೊಲೆಸಗು ಏನ್ ಮಾಡ್ತಾರಂತೆ ಅವ್ರು ಬರೀತಾರೆ ನೆಕ್ಸ್ಟ್ ನೋಡುವಾಗ ಕೊಲೆಸೆನ್ಸ್ ಅಲ್ವಾ ಕೊಲೆ ಸಭೆಗೆ ಕೂಡ ಏನ್ ಮಾಡ್ತಾರಂದ್ರೆ ಅದೇ ರೋಮ್ಸ್ ಇಂದ ಏನ್ ಮಾಡಿದ್ರು ರೋಮ್ ಸೆರೆಯಲ್ಲಿ ಇರುವಾಗ ಆಪಸ್ ಪಾಲ್ ಏನ್ ಮಾಡ್ತಾರಂದ್ರೆ ಈ ಒಂದು ಪತ್ರಿಕೆ ಬರೀತಾರೆ ನಾವು ಎಫ್ ಎಸ್ ಎಸ್ ಸಭೆಗೆ ನೋಡಿದ್ವಿ ಇವಾಗ ಕೊಲೆ ಸಭೆಗೆ ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪತ್ರಿಕೆ ಎಲ್ಲಿಂದ ಬರೆಯಲ್ಪಟ್ಟಿದ್ರು ನೋಡುವಾಗ ಅವ್ರು ರೋಮ್ ಇರುವ ಒಂದು ಸೆರೆಯಲ್ಲಿ ಇರುವ ಸಮಯದಲ್ಲಿನೇ ಬರೆಯಲ್ಪಟ್ಟಿದೆ ಸೊ ಇದು ಕೂಡ ನಾವು ಕೊಲೆ ಕೊಲೆಸ್ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಯ ಏಳನೇ ವರ್ಷದಿಂದ ನೋಡುವಾಗ ಅದೇ ತೂಕಿಕನ್ನೇ ಏನ್ ಮಾಡ್ತಾರಂದ್ರೆ ಈ ಒಂದು ಪತ್ರಿಕೆನ ಎತ್ಕೊಂಡು ಹೋಗ್ತಾರೆ ಈ ಒಂದು ಪತ್ರಿಕೆನ ಎತ್ಕೊಂಡು ಹೋಗ್ತಾರಂತ ನೋಡ್ತೀವಿ ಕೊಲೆಸ ಎಲ್ಲಿದೆ ಅಂತ ನೋಡುವಾಗ ಅದು ಕೂಡ ಎಫ್ ಎಸ್ ಎಸ್ ಸಿಟಿ ಪಟ್ನಾಥನೇ ಇದೆ ಇಟ್ ಇಸ್ ವೆರಿ ಮಚ್ ನಿಯರ್ ಟು ಎಫ್ ಎಸ್ ಎಸ್ ಕೊಲೇಸ ಎಂಬ ಒಂದು ಸಿಟಿ ಅಂತ ನಾವು ನೋಡ್ತೀವಿ ಸೊ ಇಲ್ಲಿ ಒಂದು ವಿಷಯ ನಾವು ಏನ್ ನೋಟಿಸ್ ಅಂತ ನೋಡುವಾಗ ಇಲ್ಲಿ ಏನ್ ರಿಲೈಸ್ ಮಾಡುವ ಯೂಶಲ್ ಆಗಿ ಒಬ್ಬರು ಬಂದು ಒಂದು ಪತ್ರಿಕೆ ಬರೀತಾರೆ ಅಂದ್ರೆ ಅಲ್ವಾ ಸೊ ಎರಡು ಪತ್ರಿಕೆನ ಬರೀತಾರೆ ಟೂ ಲೆಟರ್ಸ್ ಅಲ್ವಾ ಇಲ್ಲಿ ಅವರು ಎಫ್ ಎಸ್ ಬರೆದ ಪತ್ರಿಕೆನೂ ಮತ್ತೆ ಕೊಲೆಸೆಕ್ ಬರೆದ ಪತ್ರಿಕೆನು ಎರಡರಲ್ಲೂ ಏನಾಗಿದೆ ಅಂದ್ರೆ ಅನೇಕ ವಿಷಯಗಳು ಸಿಮಿಲಾರಿಟೀಸ್ ಇದೆ ಸೊ ಇದ್ರಿಂದ ಏನ್ ಕಾಣುತ್ತೆ ಅಂತ ನೋಡುವಾಗ ಅಪ್ಪ ಸುಪಾಲ್ ಏನ್ ಮಾಡಿದೆ ಅಂದ್ರೆ ಈಸ್ ರಿಟರ್ನ್ ಬೋ ದಟ್ ಲೆಟರ್ ಅಟ್ ದ ಸೇಮ್ ಟೈಮ್ ಯಾಕಂದ್ರೆ ಅದೇ ಹೇಳ್ತಾರೆ ದಾಟ್ಸ್ ಅಂಡ್ ವು ಟೆನ್ ಟು ರಿಪೀಟ್ ಅಂತ ಹೇಳ್ತಾರೆ ಇವಾಗ ನಾವು ಕೂಡ ಒಂದು ಫಾರ್ ಎಕ್ಸಾಂಪಲ್ ಒಂದು ಟೀಚರ್ ಒಂದು ಎರಡು ಸ್ಟೂಡೆಂಟ್ ಏನ್ ಲೆಟರ್ ಪಡಿತಾರೆ ಅಂತ ಇಟ್ಕೊಳ್ಳಿ ನೋಟ್ ಏನೋ ಬರೀತಾ ನೋಡುವಾಗ ಇವಾಗ ಏನಾಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಒಂದು ಟೀಚರ್ ಬಂದ್ ಎರಡು ಎಲ್ಲ ಕಾಮನ್ ಆಗಿ ಏನಾಗಿದೆ ಒಂದೇ ಇನ್ಫಾರ್ಮೇಶನ್ ಇನ್ಸ್ಟ್ರಕ್ಷನ್ಸ್ ಕೊಡಕಾಗುತ್ತೆ ಅಲ್ವಾ ಸೊ ಆ ನೋಡುವಾಗ ನಾವ್ ಒಬ್ಬರು ಬರೀತದೆ ಅಂದ್ರೆ ಕೆಲವು ವಿಷಯಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಈ ಲೆಟರ್ ಏನ್ ಮಾಡ್ತೀನಿ ರಿಪೀಟ್ ಮಾಡ್ತೀವಿ ಅದೇ ತರ ಅಪ್ಪ ಸುಪಾಲ್ ಬರ್ತಾರೆ ಲೆಟರ್ ಇದೆ ಅವರು ಎಫ್ ಎಸ್ ಸಿಗ್ ಬರೆದ ಕೆಲವು ವಿಷಯಗಳು ಕೊಲೆಸರ್ ಏನ್ ಮಾಡ್ತಾರೆ ಅನೇಕ ವಿಷಯಗಳನ್ನ ಟಚ್ ಮಾಡ್ತಾರೆ ಅದೇ ಅನೇಕ ವಿಷಯಗಳನ್ನ ಏನ್ ಮಾಡ್ತಾರೆ ಅವರು ಟಚ್ ಮಾಡ್ತಾರೆ ಕೆಲವು ವಚನಗಳನ್ನ ನೋಡೋದ ಆಧಾರವಾಗಿ ನೋಡೋದಾದ್ರೆ ನೋಡಿ ಅಪಾಸುಲ್ ಪಾಲ್ ಬಂದು ಒಂದು ಮಿಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಎನ್ಸ್ ಬರದ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಒಂದರಿಂದ ಏಳು ವಚನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಅದೇ ತರ ಕೊಲೆಸ ಬರದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಈ ಎರಡರಲ್ಲಿ ನೋಡಿದ್ರೆ ಒಂದು ಮರ್ಮತ ಬಗ್ಗೆ ಅಪಾಸುಲ್ ಪಾಲ್ ಬರೀತಾರೆ ಅಲ್ವಾ ಬೇಕಂದ್ರೆ ಓದನ್ ನೋಡಿ ಒಂದು ವಿಷಯ ಒಂದು ವಚನ ಓದನ್ನ ಎಫ್ ಎಸ್ ಆ ಮೂರನೇ ಅಧ್ಯಾಯ ಅದ್ರಲ್ಲಿ ಸರ್ ಆ ಒಂದೇ ಬ್ರದರ್ ಎಫ್ ಎಸ್ ಮೂರನೇ ಅಧ್ಯಾಯ ನಾಲ್ಕನೇ ವಚನದಿಂದ ಓದಿ ಸರ್ ಹಾ ಬ್ರದರ್ ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ ಅದು ಯಾವುದೆಂದರೆ ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹುದರೊಂದಿಗೆ ಬಾಧ್ಯರು ಒಂದೇ ದೇಹದೊಳಗಡ ಅಂಗಗಳು ಅಬ್ರಾಹ್ಮಣಿಗುಂಟಾದ ವಾಗ್ದಾನದಲ್ಲಿ ಪಾಲುದಾರರು ಆಗಿದ್ದಾರೆ ಎಂಬುದೇ ಹಾ ಈ ಒಂದು ಮರ್ಮ ಏನಾಗಿದ್ದಾರೆ ಅದೇ ಹೇಳ್ತಾರೆ ಬ್ಯೂಟಿಫುಲ್ ಆಗಿ ದ ಮಿಸ್ಟ್ರಿ ಆಫ್ ಕ್ರೈಸ್ಟ್ ವಿಚ್ ವಾಸ್ ನಾಟ್ ಮೇಡ್ ನೋನ್ ಟು ಮೆನ್ ಇನ್ ಅದರ್ ಜನರೇಷನ್ಸ್ ಅಲ್ವಾ ಸೊ ಆ ಒಂದು ಕಾಲ ನೋಡುವ ಇವಾಗ ಕೂಡ ಲೋಕಕ್ಕೆ ಏನಾಗ್ತಲ್ಲ ಈ ತರ ಒಂದು ಸೆಲೆಕ್ಷನ್ ಆಗ್ತದೆ ಅಂತ ಏನಾಗಿಲ್ಲ ಜನಗಳಿಗೆ ಗೊತ್ತಿಲ್ಲ ರೀ ಒಂದ್ ಮರ್ಮವಾಗಿನೇ ಅದು ಇದೆ ಇಟ್ ಇಸ್ ಅ ಮಿಸ್ಟ್ರಿ ಒಂದ್ ಮರ್ಮವಾಗಿನೇ ಏನಾಗಿದೆ ಅದು ಇದೆ ಅದೇ ನೋಡುವಾಗ ಈ ಒಂದು ಕಡೆ ದಿನಗಳಲ್ಲಿ ಆತ್ಮದ ಮುಖಾಂತರ ಅಪಸುಲ ಪ್ರವಾದಿಗಳು ಏನ್ ಮಾಡಿದ್ರು ನಮ್ಗೆ ಆ ಮುಖಾಂತರ ನಮಗೆ ತಿಳಿಯಲ್ಪಟ್ಟಿದೆ ಆ ಮರ್ಮವೇನೆಂದರೆ ದ ಮಿಸ್ಟ್ರಿ ಇಸ್ ದಟ್ ಥ್ರೂ ದ ಗಾಸ್ಪಲ್ ಜೆಂಟೈಲ್ಸ್ ಅನ್ಯ ಜನಗಳು ಅಂತ ನೋಡುವಾಗ ದೇವ್ರ ಆ ಒಂದು ಭಾಗ್ಯ ನಮ್ಗೇನ್ ಮಾಡಿದ್ದಾರೆ ನಮಗೂ ಅನ್ಯ ಜನರಾಗಿರೋ ನಮ್ಗ ಏನ್ ಮಾಡಿದ್ದಾರೆ ಕೊಡಿದಾರೆ ನಾವು ಯಾವ್ದಿರೋಂದಿಗೆ ಆ ಒಂದು ಕ್ರಿಸ್ತನ್ ಆ ಒಂದು ಶರೀರದ ಅಂಗಗಳಾಗಕ್ಕೆ ಅಂತ ಒಂದು ಆಶೀರ್ವಾದ ಪಡ್ಕೊಳ್ಳಕ್ಕೆ ಆ ಒಂದು ಆಶೀರ್ವಾದ ನಮ್ಗೂ ಕೊಟ್ಟಿದ್ದಾರೆ ಸೊ ಇಟ್ ಇಸ್ಟಿಲ್ ಅ ಮಿಸ್ಟ್ರಿ ಟುಡೇ ಇನ್ನ ಕೂಡ ಲೋಕಕ್ಕೆ ಏನಾಗಿಲ್ಲ ಈ ತರ ಒಂದು ಸೆಲೆಕ್ಷನ್ ಪ್ರಾಸೆಸ್ ಆಗ್ತೈತೆ ಅಂತ ಗೊತ್ತೇ ಇಲ್ಲ ರೀ ಅಲ್ವಾ ಒಂದು ಸಭೆ ನಾವು ಆ ಒಂದು ಕ್ರಿಸ್ತನ ಒಂದು ಶರೀರದ ಅಂಗಗಳಾಗುವ ಒಂದು ಕರೆ ಇನ್ನ ಈ ಲೋಕಕ್ಕೆ ಏನಾಗಿಲ್ಲ ಇನ್ನ ಈ ತರ ಒಂದು ವಿಷಯ ನಡೀತದೆ ಅಂತ ಗೊತ್ತಿಲ್ಲ ಅಲ್ವಾ ಸೊ ಈ ಒಂದು ಮರ್ಮದ ಬಗ್ಗೆ ಇಲ್ಲಿ ಬರೀತಾರೆ ಅದೇ ತಿನ್ನ ಬರ್ಕೊಳ್ಳಿ ನೀವು ಕೊಲೆಸಾ ಒಂದು ಇಪ್ಪತ್ತರಲ್ಲಿ ಕೂಡ ಅದೇ ಒಂದು ಮರ್ಮದ ಬಗ್ಗೆ ಬರೀತಾರೆ ಕ್ರೈಸ್ಟ್ ಇನ್ ಯು ದ ಹೋಪ್ ಆಫ್ ಗ್ಲೋರಿ ದ ಮಿಸ್ಟ್ರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೂಡ ಅಂತ ನೋಡ್ತೀವಿ ನೆಕ್ಸ್ಟ್ ನಾವು ತಗೊಳ್ಳೋದಾದ್ರೆ ನೆಕ್ಸ್ಟ್ ಅಲ್ಲಿ ಇನ್ನೊಂದ್ ಏನಂತಾರೆ ಅಂದ್ರೆ ನಾವು ಕ್ರಿಸ್ತನೊಂದಿಗೆ ಏನಾಗಿದ್ದೀವಿ ನಾವು ಜೀವಿತರಾಗ್ತೀವಿ ಅನ್ನೋ ವಿಷಯನ ಕೂಡ ಏನ್ ಮಾಡ್ತಾರೆ ಅಂದ್ರೆ ಎಫ್ ಎಸ್ ಎರಡನೇ ಅಧ್ಯಾಯ ಒಂದು ಮತ್ತು ಐದನೇ ವಚನದಲ್ಲಿ ಬರುತ್ತೆ ನೆಕ್ಸ್ಟ್ ಕೊಲೆಸಾ ಎರಡನೇ ಅಧ್ಯಾಯ ಹದ್ಮೂರು ಮತ್ತೆ ಹದ್ನಾಲ್ಕು ಬರ್ಕೊಂಬಿ ಹದ್ಮೂರು ಮತ್ತೆ ಹದಿನಾಲ್ಕಲ್ಲೂ ಈ ವಿಷಯ ಬರುತ್ತೆ ದಟ್ ಆಲ್ ವಿಲ್ ಬಿ ಲಿವ್ ಅಲೈವ್ ಇನ್ ಕ್ರೈಸ್ಟ್ ಅಂತ ಒಂದು ವಿಷಯ ಏನ್ ಬರುತ್ತೆ ಅಲ್ಲಿ ಬರುತ್ತೆ ವಿಲ್ ಬಿ ಕ್ವಿಕ್ ಅಂಡ್ ಟುಗೆದರ್ ವಿತ್ ಕ್ರೈಸ್ಟ್ ಕ್ರಿಸ್ತನ್ ನಾವು ಜೀವತರಾಗಿ ಬರುವ ಒಂದು ವಿಷಯ ಏನ್ ಮಾಡ್ತಾರೆ ಅಂದ್ರೆ ಇದೇ ಸೇಮ್ ಪಾಯಿಂಟ್ ನ ಎರಡು ಪತ್ರಿಕೆ ಏನ್ ಮಾಡ್ತಾರಪ್ಪ ಸ್ವಲ್ಪ ಅಲ್ಲ ಅಲ್ಲಿ ಟೆಸ್ಟ್ ಮಾಡ್ತಾರೆ ಪ್ರೀತಿ ಸೋದರ ನೆಕ್ಸ್ಟ್ ಮೂನೇ ಒಂದು ವಿಷಯ ಏನ್ ಟೆಸ್ಟ್ ಮಾಡ್ತಾರಂದ್ರೆ ಎರಡು ಪತ್ರಿಕೆಯಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ದ ಅನಾಲಜಿ ಆಫ್ ಬಾಡಿ ಬೀಂಗ್ ನಿಟ್ ಟುಗೆದರ್ ಅಂತ ಹೇಳ್ತಾರೆ ಯಾಕಂದ್ರೆ ವಚನ ಓದ್ಬಿಡಿ ಸಿಸ್ಟರ್ ಎಫ್ ಎಸ್ ನಾಲ್ಕು ಹದಿನಾರು ಆತನೇ ಶಿರಸ್ಸು ಹ್ಮ್ ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಹ್ಮ್ ಎಲ್ಲಾ ನರಗಳು ಹ್ಮ್ ಮರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ ಆ ನೋಡಿದ್ರ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅಂದ್ರೆ ಅಲ್ವಾ ದ ಲೆಗಮೆಂಟ್ ಗ್ರೋಸ್ ಅಂಡ್ ಬಿಲ್ಸ್ ಇಟ್ಸೆಲ್ಫ್ ಇನ್ ಲವ್ ಟುಗೆದರ್ ಅಲ್ವಾ ಎಲ್ಲ ಅಂಗಗಳೇನಾಗ್ತದೆ ಅಂದ್ರೆ ಹೊಂದಾಣಿಕೆಯಿಂದ ಆ ಒಂದು ಶರೀರದಲ್ಲಿ ಏನಾಗ್ತಾ ಇದೆ ಅಲ್ವಾ ಸೊ ಇಟ್ ಇಸ್ ಜಾಯ್ನಿಂಗ್ ಟುಗೆದರ್ ಅಂತ ಏನ್ ಮಾಡ್ತಾ ಇದಾರೆ ಆ ಒಂದು ವಿಷಯ ಏನ್ ಮಾಡ್ತಾರೆ ಅಪಾಸಲ್ ಪಾಲ್ ಅಲ್ಲಿ ಎಫ್ ಎಸ್ ನಾಲ್ಕು ಹದಿನಾರು ಮತ್ತೆ ಕುಲೇಸಾ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ಕೂಡ ಇದೇ ವಿಷಯನ ಕೂಡ ಅಲ್ಲಿ ಟಚ್ ಮಾಡ್ತಾರೆ ಅಪಾಸಲ್ ಪಾಲ್ ಕುಲೇಸ ಎರಡು ಹತ್ತೊಂಬತ್ತು ಸೊ ಈ ವಿಷಯ ಏನ್ ಮಾಡ್ತಾರೆ ಅಂದ್ರೆ ಅದನ್ನು ಅಲ್ಲಿ ಟಚ್ ಮಾಡ್ತಾರೆ ಸೊ ಬಾಡಿ ಬೀಯಿಂಗ್ ನಿಟ್ ಟುಗೆದರ್ ಅಲ್ವಾ ಆ ಒಂದು ಶರೀರ್ ಏನಾಗುತ್ತೆ ಎಲ್ಲ ಒಂದಾಗಿ ಸೇರಿ ಏನಾಗುತ್ತೆ ಅದು ಬರುವ ಒಂದು ವಿಷಯ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ನೆಕ್ಸ್ಟ್ ಇನ್ನೊಂದು ನಾಲ್ಕನೇ ವರ್ಷ ಕೂಡ ನಾಲ್ಕನೇ ಒಂದು ವಿಷಯ ಕೂಡ ನಾವು ಈ ಒಂದು ಎರಡು ಪತ್ರಿಕೆಯಲ್ಲಿ ಏನ್ ಕಾಮ್ ಆಗಿರೋ ಒಂದು ವಿಷಯ ನೋಡ್ಬೋದು ನೋಡುವಾಗ ಪುಟಿಂಗ್ ಅವೆ ಇ ವಿಲ್ ಡೆವಲಪಿಂಗ್ ಕ್ರಿಶ್ಚಿಯನ್ ಗ್ರೇಸಸ್ ಅಲ್ವಾ ನೀವೇನ್ ದೇವರಿಗೆ ವಿರುದ್ಧವಾಗಿ ಕಾರ್ಯಗಳನ್ನ ಏನ್ ಮಾಡ್ಬೇಕು ನೀವು ನೀವು ಬಿಟ್ಬಿಡ್ಬೇಕು ಒಂದು 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 ಕ್ರಿಸ್ತನ ಆ ಕೃಪೆನ ಏನ್ ಮಾಡಿ ನೀವು ನಿಮ್ಮಲ್ಲಿ ನೀವು ಬೆಳೆಸ್ಕೊಳ್ಳಿ ಏನ್ ಮಾಡ್ತಾರೆ ಅಂದ್ರೆ ಆ ನಾಲ್ಕನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೈದಲ್ ಬರುತ್ತೆ ಅದೇ ಒಂದು ಕ ಕೆಲಸ ವಿಷಯಗಳು ಕೊಲೆಸ ಮೂರನೇ ಅಧ್ಯಾಯ ಆರರಿಂದ ಹತ್ತನೇ ವರ್ಷದಲ್ಲಿ ಕೂಡ ಬರುತ್ತೆ ಪ್ರೀತಿ ಸೋದರ ಸಹೋದ್ರೆ ನೆಕ್ಸ್ಟ್ ಕಡೆಯದಾಗಿ ಕೂಡ ರಿಗಾರ್ಡಿಂಗ್ ದ ಫ್ಯಾಮಿಲಿ ಮ್ಯಾರೇಜ್ ಅಂಡ್ ಹೋಮ್ ಅಲ್ವಾ ಆ ಒಂದು ಮ್ಯಾರೇಜ್ ರಿಲೇಷನ್ಶಿಪ್ ಅವಾಗ ನಾವು ಓದಿದ್ವಿ ಎಫ್ ಎಸ್ ಅಲ್ಲಿ ಮ್ಯಾರೇಜ್ ರಿಲೇಷನ್ಶಿಪ್ ಆಗಲಿ ಇದು ಒಂದು ಮನೆಯಲ್ಲಿ ನಾವು ಹೆಂಗ್ ಒಂದು ಕ್ರಿಸ್ತನ್ ಹೆಂಗ್ ಜೀವಿಸಬೇಕು ಒಂದು ಫ್ಯಾಮಿಲಿ ಹೆಂಗಿರ್ಬೇಕು ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ ಹೆಂಗಿರ್ಬೇಕು ಇದು ವಿಷಯವಾಗಿ ಎಫ್ ಎಸ್ ಏನ್ ಮಾಡ್ತಾರೆ ಅಂದ್ರೆ ಟಚ್ ಮಾಡಿದ್ರು ಅದು ಎಫ್ ಎಸ್ ಐದನೇ ಅಧ್ಯಾಯ ಇಪ್ಪತ್ತೊಂದ್ರಿಂದ ಇಪ್ಪತ್ತೆಂಟು ಆರನೇ ಅಧ್ಯಾಯ ಒಂದರಿಂದ ಒಂಬತ್ತು ಪ್ಲಸ್ ಕೊಲೆಸಲ್ಲಿ ನೀವು ನೋಡಿದ್ರೆ ಕೊಲೆಸ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ಹದಿನೆಂಟಿಂದ ಇಪ್ಪತ್ತೈದು ಕೂಡ ಎಲ್ಲ ವಿಷಯ ಏನ್ ಮಾಡ್ತಾರೆ ಅಂದ್ರೆ ಸೇಮ್ ವಿಷಯನ ಇಲ್ಲಿ ಕೂಡ ಆಪಾಸ್ ಆಪಾಲ ರಿಪೀಟ್ ಮಾಡ್ತಾರೆ ಸೊ ಅಲ್ಲಿ ಎಫ್ ಎಸ್ ಬರೆದ ಪತ್ರಿಕೆಯಲ್ಲೂ ಮತ್ತೆ ಕೊಲಿಸ ಪತ್ರಿಕೆಯಲ್ಲೂ ಸೊ ಇದನ್ನ ನೋಡುವಾಗ ಏನಾಗುತ್ತೆ ನೋಡುವಾಗ ಎರಡು ಪತ್ರಿಕೆ ಏನ್ ಮಾಡಿದ್ದಾರೆ ಒಂದೇ ಸಮಯದಲ್ಲಿ ಏನ್ ಮಾಡಿದಾರೆ ಅಪ್ಪ ಸ್ವಲ್ಪ ಅಲ್ಲಿ ಕುತ್ಕೊಂಡು ಬರ್ದಿದ್ದಾರೆ ಸೊ ಎರಡು ಪತ್ರಿಕೆಯನ್ನು ಆ ತುಕಿಕನ ಒಂದು ಬಳಿಯಲ್ಲಿ ಏನ್ ಮಾಡಿದ್ದಾರೆ ಈ ಒಂದು ಪತ್ರಿಕೆಯನ್ನ ಅವರು ಕಟ್ ಕೊಟ್ ಕಳ್ಸಿದ್ದಾರೆ ಅಂತ ನಾವು ನೋಡ್ತೀವಿ ಆ ಎರಡು ಪತ್ರಿಕೆಯಲ್ಲಿ ಏನಾಗಿದೆ ಅಂತ ಇನ್ನೊಂದು ವಿಷಯ ನೋಡ್ತೀವಿ ಅಂದ್ರೆ ಎರಡು ಪತ್ರಿಕೆಯಲ್ಲಿ ಏನಾಗಿದೆ ತುಂಬಾ ಒಂದು ಆ ಒಂದು ಬಾಂಡ್ ಆಫ್ ಲವ್ ಆ ಒಂದು ಪ್ರೀತಿ ಎಂಬ ಒಂದು ಕ್ರಿಸ್ತನ ಒಂದು ಪ್ರೀತಿನ ಏನ್ ಮಾಡಿದಾರೆ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಅದನ್ನು ಕೂಡ ಅಲ್ಲಿ ಬರೀತಾರೆ ಪ್ರೀತಿ ಸೋದ್ರೆ ಸೊ ಇನ್ನೊಂದು ಕೂಡ ವಿಷಯ ನಾವು ಏನ್ ನೋಡ್ತೀವಿ ಅಂದ್ರೆ ಕೊಲೆಸ ಬರದ ಪತ್ರಿಕೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಇರುವ ಒಂದು ವಿಷಯ ಏನಂತ ನೋಡುವಾಗ ಅಪಾಸಲ್ ಪೌಲೋ ಅಲ್ಲಿ ಬರೆಯ ಅದನ್ನು ಓದ್ಬಿಡ ನೋಡಿ ಅಹ್ ನಾಲ್ಕನೇ ಅಧ್ಯಾಯ ಹದಿನೈದು ಮತ್ತೆ ಹದಿನಾರು ಮಚ್ಚನ ಕೊಲೆಸ ನಾಲ್ಕು ಹದಿನೈದು ಮತ್ತೆ ಹದಿನಾರು ಓದಿಕೆಯಲ್ಲಿರುವ ಸಹೋದರರಿಗೆ ನುಂಪುಳಿಗೂ ಆಕೆಯ ಮನೆಯಲ್ಲಿ ಕೊಡುವ ಸಭೆಯವರಿಗೂ ಒಂದನೇ ಹೇಳಿರಿ ಹ್ಮ್ ಹದಿನೈದು ಮತ್ತೆ ಹದಿನಾರು ಸಿಸ್ಟರ್ ಹಾ ನಿಮ್ಮಲ್ಲಿ ಈ ಪತ್ರಿಕೆಯನ್ನು ಓದಿಕೊಂಡ ನಾವು ಬರೆದ ಪತ್ರಿಕೆಯನ್ನು ಲವೋದಿಕೆಯಿಂದ ತರಿಸಿ ನೀವು ಓದಿಕೊಳ್ಳಿರಿ ಹ ಸೊ ನೋಡುವಾಗ ಪೌಲು ಮುಖ್ಯವಾಗಿ ಏನ್ ಮಾಡ್ತಂದ್ರೆ ಅವರ ಒಂದು ಲೆಟರ್ ನ ಯಾರಿಗೆ ಸರ್ಕ್ಯುಲೇಟ್ ಮಾಡ್ಬೇಕಂದ್ರೆ ಯಾರ್ಗೆ ಸಿಗುತ್ತೋ ಅವ್ರ ಮಾತ್ರ ಸರ್ಕ್ಯುಲೇಟ್ ಮಾಡಕ್ಕೆ ಏನ್ ಮಾಡಿದಾರೆ ಆ ಒಂದು ವಿಧದಲ್ಲಿ ಅಲ್ಲಿ ಬರ್ದಾಗ ಬರೀಲ್ಪಟ್ಟಿದೆ ಅಂದ್ರೆ ಇಲ್ಲಿ ಯಾರಿಗೆ ನೋಡುವಾಗ ಎಫ್ ಎಸ್ ಎಸ್ ಸಭೆಗೆ ಹೋಗುತ್ತೆ ಎಫ್ ಎಸ್ ಎಸ್ ಎಲ್ಡರ್ ಸೊ ಅಲ್ಲಿರುವ ಸಭೆ ಏನ್ ಮಾಡ್ತಾರೆ ಅಲ್ಲಿ ಪ್ರಕಟ ಮಾಡ್ತಾರೆ ಒಂದು ಇರುವ ವಿಷಯನ ಕೊಲೆಸ ಸಭೆಗೆ ಆಮೇಲೆ ಅದೇ ಒಂದು ಪತ್ರಿಕೆ ನಲ್ ಇರುವ ಒಂದು ಸಭೆ ಕೂಡ ಏನ್ ಮಾಡಿ ನೀವು ಅಲ್ಲಿ ಕಲ್ಸ್ಕೊಡಿ ಅಲ್ಲಿ ಅವ್ರಿಗೆ ಅಂತ ಸೊ ಅಪೋಸಲ್ ಪ್ರೌಲ್ ಪ್ರಕಾರ ಬೇರೆ ಅವ್ರಿಗೆ ಮಾತ್ರ ಏನಾಗುತ್ತೆ ಪತ್ರಿಕೆ ಸಿಗುತ್ತೆ ಅಂತ ತಿಳ್ಕೊಂಡಿದ್ರು ಅಲ್ವಾ ಅದ ಅಪೋಸಲ್ ಪಾಲ್ ಏನ್ ರಿಯಲೈಸ್ ಮಾಡಿಲ್ಲ ಅಂತ ನೋಡುವಾಗ ದಟ್ ಲೆಟರ್ಸ್ ವುಡ್ ಬಿ ಟ್ರೆಜರ್ ಫಾರ್ ಟೂ ತೌಸಂಡ್ ಇಯರ್ಸ್ ಇವತ್ತು ನಾವ್ ಏನ್ ಮಾಡ್ತಾ ಇದ್ದೀವಿ ಪ್ರೀತಿ ಮಿಲಿಯನ್ಸ್ ಆಫ್ ಪೀಪಲ್ ನಾವ್ ಏನ್ ಮಾಡ್ತಾ ಇದ್ವಿ ಇವಾಗ ಪಪ್ಪ ಪಾಲ್ ಬರ್ದಿರೋ ಪತ್ರಿಕೆನ ನಾವು ಇವತ್ತು ನಾವ್ ಏನ್ ಮಾಡ್ತಾ ಇದ್ದೀವಿ ಓದ್ತಾ ಇದ್ದೀವಿ ಅದ ಅಪೋಸಲ್ ಪಾಲ್ ಇದ್ರ ಬಗ್ಗೆ ಯೋಚನೆ ಮಾಡಿರ್ತಿದ್ದೀರಾ ಅವ್ರು ಬೇರೆ ಅಲ್ಲಿ ಎಫೆಸೆಗ ಮತ್ತೆ ಕೊಲೆಸಿಗೆ ಮತ್ತೆ ಅಲ್ಲಿರುವ ಪತ್ರಿಕೆ ಏನ್ ಮಾಡಿ ಲಹೋದಿಕ ಕೂಡ ಏನ್ ಮಾಡಿ ಅಂತ ತಿಳ್ಕೊಂಡಿದ್ರು ಬಟ್ ಇವತ್ ನೋಡಿ ಏನಾಗಿದೆ ಅಂತ ನೋಡುವಾಗ ದ ಸೇಮ್ ಲೆಟರ್ಸ್ ಏನಾಗಿದೆ ಇಟ್ ಇಸ್ ಟ್ರೆಶರ್ಡ್ ಫಾರ್ ಆಲ್ಮೋಸ್ಟ್ ಟೂ ತೌಸಂಡ್ ಇಯರ್ಸ್ ಲೆಟರ್ ಅಂದ್ ಇವತ್ತು ನಾವು ಮಿಲಿಯನ್ಸ್ ಆಫ್ ಪೀಪಲ್ ವಿರ್ ಆಲ್ ಏನ್ ಮಾಡ್ತಾ ಇದ್ವಿ ಆ ಒಂದು ಪತ್ರಿಕೆಯನ್ನ ನೋಡ್ತಾ ಇದ್ವಿ ಉಪಯೋಗ ಮಾಡ್ತಾ ಇದ್ವಿ ಪ್ರೀತಿ ಸೋದರ ಅಲ್ವಾ ಸೊ ವಂಡರ್ಫುಲ್ ಆಗಿರೋ ಒಂದು ವಿಷಯ ಇನ್ನೊಂದ್ ಕೂಡ ವಿಷಯ ಈ ಕೊಲೆಸ ಬರ ಪತ್ರಿಕೆಯಲ್ಲಿ ಇನ್ನೊಂದು ಕೂಡ ವಿಷಯ ಅಪೋಸಲ್ ಸ್ವಲ್ಪ ಏನ್ ಟಚ್ ಅಂತ ನೋಡುವಾಗ ಒನಿಸಿನ ಬಗ್ಗೆ ಒಂದು ವಿಷಯ ಅಲ್ಲಿ ಟಚ್ ಮಾಡ್ತಾರೆ ಇಲ್ಲಿ ಪತ್ರಿಕೆಯಲ್ಲಿ ನೋಡುವಾಗ ಒಣಸಿನ ಬಗ್ಗೆ ಒನಿ ಎಂಬ ಒಂದು ವ್ಯಕ್ತಿ ಒಂದು ಸೌಂದರ್ಯ ಬಗ್ಗೆ ಕೂಡ ಏನ್ ಮಾಡ್ತಾರೆ ಅಂದ್ರೆ ಟಚ್ ಮಾಡ್ತಾರ ಅಲ್ವಾ ಸೊ ಈ ಒಂದು ಲೆಟರ್ ಇವಾಗ ಯಾರಿಗೆ ಬರೀತಾ ಬರಿತಾರೆ ನೋಡುವಾಗ ಕೊಲೆ ಸಭೆಗೆ ಸೊ ಕೊಲೆ ಸಭೆಯ ಒಂದು ಎಲ್ಡರ್ ಯಾರಾಗಿದ್ರು ಅಂತ ನೋಡುವಾಗ ಫಿಲಮಾನ್ ಫಿಲಮಾನ್ ಏನಾಗಿದ್ರು ಕೊಲಿಸ ಸಭೆಗೆ ಒಂದು ಎಲ್ಡರ್ ಆಗಿದ್ರು ಅಲ್ಲಿ ಅಲ್ವಾ ಸೊ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಕೊಲೆಸ ಬರೋ ಪತ್ರಿಕೆಯಲ್ಲಿ ಈ ಒನಿಸಿನ ಬಗ್ಗೆ ಕೂಡ ಏನ್ ಮಾಡ್ತಾರೆ ಅಂದ್ರೆ ಒಂದು ವಿಷಯನ ಬರೀತಾರೆ ಯಾಕಂದ್ರೆ ಓದ್ಬಿಡಿ ಕೊಲೆಸ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನ ಪ್ರಿಯ ಸಹೋದರರಾಗಿರುವ ನಿಮ್ಮ ಊರಿನ ಒಲೆಸೀಮನ ಜತೆಯಲ್ಲಿ ಕಳಿಸಿದ್ದೇನೆ ಅವರು ಇಲ್ಲಿ ನಡೆಯುವ ಸಂಗತಿಗಳನ್ನೆಲ್ಲ ನಿಮಗೆ ತಿಳಿಸುವರು ಹಾ ಸೊ ನೋಡುವಾಗ ಇಲ್ಲಿ ಯಾರ್ ಯಾರೊಂದಿಗೆ ತುಕಿಗನೊಂದಿಗೆ ಯಾರನ್ನ ಕಳ್ಸ ನೋಡುವಾಗ ಏನ್ ಮಾಡ್ತಾ ಇದ್ದಂತೆ ಇಲ್ಲಿ ಅಪ್ಪ ಪಾಲು ಕಳ್ಸಿ ಇದಾರೆ ಕೊಲೇಷಿಯಾ ಸಭೆಗೆ ಸೊ ಈ ಪತ್ರಿಕೆ ಯಾರು ಹೋಗ್ತದೆ ನೋಡುವಾಗ ಹೆಲ್ಡರ್ ಆಫ್ ಕೊಲೇಷಿಯಾ ಚರ್ಚ್ ಯಾರು ನೋಡುವಾಗ ಫಿಲಮನ್ಗೆ ಹೋಗ್ತದೆ ಸೊ ಅದ್ರ ಮಾತ್ರವಲ್ಲದೆ ಅಪ್ಪ ಪಾಲು ಪಾಲೋ ಫಿಲಮನ್ಗೆ ಒಂದ್ ಲೆಟರ್ ಬರೀತಾರೆ ಅದ್ರ ಮೈನ್ ಸಬ್ಜೆಕ್ಟ್ ಯಾರಂತ ನೋಡುವಾಗ ಈ ಒನಿಸಮನ್ ಬಗ್ಗೆನೆ ಅಲ್ಲಿ ಕೂಡ ಬರೆಯುವಾಗ ಸೊ ನೋಡುವಾಗ ಅಲ್ಲಿ ಮೂರ್ ಲೆಟರ್ ಏನಾಗ್ತದೆ ಅಲ್ಲಿ ಅಲ್ಲಿ ಹೋಗ್ತದೆ ಇದೆಲ್ಲ ಎಲ್ಲಿಂದ ಬರೀತಾ ಇದಾರೆ ರೋಮ್ ಎಲ್ಲ ಸರಿಯಿಂದ ಏನ್ ಮಾಡ್ತಾ ಇದ್ದಾರೆ ಈ ಒಂದು ಪತ್ರಿಕೆ ಎಲ್ಲ ಬರಿತಾ ಇದಾರೆ ಸೊ ಫಿಲಮನ್ ಕೂಡ ಅಲ್ಲಿ ಬರಿತಿರುವ ಸಪ್ರೇಟ್ ಆಗಿರುವ ಒಂದು ಫಿಲಮನ್ ಕೂಡ ಅಲ್ಲಿ ಬರಿವ ಲೆಟರ್ ಕೂಡ ನೋಡುವಾಗ ನೋಡಿ ಅದು ಕೂಡ ನಾವು ನೋಡ್ತೀವಿ ಇಂಟ್ರಡಕ್ಷನ್ ಅಲ್ಲಿ ಫಿಲಮನ್ ವಾಸ್ ದ ಲೀಡರ್ ಆಫ್ ದ ಚರ್ಚ್ ಅಟ್ ಕೊಲೆ ಅಂಡ್ ಅ ಫ್ರೆಂಡ್ ಆಫ್ ಪಾಲ್ ಅಲ್ವಾ ಸೊ ಇಲ್ಲಿ ಈ ಒಣಸುಮನ್ ಯಾರು ಅಂತ ನೋಡುವಾಗ ಈ ಫಿಲಮಾನ್ ನ ಒಂದು ದಾಸ ಈಸ್ ಅ ಸ್ಲೈವ್ ಆಫ್ ಫಿಲಮನ್ ಯಾರು ಈ ಒನಸುಮನ್ ಇವನ್ ಏನ್ ಮಾಡ್ಬಿಡ್ತಾನಂದ್ರೆ ಕಾಸನ್ನ ಕದ್ಕೊಂಡ್ಬಿಟ್ಟು ಏನ್ ಮಾಡ್ಬಿಡ್ತಾನೆ ಅಲ್ಲಿಂದ ಓಟೋಗ್ಬಿಡ್ತಾನೆ ಹೋಗ್ಬಿಡ್ತಾನೆ ರೋಮ್ ಹೋಗ್ಬಿಡ್ತಾನೆ ಸೊ ಅಲ್ಲಿ ಏನ್ ಮಾಡ್ತಾನಂದ್ರೆ ಪಾಲ್ ನ ಏನ್ ಮಾಡ್ತಾರೆ ಈ ಒನಿಸ್ಮನ್ ಮೀಟ್ ಮಾಡ್ಬಿಟ್ಟು ಈ ಕನ್ವರ್ಟ್ ಇನ್ ಟು ಅ ಕ್ರಿಶ್ಚಿಯನ್ ಅಲ್ಲಿ ಏನೋ ಒಂದು ಕ್ರೈಸ್ತನಾಗಿ ಮಾರ್ಪಡೆ ಆಗ್ತಾನೆ ಆಗ್ತಾನಂತ ನೋಡ್ತೀವಿ ಸೊ ಅಲ್ಲಿ ವಿಷಯ ಗೊತ್ತಾಗ್ಬಿಟ್ಟ ಮೇಲೆ ಪಾಲ್ ಏನ್ ಮಾಡ್ತಾರೆ ಅಂದ್ರೆ ಈ ಮಾಡು ನೀನು ಇಂತ್ರಿಗ ಕೊಲೆಗೆ ಹೋಗುವಂತ ಏನ್ ಮಾಡ್ತಾರೆ ಫಿಲಮಾನ್ ಅಲ್ಲಿ ಹೋಗುವಂತ ಇವ್ ಇವನ ಪರವಾಗಿ ಒಂದು ಸೆಪರೇಟ್ ಆಗಿರುವ ಒಂದು ಪತ್ರಿಕೆಯನ್ನ ಫಿಲಮಾನ್ಗೆ ಅಲ್ಲಿ ಏನ್ ಮಾಡ್ತಾರೆ ಅವ್ರು ಬರ್ತ್ಕೊಳ್ಸ್ತಾರೆ ಅದೇ ಹೇಳ್ತಾರೆ ಈ ಬೆಕ್ಸ್ ಫಿಲಮಾನ್ ಟು ಫರ್ಗೀವ್ ಒನಿಸ್ಮಸ್ ಟ್ರೀಟ್ ಇಮ್ ಆಸ್ ಅ ಬ್ರದರ್ ಇನ್ ಕ್ರೈಸ್ಟ್ ಅಂತ ಹೇಳ್ತಾರೆ ಅಲ್ವಾ ಈ ವಾಸ್ ಅವೇ ಸ್ಲೇವ್ ಅವ್ರು ಏನ್ ಮಾಡಿದ್ರು ಕದ್ಕೊಂಡು ತಪ್ಪು ಮಾಡಿದ್ರು ಆದ್ರೆ ಅದ್ರ ಬಿಟ್ಟು ಅವ್ನು ಏನ್ ಮಾಡಿದ ನಿಮಗೆ ಚೇಂಜ್ ಆಗಿ ನಮ್ಮಲ್ಲಿ ಒಂದು ಕೃಷ್ಣ ಆಗಿರೋ ಸಹೋದರನವನು ಅಂತ ಏನ್ ಮಾಡುವ ಹಳೆಯದನ್ನೆಲ್ಲ ಮರ್ತು ಬಿಟ್ಟು ಶಿಸು ಶ್ರಮಿಸು ಬಿಟ್ಟು ಏನ್ ಮಾಡಿದ ಅವ್ನ ಆಕ್ಸೆಪ್ಟ್ ಮಾಡ್ಕೋ ಅಂತ ಏನ್ ಮಾಡ್ತಾರೆ ಇಲ್ಲಿ ಒಂದು ಲೆಟರ್ ನ ಬರ್ ನೀವು ಆ ಲೆಟರ್ ಹೋದ್ರೆ ಗೊತ್ತಾಗುತ್ತೆ ತುಂಬಾ ಆ ಒಂದು ಲೆಟರ್ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುವ ಆ ಲೆಟರ್ ಅದೇ ಹೇಳ್ತಾರೆ ನೆಕ್ಸ್ಟ್ ನೋಡುವಾಗ ದ ಶಾರ್ಟ್ ಲೆಟರ್ ಅಲಾಂಗ್ ವಿತ್ ಎಫಿಷಿಯನ್ಸ್ ಅಂಡ್ ಫಿಲಿಪಿಯನ್ಸ್ ಆಫ್ ಅನ್ ಕಾಲ ಪ್ರಿಸಲ್ ಲೆಟರ್ಸ್ ಬಿಕೇಮ್ ದೇರ್ ರಿಟರ್ನ್ ವೈಲ್ ಅಪೋಸಲ್ ಪಾಲ್ ವಾಸ್ ಇನ್ ಅಂತ ಬರುತ್ತೆ ಪ್ರೈಬಲ್ ಅಲ್ವಾ ಏನ್ ಮಾಡುವಾಗ ಆ ಒಂದು ರೋಮ್ ಸೀರೆ ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಪತ್ರಿಕೆಲ್ಲ ಏನ್ ಮಾಡ್ತಾರೆ ಅವರು ಬರೀತಾರೆ ಪ್ರೀತಿ ಸೋದರ ಓಕೆ ನಾವ್ ಇವ್ ನೋಡಿದ್ವಿ ಅಂದ್ರೆ ಕೆಲವು ವಿಷಯಗಳು ಏನ್ ಮಾಡಿದ್ರೆ ಇಷ್ಟೊಂದು ಈ ಒಂದು ಮೂರ್ ಪತ್ರಿಕೆ ನೋಡಿದ್ರು ಇನ್ನೂ ಕೆಲವು ಪತ್ರಿಕೆಗಳಿದ್ದೆ ಸೊ ಇದರಿಂದ ಕೆಲವು ಪಾಠಗಳು ನಾವ್ ಏನ್ ನೋಡಬಹುದು ಇದರಿಂದ ಅಪೋಸಲ್ ಪೌಲ್ ನ ಒಂದು ಸಿಚುವೇಶನ್ ಮತ್ತೆ ಅವ್ರು ಬದಿರುವ ಕೆಲವು ಪತ್ರಿಕೆ ನಾವು ನಾವ್ ಏನ್ ಪಾಠ ನೋಡಬಹುದು ಅಪೋಸಲ್ ಪೌಲ್ ನ ಒಂದು ಜೀವನ ನೋಡುವಾಗ ನಾವ್ ಏನ್ ಪಾಠ ಕಲಿಬಹುದು ಅಂತ ನೋಡುವಾಗ ಆ ಒಂದು ಶಾರ್ಟ್ ಪೀರಿಯಡ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅಪೋಸಲ್ ಸಲ್ಪಾಲ್ ಎಷ್ಟು ಮಿಷನ್ ಅಕಂಪ್ಲೀಸ್ ಮಾಡಿದ್ರು ಅಲ್ವಾ ಅವ್ರು ಯಾವಾಗ ರೋಮ್ ಬಂದ್ರು ಆ ಒಂದು ಜಸ್ಟ್ ಕೆಲವೇ ವರ್ಷಗಳಲ್ಲಿ ಮಾತ್ರ ಎಲ್ಲಿ ಮಾಡ್ತಾರ ಜೀವಿಸಿದ್ರು ಅಲ್ವಾ ಒಂದ್ ಕಡೆ ಅವ್ರ ಮಿಷನರಿ ಜರ್ನಿ ಏನ್ ಮಾಡ್ತಾ ಇದ್ರು ತುಂಬಾ ಪ್ರಬಲವಾಗಿ ಏನ್ ಮಾಡ್ತಾ ಇದ್ರು ದೇವ್ರ ಸುಸ್ವಾರ್ಥ ಕಾರ್ಯಗಳನ್ನ ಮಾಡ್ತಾ ಇದ್ರು ದೇವ್ರ ಕಾರ್ಯಗಳನ್ನ ಮಾಡ್ತಾ ಇದ್ರು ಅದು ಮಾತ್ರವಲ್ಲದೆ ಯಾವಾಗ ಟೈಮ್ ಅವರು ಯಾವಾಗ ಯಾರು ಇಲ್ಲ ಅಂಗ ಸುಮ್ಮನೆ ಇದ್ರು ಅವಾಗ ಕೂಡ ಸುಮ್ಮನೆ ಇರಲಿಲ್ಲ ಅಂತೆ ಅಪ್ಪ ಸಲ್ಪಾಲ್ ಅವಾಗ ಈ ಪತ್ರಿಕೆಗಳನ್ನ ಏನ್ ಮಾಡ್ತಾ ಇದ್ದಂತೆ ಕೂತ್ಕೊಂಡು ಬರಿತಾ ಇದ್ರು ಅಂತ ನಾವು ನೋಡ್ತೀವಿ ಪ್ರೀತಿ ಆ ಪತ್ರಿಕೆ ಇವತ್ತು ಏನಾಗ್ತಾ ಇದೆ ಇವತ್ತು ನಮ್ ನಾವು ನೋಡ್ತಾ ಇದೀವಿ ಸೊ ಅದು ಅವ್ರು ಬಂದಿಲ್ಲ ಅಂದಿದ್ರೆ ಇವತ್ತು ಪತ್ರಿಕೆಗಳು ನಮ್ಗೆ ಸಿಗ್ತಾ ಇರ್ಲಿಲ್ಲ ಅದ ಅನೇಕವಾದ ಒಂದು ಸತ್ಯಗಳು ಏನಾಗ್ತಾ ಇರಲಿಲ್ಲ ನಮ್ಗೆ ಸಿಗ್ತಾ ಇರ್ಲಾ ಇರ್ಲಿಲ್ಲ ನೋಡಿ ದೇವರ ಯೋಜನೆ ಹೆಂಗಿದೆ ಅಂತ ನೋಡ್ತೀವಿ ಅಲ್ವಾ ಸೊ ಅದ್ ಮಾತ್ರ ನೆಕ್ಸ್ಟ್ ಕೂಡ ನಾವ್ ಏನ್ ನೋಡ್ತೀವಿ ಅಂದ್ರೆ ಒಂದು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ಎಷ್ಟೊಂದ್ ವಿಷಯ ಅಪಸ್ವಲ್ಪ ಏನ್ ಮಾಡಿದ್ರು ಅಲ್ಲಿ ಅವರು ಸಾಧಿಸಿದ್ರು ಸೊ ಇದೆಲ್ಲ ನಮ್ಗೆ ಏನ್ ಕೊಡ್ಬೇಕಂತ ನೋಡುವಾಗ ಏನ್ ಮಾಡ್ತಾ ಇದ್ವಿ ಅಂದ್ರೆ ತುಂಬಾ ಒಂದು ಕಡೆ ದಿನಗಳು ಜೀವಿಸ್ತಾ ಇದೀವಿ ಶಾರ್ಟ್ ಟೈಮ್ ಅಲ್ವಾ ಸೊ ಆಮೇಲೆ ನಾವು ಯೋಚನೆ ಮಾಡಿದ್ರೆ ಏನ್ ಯೂಸ್ ಇಲ್ಲ ಅಲ್ವಾ ಆಮೇಲೆ ನಾವು ಒಂದ್ಸತಿ ಹೋಗ್ಬಿಟ್ಟ ಮೇಲೆ ಆಮೇಲೆ ನಾವು ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ನಾವು ಮಾಡಕ್ಕಾಗಲ್ಲ ಪ್ರೀತಿಸೋದ್ರೆ ಸೊ ದಿಸ್ ಇಸ್ ಅ ಟೈಮ್ ನಾವೆಲ್ಲ ಏನ್ ಮಾಡ್ಬೇಕು ನಾವು ಫುಲ್ ಜೀಲಸ್ ಆಗಿ ದೇವರ ಕಾರ್ಯದಲ್ಲಿ ನಾವು ಇನ್ವಾಲ್ ಆಗ್ಬೇಕು ದೇವರ ಕಾರ್ಯಗಳನ್ನ ಏನ್ ಮಾಡ್ಬೇಕಂತ ನಾವು ನಾವು ಮಾಡ್ಬೇಕು ಒಳ್ಳೆ ಎಕ್ಸಾಂಪಲ್ ನೋಡುವಾಗ ಅಪ್ಪ ಸ್ವಲ್ಪ ನೋಡಿ ಆ ಒಂದು ರೇಮ್ ಸೀರಿಯಲ್ ಕೂಡ ಏನ್ ಮಾಡ್ಬೋದು ಎಕ್ಸ್ಕ್ಯೂಸ್ ಕೊಡ್ಬೋದಾಗಿತ್ತಾನೆ ಹಾ ಎಕ್ಸ್ಕ್ಯೂಸ್ ಏನ್ ಮಾಡ್ಬೋದು ಕೊಡ್ಬೋದಾಗಿತ್ತು ರಾಜದ್ರ ಕೂಡ ಒಂದ್ಸತಿ ಏನ್ ಮಾಡಿದ್ರೆ ಎಕ್ಸ್ಕ್ಯೂಸ್ ಅಂತ ಸಬ್ಜೆಕ್ಟ್ ಮಾತಾಡಿದಾರೆ ಅದ್ರಲ್ಲಿ ತುಂಬಾ ಫೇಮಸ್ ನಾವ್ ಎಕ್ಸ್ಕ್ಯೂಸ್ ಕೊಡಕ್ಕೆ ಅಲ್ವಾ ಸೊ ನೋಡುವಾಗ ಅಪಸಲ್ ಪಾಲ್ ಕೂಡ ಏನ್ ಮಾಡೋದಿತ್ತು ಎಕ್ಸ್ಕ್ಯೂಸ್ ಕೊಡ್ಬೇಕಾಗಿತ್ತು ದೇವರೇ ಏನ್ ಮಾಡ್ಬಿಡ್ತೀರಾ ನಾನ್ ಚೆನ್ನಾಗಿ ಓಡಾಡೇ ನಿಮ್ ಕಾರ್ಗಳನ್ನ ಮಾಡ್ತಾ ಇದ್ದೆ ನೀವು ಇವಾಗ ರೋಮ್ ಹಾಕ್ಬಿಟ್ಟಿದ್ರೆ ನಾನು ಏನ್ ಮಾಡಕ್ಕಾಗಲ್ಲ ಅಂತ ಏನ್ ಮಾಡ್ಬೋದಾಗಿತ್ತು ಮಾಡ್ಬೋದಾಗಿತ್ತು ಇದ್ರ ಏನ್ ಮಾಡಿಲ್ಲ ಪ್ರೀತಿ ಸೋದರ ಇಲ್ವಾ ಇದ್ರೇನು ಅಂಡರ್ ಗಾರ್ಡ್ ಏನ್ ಮಾಡ್ತಾ ಇದ್ರು ಅವ್ರು ಕಾರ್ಯಗಳನ್ನ ಮಾಡ್ತಾ ಇದ್ರು ದೇವರ ಕಾರ್ಯಗಳನ್ನ ಮಾಡ್ತಾ ಇದ್ರು ಅದು ಮಾತ್ರ ಸುಮಂದೇರ ಸ್ವಾಮಿ ಏನ್ ಮಾಡ್ತಾ ಇದ್ದಂತೆ ಪತ್ರಿಕೆಗಳ ಬರಿತಾ ಇದ್ರು ಅವರು ಇಂಗ್ಲೀಷ್ ಏನ್ ಮಾಡ್ತಾ ಇದ್ದಾರೆ ಸಭೆಗಳಿಗೆ ಪತ್ರಿಕೆಗಳಿಗೆ ಬರಿತಾ ಇದ್ರು ಅಲ್ಲಿ ಕೂಡ ಏನ್ ಮಾಡ್ತಿದ್ರು ಇ ವಾಸ್ ಸ್ಪೀಚಿಂಗ್ ಥ್ರೂ ಲೆಟರ್ಸ್ ಅಲ್ವಾ ಪತ್ರಿಕೆ ಮುಖಾಂತರ ಏನ್ ಮಾಡ್ತಾ ಇದ್ರು ಅವರು ಪ್ರಸಂಗ ಮಾಡ್ತಾ ಇದ್ರು ಅನೇಕ ವಿಷಯಗಳನ್ನ ಹೇಳ್ತಾ ಇದ್ರು ಅಂತ ಏನ್ ಮಾಡ್ತೀವಿ ನಾವು ನಾವು ನೋಡ್ತಿರ್ತಿದ್ವಿ ಅಲ್ವಾ ಸೊ ಇದನ್ನು ಕೂಡ ನಾವ್ ಏನ್ ಎಕ್ಸ್ಕ್ಯೂಸ್ ಅಂದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಟೈಮ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಒಂದು ಎಕ್ಸ್ಕ್ಯೂಸ್ ನಾವು ಕೊಡ್ತೀವಿ ಟೈಮ್ ಇವಾಗ ತುಂಬಾ ಪ್ರೆಷಸ್ ಆಗಿರೋದು ಅಲ್ವಾ ಸೊ ಆ ಒಂದು ಎಕ್ಸ್ಕ್ಯೂಸ್ ನಮ್ಗೆ ಹೇಳಕ್ ಆಗಲ್ಲ ಪ್ರೀತ ಸಹೋದರ ಅಪ್ಪ ಸುಲ್ಪಾಲ್ ಎತ್ಕೊಳ್ರಿ ಅಲ್ವಾ ಒಳ್ಳೆ ಇನ್ಸ್ಪಿರೇಷನ್ ನಮ್ಗೆ ಅಪ್ಪ ಸುಲ್ಪಾಲ್ ಹೇಳ್ತಾರೆ ನೀವು ನಾನ್ ಕ್ರಿಸ್ತನ್ ಹಿಂಬಾಲಿಸಿದಂಗೆ ನೀವು ನನ್ನನ್ನ ಏನ್ ಮಾಡಿ ನೀವು ಹಿಂಬಾಲಿಸಿ ಅಂತ ಹೇಳ್ತಾರೆ ಅಪ್ಪ ಸುಲ್ಪಾಲ್ ಅಂದ್ರೆ ಎಷ್ಟು ಮಟ್ಟಿಗೆ ಜೀಲಸ್ ಆಗಿ ಅವರು ದೇವರ ಚಿತ್ತನ್ನ ಅವರು ಮಾಡಕ್ಕೆ ಅವರು ರೆಡಿ ಆಗಿದ್ರು ಅಂತ ಅಲ್ವಾ ಸೊ ಒಂದ್ ಕಡೆ ನೋಡುವಾಗ ಅಪ್ಪ ಸುಲ್ಪಾಲ್ ಏನ ಬಗ್ಗೆ ನೋಡುವಾಗ ಅನೇಕ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ಸ್ ನಾವು ನೋಡ್ಬೋದು ಸೊ ನಮಗೂ ನೋಡಲ್ಲ ನಮ್ಮಲ್ಲಿ ತುಂಬಾ ಯೌಮನಸ್ಥರು ಏನಾಗಿದ್ದಾರೆ ನಮ್ಮಲ್ಲಿ ಯೌಮನಸ್ಥರ ಇದ್ದಾರೆ ಪ್ರೀತ ಅಲ್ವಾ ಅವ್ರ ಅದ್ರಿಗೆ ಏನಾಗಿದೆ ವಯಸ್ಸಾಗಿತ್ತು ಅವ್ರಿಗೆ ಅಪಾಸಲ್ ಪೌಲ್ ಏನಾಗಿತ್ತು ವಯಸ್ಸಾಗಿತ್ತು ಆ ಒಂದು ವಯಸ್ಸು ಇದ್ರಲ್ಲಿ ಕೂಡ ಏಜ್ ಆಗಿದ್ರು ಕೂಡ ಏಜ್ ಒಳ್ಳೆ ಅಪಾಸಲ್ ಅವಾಗ ಕೂಡ ಎಂತ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ರು ಅವರು ಸೊ ನಾವ್ ಏನಾಗಿದ್ರಿ ನಮ್ಗೆ ಸ್ಟ್ರೆಂತ್ ಇದೆ ಯವನಸ್ತಾಗಿದ್ರಿ ಸೊ ನಾವ್ ಎಷ್ಟು ಮಟ್ಟಿಗೆ ನಾವು ದೇವ್ರ ಕಾರ್ಯಗಳನ್ನ ಮಾಡ್ಬೇಕನ್ನೋದು ಒಂದ್ ಒಳ್ಳೆ ನಮ್ಗೆ ಪಾಠಲ್ಲಿ ಸಿಗುತ್ತೆ ಪ್ರೀತಿ ಸೋದ್ರೆ ಅದ್ರ ಮಾತ್ರ ಇನ್ನೊಂದು ಪಾಠ ಕೂಡ ನಾವ್ ಏನ್ ಮಾಡ್ಬೋದು ನೋಡುವಾಗ ಅಪಾಸಲ್ ಪೌಲ್ ಅಲ್ಲಿ ಇರುವಾಗ ಅವರ ಒಂದು ಎಕ್ಸ್ಪೀರಿಯೆನ್ಸ್ ನಾವು ತಗೊಂಡ್ರೆ ಅವ್ರ ಲೈಫ್ ಟೈಮ್ ಅಲ್ಲಿ ರೋಮ್ ಸೆರೆಗ್ ಬರಕ್ ಮುಂಚೆ ಅವರು ಆ ಲೈಫ್ ಟೈಮ್ ಅಲ್ಲಿ ಹೆಂಗಿತ್ತು ನೋಡುವಾಗ ಅವರು ಈ ಹ್ಯಾಡ್ ಹೋಲ್ ಫ್ರೀಡಮ್ ಅಲ್ವಾ ಎಷ್ಟೊಂದು ಫ್ರೀಡಮ್ ಇತ್ತು ನೋಡುವಾಗ ಯಾರ ಕೇಳಕ್ಕೆ ಯಾರಿಗೆ ಇದಿರಲಿಲ್ಲ ಎಲ್ಲ ಜಾಗಗಳಿಗೆ ಏನ್ ಮಾಡ್ತಾ ಇದ್ರು ರೋಮ್ ನಾವು ಅವ್ರು ಪೌನ ಜರ್ನಿ ನಾವು ಓದುವಾಗ ಎಷ್ಟೊಂದು ಜಾಗ ಮೈಲಿ ಮೇಲೆ ಏನ್ ಮಾಡ್ತಾ ಇದ್ರು ಅವರು ಟ್ರಾವೆಲ್ ಮಾಡ್ಕೊಂಡು ಅಲ್ಲಿ ಹೋಗಿ ಕ್ರಿಸ್ತನ ಬಗ್ಗೆ ದೇವರ ರಾಜ್ಯದ ಬಗ್ಗೆ ಏನ್ ಮಾಡ್ತಾ ಇದ್ರಲ್ಲ ಅಲ್ಲ ಪ್ರಸಂಗಗಳನ್ನ ಮಾಡ್ತಾ ಇದ್ರು ಅಲ್ವಾ ಒಂದು ಇವಾಗ ನಮ್ಗೆ ಏನಾಗಿದೆ ಎಲ್ಲ ಫೆಸಿಲಿಟಿ ಇದೆ ರೀ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಇದೆ ಇಲ್ಲಿಂದ ಜಾಗ ಹೋಗಿ ಎಲ್ಲ ಫೆಸಿಲಿಟಿ ಇದೆ ಎಲ್ಲ ಒಂದು ಲಕ್ಸುರಿ ಲೈಫ್ ದೇವ್ರ ಕೊಟ್ಟಿದ್ದಾರೆ ಇವಾಗ ಇಲ್ಲ ಅಂತ ನಾವ್ ಏನ್ ಮಾಡಕ್ಕಾಗಲ್ಲ ಯಾವ ಒಂದು ಕೊರೆ ಹೇಳಕ್ ಆಗಲ್ಲ ರೀ ನಾವೆಲ್ಲ ಲಕ್ಸುರಿ ಲೈಫಲ್ಲಿ ಲೀಡ್ ಮಾಡ್ತಾ ಇದ್ದೀವಿ ಸಭೆ ಆದಿ ಸಭೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ವಿರ್ ಲಿವಿಂಗ್ ಅ ಲಕ್ಸುರಿಯಸ್ ಲೈಫ್ ತುಂಬಾ ಪೀಸ್ಫುಲ್ ಹ್ಯಾಪಿ ದೇವ್ರ ಟೈಮ್ ತಕ್ಕ ಸಮಯಕ್ಕೆ ನಮ್ಗೆ ಏನ್ ಬೇಕೋ ಒಳ್ಳೆ ಶೆಲ್ಟರ್ ಒಳ್ಳೆ ಊಟ ಒಳ್ಳೆ ಬಟ್ಟೆ ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ದೇವ್ರ ನಮ್ಗೆ ಆಶೀರ್ವಾದ ಮಾಡಿದಾರ ಅಲ್ವಾ ಸೊ ಆದಿ ಸಭೆಯ ಸಮಯ ನಾವು ಎತ್ಕೊಂಡ್ಬಿಟ್ರೆ ಎಂತ ಒಂದ್ ಕಷ್ಟ ರೀ ಅವ್ರ ಮೈಲ್ ಮೇಲೆ ಏನ್ ಮಾಡ್ಬೇಕು ನಡಿಬೇಕು ಅದೇ ಮೈ ನಡಿ ಮಾತ್ರ ಅದು ಮಾತ್ರ ಆ ನಡಿಯುವ ಅದು ಜಾಗದಲ್ಲಿ ಹೋಗುವಾಗ ಎಷ್ಟೊಂದು ಕಷ್ಟಗಳು ಅನುಭವಿಸ್ತಾ ಇದ್ರು ಅವ್ರು ಅಲ್ವಾ ಆ ಒಂದು ಕಾಲದಲ್ಲಿ ಆದಿ ಸಭೆ ಟೈಮ್ ಅಲ್ಲಿ ಅವಾಗ ಕೂಡ ಏನ್ ಮಾಡ್ತಾ ನೋಡುವಾಗ ಅಷ್ಟೊಂದು ಜೀರಸ್ ಆಗಿ ಏನ್ ಮಾಡ್ತಾ ಇದ್ರು ಅಪ್ಪ ಸುಲ್ಪ ಅವ್ರಿಗೆ ಫುಲ್ ಫ್ರೀಡಮ್ ಇತ್ತು ಎಲ್ಲ ಹೋಗ್ಬೇಕಾಗಿ ಏನಾಗಿತ್ತು ಅಪಸ್ವಲ್ಪೇನಿಗೆ ಪ್ರಸಂಗ ಕಾರ್ಯಗಳು ಮಾಡ್ತಾ ಇದ್ರು ಅಲ್ವಾ ಅದು ಒಂದ್ ಸಮಯ ಬಂತು ಬೆನ್ ನೋ ಮ್ಯಾನ್ ಕ್ಯಾನ್ ವರ್ಕ್ ಅಲ್ವಾ ಸೊ ಇದು ನಮ್ಗೆ ಕೂಡ ಒಂದು ಎಚ್ಚರಿಕೆ ಮಾತಾಗಿ ಇದೆ ಅಂತ ನೋಡ್ತೀವಿ ಪ್ರೀತಿ ಸೋದರ ಅಲ್ವಾ ಸೊ ನೆಕ್ಸ್ಟ್ ಕೂಡ ನೋಡುವಾಗ ಅದೇ ಹೇಳ್ತಾರೆ ಟೇಕ್ ಅಡ್ವಾಂಟೇಜ್ ಆಫ್ ಎವ್ರಿ ಆಪರ್ಚುನಿಟಿ ಯಾವಾಗಲಿಗೆ ಅಪರ್ಚುನಿಟಿ ಸಿಗುತ್ತೋ ದೇವ್ರ ಕಾರ್ಯಗಳು ಮಾಡಕ್ಕೆ ಯಾವಾಗಲೂ ಇಲ್ಲ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ ರೆಡಿ ಆಗಿರಿ ಮಾಡಕ್ಕೆ ದೇವರ ಕಾರ್ಯಗಳನ್ನ ಮಾಡಕ್ಕೆ ಏನ್ ಮಾಡಿ ರೆಡಿಯಾಗಿ ನಾವು ಇರ್ಬೇಕಂತ ನೋಡ್ತೀವಿ ಅದೇ ಹೇಳ್ತಾರೆ ಡೋಂಟ್ ಇವನ್ ಪಾಸ್ ಫಾರ್ ಅ ರೆಸ್ಟ್ ರೆಸ್ಟ್ ಲೇಟರ್ ಅಲ್ವಾ ಇವಾಗ ನಾವು ಏನ್ ಮಾಡ್ಬೇಕು ಇವಾಗ ಕೆಲಸ ಮಾಡಿ ಇವಾಗ ನಮ್ಗೆ ಬರುತ್ತೆ ರೆಸ್ಟ್ ಬರುತ್ತೆ ಅವಾಗ ನಾವು ರೆಸ್ಟ್ ತಗೊಳ್ಳೋಣ ಇವಾಗ ನಾವು ಕೆಲಸ ಮಾಡುವ ಸಮಯ ಅಂತ ಏನ್ ಮಾಡ್ತಾರೆ ಆ ಒಂದು ವಿಷಯ ನೋಡ್ತೀವಿ ಅಲ್ವಾ ಇನ್ನೊಂದು ಬ್ಯೂಟಿಫುಲ್ ನೋಡುವಾಗ ನೋಡಬಹ ಅಪಸುಲ್ ಪಾಲಿ ಅವರ ವರ್ಕ್ ಅವರ ಸ್ಟೈಲ್ ಆಫ್ ವರ್ಕ್ ಏನಾಯ್ತು ಚೇಂಜ್ ಆಗುತ್ತೆ ಅಲ್ವಾ ಸೊ ಈ ಅಪ್ಪ ಸ್ವಲ್ಪ ಫಿಯರ್ಲೆಸ್ ಆಗಿ ಏನ್ ಮಾಡ್ತಾ ಇದ್ರು ನೋಡುವಾಗ ಎಲ್ಲ ಬೇಕೋ ಹೋಗಿ ಏನ್ ಮಾಡ್ತಾ ಇದ್ರು ನೋಡುವಾಗ ತಮ್ಮ ಒಂದು ಪ್ರಸಂಗ ಪ್ರಸಂಗಗಳ ಸ್ವತಃ ಮಾಡ್ತಾ ಇದ್ರು ಅದು ಇವಾಗ ಏನಾಗ್ಬಿಡ್ತು ಒಂದು ನಾಲ್ಕು ಗೋಡೆ ಒಳಗಡೆ ಏನಾಗ್ಬಿಟ್ರು ಈಸ್ ಕನ್ಫೈನ್ ಟು ಸ್ಮಾಲ್ ಹೌಸ್ ನಾವು ಆ ನಾಲ್ಕು ಗೋಡೆ ಒಳಗಡೆ ಏನಾಗ್ಬಿಟ್ಟು ಸರಿಯಲ್ಲಿ ಇಟ್ರು ಅವ್ರ ಟೋಟಲ್ ಲೈಫ್ ಏನಾಗ್ಬಿಡ್ತು ಚೇಂಜ್ ಆಗ್ಬಿಡ್ತಿ ಫಸ್ಟ್ ಅದಕ್ಕೆ ಮುಂಚೆ ಏನಿಗೆ ನೋಡುವಾಗ ಫುಲ್ ಫ್ರೀಡಮ್ ಇತ್ತು ಅವರು ಅನೇಕ ಜಾಗಗಳ ಏನ್ ಮಾಡ್ತಾರೆ ಟ್ರಾವೆಲ್ ಮಾಡ್ಕೊಂಡು ಅವರು ಅವರು ಕೆಲಸ ಕಾರ್ಯ ಸುವಾರ್ತ ಕಾರ್ಯ ಮಾಡ್ತಾ ಇದ್ರು ಅದು ಇವಾಗ ಹೆಂಗಪ್ಪ ನೋಡುವಾಗ ಈ ಸ್ಟೈಲ್ ಚೇಂಜ್ ವರ್ಕ್ ಸ್ಟೈಲ್ ಏನಾಗಿ ಬಿಡು ಕನ್ಫೈನ್ ಟು ಒಂದು ಸೆರೇಲ್ ಏನಾಗ್ಬಿಟ್ರು ಇನ್ ಬಿಟ್ವೀನ್ ದ ಫೋರ್ ವಾಲ್ಸ್ ಏನಾಗ್ಬಿಟ್ರು ಇವಾಗ ಅವರು ಆಗ್ಬಿಟ್ಟಿದ್ದಾರೆ ಮುಂಚೆ ಏನ್ ಮಾಡ್ತಾ ಟು ಗ್ರೇಟ್ ಕ್ರೌಡ್ಸ್ ಅಲ್ವಾ ಸಿನೋಕಾಕ್ಸ್ ಹೋಗಿ ಇದ್ರಲ್ಲಿ ಏನ್ ಮಾಡ್ತಾ ಇದ್ರು ಅನೇಕ ಕ್ರೌಡ್ ಮಂದಿ ಏನ್ ಮಾಡ್ತಾ ಇದ್ರು ಅವರು ಪೀಚ್ ಮಾಡ್ತಾ ಇದ್ರು ಪಾಲ್ ಅಲ್ವಾ ಅದು ಇವಾಗ ಏನಾಯ್ತು ಎಲ್ಲೆಲ್ಲ ಆಪರ್ಚುನಿಟಿ ಸಿಗ್ತಾ ಇರಲ್ಲ ಮಾಡ್ತಾ ಇದ್ರು ಬಟ್ ಥಿಂಗ್ಸ್ ಹೆಂಗ್ ಚೇಂಜ್ ಆಯ್ತು ಅಂತ ನೋಡುವಾಗ ಫಸ್ಟ್ ಬಿಟ್ಟು ಅನೇಕ ಮಂದಿಗೆ ಏನ್ ಮಾಡ್ತಾರೆ ಪೀಚ್ ಮಾಡ್ತಾ ಇದ್ರು ಅದ್ ಇವಾಗ ಹೆಂಗ್ ಮಾಡ್ತಾರೆ ಇವ್ರು ಇದಾರೆ ಸ್ಟೂಡೆಂಟ್ಸ್ ಬರ್ತಾ ಇದಾರೆ ನೋಡ್ಕೊಂಡು ಅಲ್ವಾ ಸೊ ದ ಸ್ಟೂಡೆಂಟ್ಸ್ ಹ್ಯಾಡ್ ಟು ಕಮ್ ಟು ಹಿಮ್ ಅಲ್ಲಿ ಕೂಡ ಹೆಂಗಂತ ನೋಡುವಾಗ ದ ಟೀಚಿಂಗ್ಸ್ ವೇರ್ ಒನ್ಲಿ ಫಾರ್ ಟೂ ಆರ್ ತ್ರೀ ಫಸ್ಟ್ ಹೆಂಗಿತ್ತು ದೊಡ್ಡ ಕ್ರೌಡ್ ಗೆ ಪೀಚ್ ಮಾಡ್ತಾ ಇದ್ರು ಆದ್ರೆ ಇವಾಗ ಏನಾಗ್ತೀವಿ ನೋಡುವಾಗ ಸೆರೆಗೆ ಬರೀ ಇಬ್ರು ಮೂರ್ ಮಾತ್ರ ಏನಾಗ್ತಂತೆ ಬಂದ್ ಅಪ್ಪ ಸ್ವಲ್ಪ ನಮ್ಮ ಬಿಟ್ಟು ಅಲ್ಲಿ ಪಾಠ ಕಲಿತಾ ಇದ್ರು ಅಂತ ನೋಡ್ತಿದ್ವಿ ಅಲ್ವಾ ಸೊ ವಾಟ್ ಲಾಸ್ಟ್ ಸೆಂಚುರಿಸ್ ಇಟ್ ಈಸ್ ಅಪ್ಪ ಸುಲ್ ಪಾಲ್ ಪತ್ರಿಕೆಯಲ್ಲಿ ಏನಾಗ್ತದೆ ಇಷ್ಟೊಂದು ವರ್ಷದಲ್ಲಿ ನಾವು ಅದು ಮಾತ್ರ ಇವಾಗ ಲಾಸ್ಟ್ ಆಗಿದೆ ಅಂತ ನೋಡ್ತೀವಿ ಅಲ್ವಾ ಸೊ ಈ ವಾಸ್ ಫೋರ್ಸ್ ಟು ರೈಟ್ ಇನ್ಸ್ಟಡ್ ಟ್ರಾವೆಲಿಂಗ್ ಟು ದ ದಾನ್ಫಿಡರೇಷನ್ ಸೊ ದಿಸ್ ವಾಸ್ ಗಾಡ್ಸ್ ವಿಲ್ ದೇವ್ ರಚಿತ ಫುಲ್ ಫುಲ್ ಏನ್ ಮಾಡ್ತಾರೆ ಅಪ್ಪ ಸುಲ್ ಪಾಲು ಟ್ರಾವೆಲ್ ಮಾಡ್ತಾ ಹಂಗೇ ಹಂಗೆ ಬಿಟ್ಬಿಟ್ಟಿದ್ದ ದೇವ್ರ ಚಿತ್ರದಲ್ಲಿ ಇವತ್ತು ಪತ್ರಿಕೆ ಎಲ್ಲ ಇರ್ತಾ ಇರ್ಲಿಲ್ಲ ಅಂತ ಅವ್ರ ಪತ್ರಿಕೆ ಬರೋ ಕಾರಣ ದೇ ವಾಸ್ ನೋ ನೆಸೆಸಿಟಿ ಮೀನ್ ಯು ಕ್ಯಾನ್ ಗೋ ಅನ್ ಮೀಟ್ ಅಲ್ವಾ ಸಭೆಗಳ ನಾವು ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಮೀಟ್ ಮಾಡುವಾಗ ವಾಟ್ ಇಸ್ ಅ ನೆಸೆಸಿಟಿ ಫಾರ್ ಟು ಲೈಟ್ ಅರ್ ಲೆಟರ್ ಲೆಟರ್ ಯಾಕೆ ಬರೀಬೇಕಾಗಿತ್ತು ಅಲ್ವಾ ನೆಸೆಸಿಟಿನೇ ಇರ್ತಾ ಇರಲಿಲ್ಲ ಸೊ ಇವಾಗ ದೇವ್ರ ನೋಡಿ ಹೆಂಗ್ ಮಾಡಿದ್ರೆ ದೇವ್ರ ಚಿತ್ತ ಹೆಂಗಿತ್ತು ಅಂತ ನೋಡುವಾಗ ಅಪಾಸ್ ಪಾಲ್ ನ ಲೆಟರ್ ಬರೀ ಅಲ್ಲಿ ಮಾತ್ರ ಸ್ಟಾಪ್ ಆಗಬಾರ್ದು ಅಂತ ಏನ್ ಮಾಡಿದ್ರು ಅಪಾಸ್ ಪಾಲ್ ವಿಷಯಗಳು ಅಲ್ಲಿ ಮಾತ್ರ ಸ್ಟಾಪ್ ಆಗಬಾರ್ದು ಅಂತ ಇಟ್ ಹ್ಯಾಸ್ ಟು ಕಮ್ ಆಲ್ ದಿ ವೇ ಟಿಲ್ ಟು ಅಸ್ ಟುಡೇ ಇವತ್ತು ಕೂಡ ಏನ್ ಮಾಡ್ತಾ ಇದ್ದೀವಿ ಲೆಟರ್ ಅಪಟರ್ನಾ ಅಲ್ವಾ ವಾಟ್ ಬ್ಯೂಟಿಫುಲ್ ಥಾಟ್ ಗಾಡ್ಸ್ ವೇಸ್ ನೋಡಿ ಹೆಂಗಿದೆ ದೇವ್ರು ಯೋಚನೆ ಮಾಡೋದಕ್ಕೂ ನಾವು ಯೋಚನೆ ಮಾಡೋದಕ್ಕು ಎಷ್ಟಿಂತೆ ಪರ್ಲೋಕ ಭೂಮಿಗೆ ಅಷ್ಟೊಂದು ಇತಿಹಾಸ ಇದೆ ಅಂತ ಸೊ ಸಿ ಗಾಡ್ಸ್ ಪ್ಲಾನ್ ಅಂತ ನೋಡುವಾಗ ದೇವರ ಚಿತ್ತ ಇತ್ತು ಅಪಸಾಲ್ ರೋಮ್ ಆಗ್ಬೇಕು ರೋಮ್ ಸಿರಿ ಇರ್ಬೇಕು ಕಾಂಗಿನೇಷನ್ ಟ್ರಾವೆಲ್ ಆಗಕ್ಕಿಂಚ ಇನ್ ಸ್ವಲ್ಪ ತ್ರೆಸ್ ತಗೊಂಡು ಏನ್ ಮಾಡೋ ಪತ್ರಿಕೆಗಳ ಬರೀ ಅಂತ ಏನ್ ಮಾಡಿದ್ರು ದೇವ್ರ ಚಿತ್ತ ಅಲ್ಲಿ ಇತ್ತು ಅಂತ ಪ್ರೀಸ್ ಪ್ರೀತಿಸೋದ್ರೆ ಅಲ್ವಾ ಸೊ ಆಸ್ ವಿ ಗೆಟ್ ಓಲ್ಡರ್ ನಮ್ಗೆ ಏನಾಗುತ್ತೆ ನೋಡುವಾಗ ನಾವು ಏನ್ ಮಾಡಿದ್ವಿ ಸೇಮ್ ಥಿಂಗ್ಸ್ ವಿಡ್ ಇನ್ ಅವರ್ ಯಂಗರ್ ಡೇಸ್ ಬಟ್ ಅವರ್ ಲೈಫ್ ಚೇಂಜ್ ನಾವು ಇವಾಗ ಗೌನ ಸ್ಥಾನವಾಗಿದ್ದೀವಿ ದೇವ್ ನಮಗೂ ಶಕ್ತಿ ಕೊಟ್ಟಿದ್ದಾರೆ ನಾವು ದೇವ್ರ ಕಾರ್ಯಗಳನ್ನ ಮಾಡಕ್ ಏನ್ ಮಾಡಿದಾರೆ ದೇವ್ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ ಆದ್ರೆ ನಾವು ಸ್ವಲ್ಪ ಮೇಲೆ ಏನಾಗ್ಬಿಟ್ಟೆ ಈ ತರ ಮಾಡುವ ಕಾರ್ಯಗಳನ್ನ ನಾವು ಮಾಡಕ್ ಸೊ ನೌ ಇಸ್ ದ ಟೈಮ್ ಇವಾಗ ಏನ್ ಮಾಡ್ಬೇಕು ನಾವು ದೇವ್ರ ಕಾರ್ಯಗಳನ್ನ ಮಾಡ್ಬೇಕಂತ ನಾವು ನೋಡ್ತೀವಿ ಯಾಕಂತ ನೋಡುವಾಗ ವಿ ಅಂಡ್ ಹ್ಯಾಂಡ್ ಇನ್ ಮೆನಿ ವೇಸ್ ಅಲ್ವಾ ವಯಸ್ ಅಲ್ವಾ ನಾವು ಎದ್ದು ಒಳಕಾಗಲ್ಲ ಹೆಲ್ತ್ ಇಶ್ಯೂಸು ಅಲ್ವಾ ಸೊ ಏಜ್ ಫ್ಯಾಕ್ಟರ್ಸು ಇದೆಲ್ಲ ಏನಾಗುತ್ತೆ ನೋಡುವಾಗ ಆ ದೇವ್ರ ಕಾರ್ಯ ಮಾಡಕ್ಕೆ ಏನಾಗಲ್ಲ ನಮ್ಗೆ ಆ ಒಂದು ಸಮಯ ಸಿಗಲ್ಲ ಅಂತ ನೋಡ್ತೀವಿ ಪ್ರೀತಿ ನೋಡುವಾಗ ಸೊ ಈ ಒಂದು ವಿಷಯನ ಅಪಸಲ್ ಪಾಲ್ ನಾವು ತೆಗೆದುಕೊಂಡಾಗ ಆ ಒಂದು ಸ್ಪ್ಯಾನ್ ಜಸ್ಟ್ ಒಂದು ಕೆಲವು ವರ್ಷಗಳು ಆ ಒಂದು ಒಂದು ರೋಮ್ ಸೀರೆಯಲ್ಲಿ ಇರುವಾಗ ಅನೇಕ ವಿಷಯಗಳನ್ನ ಏನ್ ಮಾಡಿದೆ ಅಂದ್ರೆ ಅವರು ಪ್ರಿಜಲ್ಲಿ ಇದುಕೊಂಡೆ ಅನೇಕ ವಿಷಯಗಳನ್ನ ಕಂಪೇಸ್ ಮಾಡಿದ್ರು ಅಂತ ನಾವು ನೋಡ್ತೀವಿ ಸೊ ಕಡೆಯಾಗಿ ನಮ್ಮ ಅಂತ ನೋಡುವಾಗ ಆ ಒಂದು ಪತ್ರಿಕೆಗಳೇ ಅಂತ ನಾವು ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿ ಇನ್ನೊಂದು ಕೂಡ ಒಂದು ವಿಷಯ ನೋಡುವಾಗ ಅವರ ಒಂದು ಕಡೆ ಒಂದು ಸಮಯ ಬಂದ್ಬಿಡ್ತು ಅಂತ ಅಪಸ್ ಪಾಲ್ ಗೊತ್ತಬಿಡ್ತು ಗೊತ್ತಾಗ್ಬಿಡ್ತು ದ ಟೈಮ್ ಇಸ್ ಶಾರ್ಟನಿಂಗ್ ಅಂತ ಏನಾಗ್ಬಿಡ್ತು ಅವ್ರಿಗೆ ಅವ್ರಿಗೆ ಗೊತ್ತ್ ಬಿಡ್ತು ಸೊ ಅವರ ಒಂದು ಹೃದಯ ಹೆಂಗಿತ್ತು ಅಂತ ನೋಡುವಾಗ ಅವರು ತನ್ನ ಎಷ್ಟೊಂದು ಸಬೀಕರಣ ಏನ್ ಮಾಡಿದ್ರು ಅವರು ಅವರ ಒಂದು ಇದ್ರಲ್ಲಿ ಸಭೆನ ಏನ್ ಮಾಡಿದಾರೆ ಅವರು ಸೇರಿಸಿದ್ದಾರೆ ಅಂತ ನೋಡ್ತೀವಿ ಸೊ ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಏನಾದ್ರು ನೋಡುವಾಗ ಅವರ ಒಂದು ಪ್ರೀತಿನ ಹೆಚ್ಚುತ್ತಾ ಹೋಯ್ತು ಅವ್ರ ಬಗ್ಗೆ ಯೋಚನೆ ಮಾಡಿ ಅವರ ಪ್ರೀತಿ ಹೆಚ್ಚಾ ಹೋಯ್ತು ಅಂತ ನೋಡ್ತೀವಿ ಯೂಶಲ್ ಆಗಿ ಹೇಳ್ತಾರೆ ಒಂದು ಹ್ಯೂಮನ್ಸ್ ಅಲ್ಲಿ ಒಂದು ಹ್ಯೂಮನ್ ಟೆಂಡೆನ್ಸಿ ಹೆಂಗಿದೆ ಅಂತ ನೋಡುವಾಗ ವಿನ್ ಇಸ್ ಟೈಮ್ ಇಸ್ ಶಾರ್ಟ್ ಆರು ಅವ್ರು ಅವ್ರ ಮರಣ ಹೋಗ್ತಾ ಇದಾರೆ ಅಂತ ಗೊತ್ತಾಗ್ಬಿಟ್ಟ ಮೇಲೆ ಇವರ ಏನಾಗುತ್ತೆ ಅಂದ್ರೆ ಒಂದು ಹ್ಯೂಮನ್ ಬೀನು ಅವ್ರು ಎಲ್ಲರನ್ನ ನೋಡ್ಬೇಕು ನಾ ಎಲ್ಲರನ್ನ ಮೀಟ್ ಮಾಡ್ಬೇಕು ಅಂತಾರೆ ತನ್ನ ವೈರಿನ್ ಕೂಡ ನಾ ಏನ್ ಮಾಡ್ಬೇಕು ನೋಡ್ಬಿಟ್ಟು ನಾನು ಶ್ರಮಿಸ್ಬೇಕು ನಾನು ಅಂತ ಆ ಒಂದು ಭಾವನೆ ಏನಾಗುತ್ತೆ ಹ್ಯೂಮನ್ಸ್ ಅಲ್ಲಿ ಬರುತ್ತೆ ಸೊ ಅದೇ ತರ ನೋಡುವಾಗ ಪಾಲ್ ಗೆ ಅವರ ಟೈಮ್ ಸಮಯ ಬಂದ್ಬಿಟ್ಟಿದೆ ಅದೇ ನಾವು ಇದು ಆಯ್ತ್ಕೊಂಡು ವೇದ ಬಾಕಿ ಅದೇ ನೋಡ್ತೀವಿ ದ ಟೈಮ್ ಆಫ್ ಮೈ ಡಿಪಾಚರ್ ಇಸ್ ಅಟ್ ಹ್ಯಾಂಡ್ ಅಂತ ಹೇಳ್ತಾರೆ ಅಲ್ವಾ ನಾನು ಈ ಒಂದು ಲೋಕನ ಬಿಟ್ಟು ಹೋಗಕ್ಕೆ ಸಮಯ ಆ ಬಂದಿದೆ ಅಂತ ನಾವು ನೋಡ್ತೀವಿ ಅತಿಮುತ್ತಿಗೆ ಬರೆಯುವಾಗ ಒಂದು ವಿಷಯನ ಬರೀತಾರೆ ಸೊ ಪಾಲ್ ಲೈಫ್ ಬಿಗಿನ್ ಟು ಕ್ಲೋಸ್ ಲವ್ ಬಿಕಮ್ಸ್ ಮೋರ್ ಸ್ಟ್ರಾಂಗರ್ ಪಾರ್ಟ್ ಅವರ ಒಂದು ಪ್ರೀತಿ ಏನಾಯ್ತು ಇನ್ನ ಇನ್ನ ಹೆಚ್ಚುತ್ತಾ ಹೋಯ್ತು ಅಂತ ನೋಡ್ತೀವಿ ಸೊ ಅವರ ಒಂದು ಪರ್ಸನಲ್ ಅಫೆಕ್ಷನ್ ಏನ್ ಮಾಡೋದ್ ನೋಡುವಾಗ ಇದೆಲ್ಲ ಇಟ್ಕೊಂಡು ಮನ್ಸಲ್ಲಿ ಇಟ್ಕೊಂಡು ಏನ್ ಅಂದ್ರೆ ಈ ಪತ್ರಿಕೆಲ್ಲ ಬರುವಾಗ ಎಲ್ಲಾ ಪತ್ರಿಕೆಗಳು ಒಂದು ವಿಷಯನ ಏನ್ ಮುಖ್ಯವಾಗಿ ಹೈಲೈಟ್ ಮಾಡ್ತಾರೆ ಅಂದ್ರೆ ಲವ್ ಫಾರ್ ದ ಬ್ರದರ್ ಅನ್ ಎಲ್ಲಾ ಓದಿ ಈ ಲವ್ ಫಾರ್ ದ ಬ್ರದರ್ ಅನ್ನ ಟಚ್ ಮಾಡಿದ್ದಾರೆ ಎಲ್ಲಾ ಪತ್ರಿಕೆಗಳು ಸೊ ಒಂದು ಸಹೋದರ ಪ್ರೀತಿ ಸಹೋದರ ಪ್ರೀತಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಪತ್ರಿಕೆಗಳು ಏನ್ ಮಾಡ್ತಾರಂತೆ ಅವರು ಟಚ್ ಮಾಡ್ತಾರೆ ಪ್ರೀತಿಯ ಸಹೋದರ ಅಲ್ವಾ ಸೊ ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಲೆಸನ್ ಫಾರ್ ಅಸ್ ಯಾಕಂದ್ರೆ ಈ ಕಳೆ ದಿನಗಳಲ್ಲಿ ತುಂಬಾ ಮುಖ್ಯವಾದ ವಿಷಯ ನಮ್ಮಲ್ಲಿ ಕಡಿಮೆ ಆಗಿರೋದು ಯಾಂತ ನೋಡುವಾಗ ಈ ಸಹೋದರ ಪ್ರೀತಿನೇ ಅಲ್ವಾ ಕಳೆ ದಿನಗಳಲ್ಲಿ ಈ ಸಹೋದರ ಪ್ರೀತಿನೇ ಏನಾಗಿದೆ ನಮ್ಮಲ್ಲಿ ಕಡಿಮೆ ಆಗಿದೆ ಸೊ ಅದನ್ನ ಏನಾಗಿದ್ದಾರೆ ಮುಖ್ಯವಾಗಿ ಹೈಲೈಟ್ ಮಾಡ್ತಾರೆ ಆ ಸಹೋದರ ಪ್ರೀತಿ ಯಾವಾಗ್ಲೂ ಹೆಂಗಾಗಿರ್ಬೇಕು ಒಂದು ಸ್ಟ್ರಾಂಗ್ ಆಗಿರ್ಬೇಕು ಇನ್ನ ನಾವ್ ಏನ್ ಮಾಡಿಲ್ಲ ಅಂದ್ರೆ ಇನ್ನ ಕ್ಲಿಯರ್ ಆಗಿ ಆ ಮೆಂಬರ್ಸ್ ಆಫ್ ದ ಬಾಡಿ ಆಫ್ ಕ್ರೈಸ್ಟ್ ಇನ್ನ ಸೀರಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಆ ಒಂದು ಬಾಂಡ್ ಆಫ್ ಲವ್ ಏನ್ ಮಾಡಿಲ್ಲ ಇನ್ನ ಇನ್ನ ನಾವು ಸೀರಿಯಸ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅದನ್ನ ಅರ್ಥ ಮಾಡ್ಕೊಂಡ್ರೆ ಆದಿ ಸಭೆಯಲ್ಲಿ ಹೆಂಗಿದ್ರು ನೋಡಿ ಆ ತರ ಒಂದು ಇದಾಗುತ್ತೆ ನಮ್ಮಲ್ಲಿ ಆ ಫೀಲಿಂಗ್ಸ್ ನಮ್ಮಲ್ಲಿ ಬರ್ತರಿ ಅದ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಲ್ವಾ ಅದ ಕ್ರೈಸ್ಟ್ ಬ್ರದರ್ಸ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್ ಅನ್ನೋ ಒಂದು ಬಾಂಡ್ ಆಫ್ ಲವ್ ನಮ್ಮಲ್ಲಿ ಬೆಳೀತದೆ ವಿ ಸ್ಟಾರ್ಟ್ ಗ್ರೋ ಮೆಚೂರಿಟಿ ಆ ಮೆಚೂರ್ಡ್ ಥಿಂಕಿಂಗ್ ಏನಾಗುತ್ತೆ ನಮ್ಮಲ್ಲಿ ಬರ್ತದೆ ಅಂತ ನೋಡ್ತೀವಿ ಅಲ್ವಾ ಟು ಬಿ ವೆರಿ ಫ್ರಾಂಕ್ ಹೇಳ್ಬೇಕಂದ್ರೆ ಈ ಸತ್ಯಕ್ಕೆ ಬರೋಕ್ ಮುಂಚೆ ನಾನೇನಾಗಿದ್ವಿ ನಮ್ ರಿಲೇಷನ್ಸ್ ಫ್ಯಾಮಿಲಿ ನಮ್ದೆಲ್ಲ ಏನಾಗಿದ್ರು ಕಸಿನ್ಸ್ ಎಲ್ಲ ತುಂಬಾ ಕ್ಲೋಸ್ ಆಗಿದ್ವಿ ನಾವು ಯಾವಾಗ ನಾವು ಸತ್ಯಕ್ಕೆ ಬಂದ್ಬಿಟ್ವು ಸೊ ನಮ್ಗೆ ಏನಾಗಿದ್ವಿ ನೋಡುವಾಗ ಅವಾಗ ಈ ಸತ್ಯ ಕಾರಣಗಳನ್ನ ನಾನ್ ನಮ್ ಕಸಿನ್ಸ್ಗೆ ನಾವು ವಿಟ್ನೆಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ ಗೊತ್ತ ನಮ್ ಗೊತ್ತಲ್ವಾ ಅವ್ರೆಲ್ಲ ಹೋಗಪ್ಪ ಏನ್ ಮಾಡ್ತಾರೆ ಈ ತರ ಮಾಡುವಾಗ ಅದ್ ಹೆಂಗಾಯ್ತು ಅಂತ ನೋಡುವಾಗ ಇದೆಲ್ಲಾ ನಾವು ಬಿಟ್ವಿ ಇವತ್ತು ಹೆಂಗ್ ಮಾತಾಡ್ತಾರೆ ಓ ನಿಲ್ಲಾ ದೊಡ್ಡ ಮನುಷ್ಯ ಹಾಕ್ಬಿಟ್ಟಿದ್ಯಪ್ಪ ನಿಮ್ಮೆಲ್ಲ ಬರಲ್ಲ ತರ ಏನ್ ಮಾಡ್ತಾರೆ ಮಾತಾಡ್ತಾರೆ ನಮ್ಗೆ ಅದು ಮುಖ್ಯ ಅಲ್ಲ ರೀ ಇವಾಗ ನಮ್ ಫ್ಯಾಮಿಲಿ ಚೇಂಜ್ ಆಯ್ತು ನಮ್ ಫ್ಯಾಮಿಲಿ ನೋಡುವಾಗ ಇಸ್ ಅವರ್ ಕ್ರಿಶ್ಚಿಯನ್ ಫ್ಯಾಮಿಲಿ ದೇವ್ರು ನಮ್ಗೆ ಅಂತ ಏನ್ ಮಾಡಿದ್ದಾರೆ ನಮ್ಗೆ ಏನ್ ಮಾಡಿದ್ದಾರೆ ಒಂದ್ ಬಿಟ್ಟರೆ ಸಾವಿರ ಮಂದಿ ಏನ್ ಮಾಡಿದ್ದಾರೆ ದೇವ್ ನಮಗೆ ಸೌದರ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ ಸೊ ಅಂತ ಒಂದು ವಿಷಯ ಏನ್ ಮಾಡ್ತೀವಿ ಅಂದ್ರೆ ದೇವ್ರು ನಮ್ಮನ್ನ ಕರೆ ಕೊಟ್ಟಿದ್ದಾರೆ ಅಂತ ನೆಕ್ಸ್ಟ್ ಕೂಡ ನೋಡುವಾಗ ಎಂತ ಒಂದು ಪ್ರೀತಿನ ಎದು ನೋಡುವಾಗ ಫಿಲಮಾನ್ ಬಂದು ಬಿಟ್ಟು ಅಕ್ಸೆಪ್ಟ್ ಮಾಡ್ಬೇಕು ನೋಡಿ ಅಂತ ಒಂದು ಪ್ರೀತಿನ ಏನ್ ಮಾಡ್ತಾ ಇದಾರೆ ನಮ್ಮಿಂದ ಎದ್ ನೋಡ್ತಾ ಇದ್ದಾರೆ ಅಂತ ನಾವು ನೋಡ್ತೀವಿ ನೆಕ್ಸ್ಟ್ ಒಂದು ಲೆಟರ್ ಕೂಡ ಅದೇ ರೋಮ್ ಸರಿಯಾದ ಸರಿಯಿಂದ ರೋಮಿಂದ ಬರೆಯುವ ಒಂದು ಪತ್ರಿಕೆ ಅಂತ ನೋಡುವಾಗ ಫಿಲಿಪಿಯನ್ಸ್ ಫಿಲಿಪಿಗೆ ಕೂಡ ಏನ್ ಮಾಡ್ತಾರೆ ಅಂದ್ರೆ ಪತ್ರಿಕೆ ಕೂಡ ಅಲ್ಲಿಂದಾನೆ ಬರೆಯಲ್ಪಟ್ಟಿದ ಪ್ರೀತಿಯ ಸಹೋದರ ಸೊ ಈ ಒಂದು ಪತ್ರಿಕೆ ಕೂಡ ಅದೇ ಹೇಳ್ತಾರೆ ಇಂಗ್ಲಿಷ್ ಏನ್ ಹೇಳ್ತಾರೆ ಅಂದ್ರೆ ಇಫ್ ದೇರ್ ಎವರ್ ವಾಸ್ ಅ ಲವ್ ಲೆಟರ್ ಇಟ್ ಇಸ್ ಪಾಲ್ಸ್ ಲೆಟರ್ ಟು ದ ಫಿಲಿಪಿಯನ್ಸ್ ಅಂತ ಹೇಳ್ತಾರೆ ಅಷ್ಟೊಂದು ಪ್ರೀತಿ ಏನ್ ಅಂತ ಒಂದು ಪತ್ರಿಕೆಯಲ್ಲಿ ಅಪ ಪಾಲ್ ಬರೀತಾರೆ ಅಂತ ಅಷ್ಟೊಂದು ಪ್ರೀತಿ ಯಾಕಂದ್ರೆ ಅಲ್ಲಿ ನೋಡುವಾಗ ಅಲ್ಲಿ ಈ ಗ್ರೇಕ್ ಗ್ರೀಸ್ ಅಲ್ವಾ ಗ್ರೇಕ್ ಅಲ್ಲಿರೋ ಒಂದು ಸಹೋದರ ಸಹೋದರರು ಕ್ರಿಶ್ಚಿಯನ್ ಆಗಿ ಅವರು ಕನ್ವರ್ಟ್ ಆಗಿರೋರು ಎಷ್ಟೊಂದು ಪ್ರೀತಿ ಅವರಲ್ಲಿ ಅವರು ತೋಸುದ್ರ ಅಂದ್ರೆ ಸಹೋದರ ಸಹೋದರ ಪ್ರೀತಿಯನ್ನು ನೋಡುವಾಗ ಅವ್ರು ಹೇಳ್ತಾರೆ ಅಹ್ ದೇ ಡಿಂಟ್ ದೇ ಡಿಡ್ ನಾಟ್ ಸೆಂಟ್ ಪಾಲ್ ಒನ್ಲಿ ದೇರ್ ಲಾವ್ ಬಟ್ ದೇ ಸೆಂಟ್ ಗಿಫ್ಟ್ ಮನಿ ಅಂಡ್ ಕ್ಲೋದಿಂಗ್ ಫಾರ್ ದ ಮಿಷನರಿ ವರ್ಕ್ ಅಂತ ಹೇಳ್ತಾರೆ ಅಷ್ಟೊಂದು ಪ್ರೀತಿ ಇತ್ತಂತೆ ಅಷ್ಟೊಂದು ಪ್ರೀತಿ ಏನ್ ಮಾಡಿದ್ರು ಅಪ್ಪ ಪಾಲ್ ಮಲೆ ಅವರು ಅಲ್ಲಿ ತೋಸಿದ್ರು ಅನ್ಯ ಜನರು ಗ್ರೀಕ್ ಅವರು ಅನ್ಯ ಜನರು ಅಷ್ಟೊಂದು ಪ್ರೀತಿನ ಏನ್ ಮಾಡ್ತಾರಂತೆ ಅಲ್ಲಿ ನೋಡ್ತೀವಿ ಸೊ ಇದು ಎಲ್ಲಿ ಪ್ರಾರಂಭ ಆಯ್ತಂತ ಅಂತ ನೋಡುವಾಗ ಲಿಡಿಯಾ ಎಂಬ ಒಂದು ಸಹೋದರ ಏನ್ ಮಾಡ್ತಾರಂದ್ರೆ ಅಪಸುಲ್ ಪಾಲ್ ಮೀಟ್ ಮಾಡ್ತಾರ್ರಿ ಅಲ್ಲಿಂದ ಏನಾಗುತ್ತೆ ಇದು ಪ್ರಾರಂಭ ಆಗುತ್ತೆ ಸಿಕ್ಸ್ಟೀನ್ ಚಾಪ್ಟರ್ ತರ್ಟಿ ಫೋರ್ಟಿ ನೋಡ್ಬೋದು ಬೇಕಂದ್ರೆ ಬರ್ಕೊಂಬಿ ಅಪ್ಪಸ್ಸಾ ಕೃತಿ ಹದಿನಾರು ಹದ್ ಹದಿನಾಲ್ಕು ನೋಡುವಾಗ ಇಲ್ಲಿ ಇಡಿಯಾ ಎಂಬ ಒಂದು ಸೌಧ ಏನ್ ಮಾಡ್ತಾರೆ ಅಲ್ಲಿ ಒಂದು ಲೇಡಿನ ಅಲ್ಲಿ ಮೀಟ್ ಮಾಡ್ತಾರೆ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಈ ಫಿಲಿಪಿಯರ್ಗೆ ಏನಾಗುತ್ತೆ ಆ ಒಂದು ಸುವಾತ ಕಾರ್ಯಗಳು ಏನಾಗುತ್ತೆ ಅಲ್ಲಿ ಆಗುವ ವಿಷಯಗಳು ಕೂಡ ನಾವು ನೋಡಬಹುದು ಸೊ ಇನ್ನೊಂದು ಕೂಡ ನಾವ್ ಏನು ನೋಡುವಾಗ ಫಿಲಿಪಿಯ ಸಭೆಗೆ ಬರೆಯುವಾಗ ಇಲ್ಲಿ ಒಂದು ವಿಷಯ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒರಿಜಿನಲ್ ಮಿಷಿನ್ ಒಂದು ಕೊಟ್ಟಿದ್ರು ನೋಡು ದೇವರು ಏನ್ ಮಾಡೋ ಆ ಕೈಜರ್ ಒಂದು ಕಿಂಗ್ಸ್ ಮತ್ತೆ ಏನಾಗಿ ಎಲ್ಲಾರ್ಗು ಅವ್ರು ಕೂಡ ಏನಾಗ್ಬೇಕಂತೆ ಅವ್ರಿಗಾಗಿ ನಾನು ಆರಿಸ್ಕೊಂಡಿದ್ದೀನಿ ಅಂತ ಬರೆಯುವಾಗ ಒಂದು ರೀ ಓದ ನೋಡಿ ಫಿಲಿಪಿಯಾ ಒಂದನೇ ಅಧ್ಯಾಯ ಸಿಸ್ಟರ್ ಫಿಲಿಪಿಯ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡು ಓದಿ ಸಿಸ್ಟರ್ ಓದಿ ಓದಿ ಪ್ರತಿಯೊಬ್ಬನಿಗೆ ಜೊತೆ ಕ್ರಿಸ್ತನಿಗೆಂದು ನನ್ನ ವಂದನೆಯನ್ನು ಹೇಳಿರಿ ನನ್ನ ಜೊತೆಯಲ್ಲಿರುವ ಸಹೋದರರು ನಿಮ್ಮನ್ನು ವಂದಿಸುತ್ತಾರೆ ಇಲ್ಲಿರುವ ದೇವಜನರು ನಿಮ್ಮನ್ನು ವಂದಿಸುತ್ತಾರೆ ಚಕ್ರವರ್ತಿಯ ಅರಮನೆಗೆ ಸೇರಿರುವರು ವಿಶೇಷವಾದ ವಂದನೆಗಳನ್ನು ಹೇಳುತ್ತಾರೆ ನೋಡಿ ಚಕ್ರವರ್ತಿಯ ಮರೆತವರು ಕೂಡ ಏನ್ ಮಾಡ್ತಾರೆ ಏನ್ ಮಾಡ್ತಾ ಇದಾರೆ ಹೇಳ್ತಾರೆ ಸೊ ಅದೇ ಹೇಳ್ತಾರೆ ಅಲ್ವಾ ಸೊ ನೋಡುವಾಗ ಅಲ್ಲಿ ಅಪೋಸರ ಕೃತ್ಯ ಒಂಬತ್ತನೇ ಹದಿನೈದು ವರ್ಷದಿರುವ ಒಂದು ವಿಷಯ ಏನ ನೋಡುವಾಗ ನೀನು ಅನ್ಯ ಜನರ ಒಂದು ಮಧ್ಯದಲ್ಲೂ ಮತ್ತೆ ಅರಸನ ಸಕಲ ಅರಸನ ಒಂದು ಮಧ್ಯದಲ್ಲೋ ಸೊ ಇಸ್ರೇಲ್ ಜನರ ಸಕಲ ಜನಗಳ ಮಧ್ಯದಲ್ಲೂ ಏನ್ ಮಾಡುವ ನನ್ನ ಹೆಸರಿಗಾಗಿ ನಾವು ಅರಸನ್ನು ನೋಡುವಾಗ ಆ ವಿಷಯ ನಾವು ನೋಡ್ತಿರ್ತೀವಿ ಅಲ್ಲಿ ಕೂಡ ಏನಾಗಿರ್ತಾರೆ ಆ ಸೀಸರ್ ಹೌಸ್ ಕೂಡ ಏನಾಗಿರ್ತಾರೆ ಅಪೋಸಲ್ ಪೌಲ್ ನ ಒಂದು ಸ್ವಾರ್ಥ ಕೇಳಿ ಅವರು ಕನ್ವರ್ಟ್ ಆಗೋದನ್ನ ನಾವು ನೋಡ್ತೀವಿ ಸೊ ದ ಸೈನ್ಸ್ ದೇ ಆಲ್ಸೋ ದ ಗಿಟಿಂಗ್ಸ್ ಫ್ರಮ್ ಸೀಸರ್ ಹೌಸ್ ಓಲ್ಡ್ ಅಂತ ನಾವು ವಿಷಯನ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿ ಸೋದ್ರೆ ಸೊ ನೆಕ್ಸ್ಟ್ ಕೂಡ ನೋಡುವಾಗ ಕೂಡ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ರೋಮ್ ಸೇರಿ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಬರೋ ಒಂದು ವಿಷಯ ನೋಡ್ತೀವಿ ಅದೇ ಅಲ್ಲಿ ಹೇಳ್ತಾರೆ ದ ಪೋಸ್ಟ್ ಸ್ಕ್ರಿಪ್ಟ್ ಶೋಸ್ ರೋಮ್ ಅಂತ ಅಲ್ಲಿ ಪಾಲ್ಸ್ ರಿಲೇಟೆಡ್ ಟು ದ ಹಿಬ್ರೂಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಎಲ್ಲಿ ನಾವು ನೋಡ್ತೀವಿ ಪ್ರೀತಿ ಸೋದ್ರೆ ಸೊ ಇದು ಕೂಡ ನೋಡುವಾಗ ಅಪಾಸುಲ್ ಪಾಲ್ ಬಂದು ಅನ್ಯ ಜನರ ಮಧ್ಯದಲ್ಲಿ ತುಂಬಾ ಏನಾಗಿದ್ರು ತುಂಬಾ ಪ್ರಬಲವಾಗಿ ಇದ್ರು ಅನ್ಯ ಜನರಲ್ಲಿ ಕಾರ್ಯಗಳು ಮಾಡುವ ತುಂಬಾ ಪ್ರಬಲವಾಗಿ ಇದ್ರು ಅಂತ ನೋಡ್ತೀವಿ ಸೊ ಈ ಒಂದು ಪತ್ರಿಕೆ ಮತ ತುಂಬಾ ಡಿಫ್ರೆಂಟ್ ಆಗಿರುವ ಪತ್ರಿಕೆಯಲ್ಲಿ ಬೇರೆಲ್ಲ ಪತ್ರಿಕೆ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿರುವ ಪತ್ರಿಕೆ ಯಾಕೆಂತ ನೋಡುವಾಗ ಇದ್ರಲ್ಲಿ ಅನೇಕ ವಿಷಯಗಳು ಯಾವ್ದ್ರ ಬಗ್ಗೆ ಅಂತ ನೋಡುವಾಗ ಯಹೂದಿಯರ ಒಂದು ಆ ಜುಡೈಸರ್ಸ್ ವಿಷಯದಲ್ಲಿ ಅನೇಕ ಆರ್ಗ್ಯುಮೆಂಟ್ ಲಾಜಿಕಲ್ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಇರುವ ಒಂದು ಛಾಯಾ ರೂಪಗಳು ಅನೇಕ ವಿಷಯಗಳು ಏನಾಗಿದೆ ಅಂದ್ರೆ ಈ ಒಂದು ಪತ್ರಿಕೆಯಲ್ಲಿ ಬರೆಯಲ್ಪಡಿದೆ ಅಂತ ಹೇಳ್ತಾರೆ ಸೊ ಅದೇ ಹೇಳ್ತಾರೆ ಇನ್ ದಿಸ್ ಲೆಟರ್ ಯೂಸ್ ಆರ್ಗ್ಯುಮೆಂಟ್ಸ್ ಲಾಜಿಕ್ ಅಂಡ್ ರೆಫರೆನ್ಸಸ್ ಬೇಸ್ಡ್ ಆನ್ ದ ಓಲ್ಡ್ ಟೆಸ್ಟ್ ಎಕ್ಸ್ಪೀರಿಯನ್ಸಸ್ ಜೂವಿಶ್ ಸೊ ಅನೇಕ ವಿಷಯಗಳು ಏನ್ ಮಾಡ್ತಾರೆ ಅಂದ್ರೆ ಅಲೆ ಆ ಒಂದು ಅಹ್ ಯಾಜಕ ಕಾರ್ಯಗಳು ಅಲ್ವಾ ಮತ್ತೆ ಒಡಂಬಡಿಕೆಗಳು ಇದ್ರ ವಿಷಯವಾಗೆಲ್ಲ ಏನ್ ಮಾಡ್ತಾರೆ ಅಪಸಲ್ ಬರೀತಾರೆ ಅದೇ ಎಫ್ ಎಸ್ ಸಿ ಬರೋದ ಪದಕ ಅಪ್ಪ ಸಲ್ಪ ಈ ಒಡಂಬಡಿಕೆಗಳು ಬಗ್ಗೆ ಬರೀತಾರೆ ಒಂದು ಎರಡು ಸ್ತ್ರೀ ಅಬ್ರಾಹ್ಮನ ಒಂದು ಆ ಒಂದು ಸಾರಾ ಮತ್ತೆ ಆಗಾರು ಅದು ಒಡಂಬಡಿಕೆನ ಸೂಚಿ ಒಂದು ವಿಷಯ ಕಾರ್ಯಕಾರಿಗಳು ಅದೇ ತರ ಏನ್ ಮಾಡ್ತಾರೆ ಇಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ಒಡಂಬಡಿಕೆಗಳ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಅನೇಕ ವಿಷಯಗಳನ್ನ ಇಲ್ಲಿ ಮಾತಾಡ್ತಾ ನೋಡ್ತೀವಿ ಅಂಡ್ ದಿಸ್ ಇಸ್ ಅವ್ ಈ ಟಾಟ್ ದ ಲೆಸನ್ ಆಫ್ ಕ್ರೈಸ್ಟ್ ಈ ಒಂದು ಪತ್ರಿಕೆಗಳಿಂದ ನಾವು ನೋಡ್ತೀವಿ ಒಂದು ವಿಷಯ ಅದನ್ನ ನೋಡಿ ಇಬ್ರಿಗ್ರ ಪತ್ರಿಕೆ ಹದಿಮೂರನೇ ಅಧ್ಯಾಯ ಒಂದನೇ ವಚನ ಇನ್ನೊಂದ್ಸತಿ ಸಿಸ್ಟರ್ ಇಲ್ಲಿ ಕೂಡ ಸಹೋದರ ಪ್ರೀತಿ ಏನಾಗಿರ್ಲಿ ನಿಮ್ಮಲ್ಲಿ ಹಾ ಸೊ ಲೆಟ್ ಯೋರ್ ಲವ್ ಕಂಟಿನ್ಯೂ ಅಂತ ಬರೀತಾರೆ ಬ್ರದರ್ ಇ ಲವ್ ಕಂಟಿನ್ಯೂ ಅಂತ ಏನ್ ಮಾಡ್ತಾರೆ ಆ ಒಂದು ವಿಷಯ ಹೇಳ್ತಾರೆ ಸೊ ಇಲ್ಲಿ ನೋಡುವಾಗ ಎಲ್ಲಾ ಪತ್ರಿಕೆಯಲ್ಲೂ ಈ ಒಂದು ಸಹೋದರ ಪ್ರೀತಿ ನಿಮ್ಮಲ್ಲಿ ಯಾವಾಗ್ಲೇನಾಗಿರ್ಲಿ ನೆಲೆಯಾಗಿರ್ಲಿ ನೆಲಿತಿರಲಿ ಅಂತ ಏನ್ ಮಾಡ್ತಾರೆ ಆ ಒಂದು ವಿಷಯನ ಅಲ್ಲಿ ಟಚ್ ಮಾಡ್ತಾರೆ ಅಂತ ನೋಡ್ತಿವಿ ಪ್ರೀತಿ ಸಹೋದರ ಸೊ ಇವಾಗ ಏನಾಗ್ತಿವಿ ನೋಡುವಾಗ ಹಂಗೆ ಬರ್ತಾ ಬರ್ತಾ ಏನಂತ ನೋಡುವಾಗ ಆ ಒಂದು ಫಸ್ಟ್ ಇಂಪ್ರೂಸನ್ಮೆಂಟ್ ಇಂದ ಏನಾಗುತ್ತೆ ಅವ್ರಿಗೆ ಅವ್ರಿಗೆ ರಿಲೀಸ್ ಸಿಗುತ್ತೆ ಅಂತ ನೋಡ್ತೀವಿ ಸೊ ಆ ಸರಿಯಾದ ಸರಿಯಿಂದ ಏನ್ ಮಾಡಿರ್ತೇವೆ ಅವ್ರಿಗೆ ಅವ್ರಿಗೆ ಬಿಡುಗಡೆ ಹೊಂದುತ್ತಾರೆ ಅಂತ ನೋಡ್ತೀವಿ ಅದ್ರ ವಿಷಯವಾಗಿ ಅಪಸಲ್ ಪಾಲ್ ಏನ್ ಮಾಡ್ತಾರೆ ಅದ್ರನ್ನು ಪತ್ರಿಕೆಯಲ್ಲಿ ಬರೀತಾರೆ ಅವ್ರೆ ಬರುತ್ತೆ ಅಂದ್ರೆ ಫಿಲಮಾನ್ ಬರ ಪತ್ರಿಕೆಯಲ್ಲಿ ಇಪ್ಪತ್ತೆರಡನೇ ವಚನದಲ್ಲಿ ಬರುತ್ತೆ ಬೇಕಂದ್ರೆ ಓದ್ಬಿಡಿ ಫಿಲಮಾನ್ ಇಪ್ಪತ್ತೆರಡು ಇದಲ್ಲದೆ ದೇವರು ನಿನ್ನ ಪ್ರಾರ್ಥನೆಗಳನ್ನು ಕೇಳಿ ನನ್ನನ್ನು ನಿಮ್ಮ ಬಳಿಗೆ ಬರುವುದಕ್ಕೆ ಅನುಗ್ರಹಿಸುವನೆಂದು ನನಗೆ ನಿರೀಕ್ಷೆ ಉಂಟು ಹಾ ನಿರೀಕ್ಷೆ ಉಂಟು ಅಲ್ವಾ ಅದೇ ತರ ಇನ್ನೊಂದು ಫಿಲಿಪಿಯಾ ಎರಡು ಇಪ್ಪತ್ನಾಲ್ಕು ಕೂಡ ಇದನ್ನ ಹೇಳ್ತಾರೆ ಐ ಟ್ರಸ್ಟ್ ದಾಟ್ ದಟ್ ಐ ಆಲ್ಸೋ ಮೈ ಸೆಲ್ಫ್ ಶೆಲ್ ಕಮ್ ಶಾರ್ಟ್ಲಿ ಅಂತ ಬರೀತಾರೆ ಸೊ ಇದನ್ನ ಏನ್ ಅಂತ ನೋಡುವಾಗ ಆ ರೋಮ್ ಸಿರಿಯಿಂದ ಏನಾಗುತ್ತೆ ಅವ್ರಿಗೆ ಬಿಡುಗಡೆ ಸಿಕ್ತು ಅಂತ ನಾವು ನೋಡ್ತೀವಿ ಸೊ ಅದೇ ಹೇಳ್ತಾರೆ ಈ ಒಂದು ಟೈಮ್ ಪೀರಿಯಡ್ ಏನ್ ಮಾಡಿದ್ರು ನೋಡುವಾಗ ಆ ಒಂದು ಅವ್ರು ಹೇಳ್ತಾರೆ ಅಲ್ಲಿಂದ ಮೆಸಿಡೋನಿಯಾಗೆ ವಿಸಿಟ್ ಮಾಡಿದ್ರು ಅಂತ ಟೈಟಸ್ ನಲ್ಲಿ ಮೀಟ್ ಮಾಡಿದ್ರು ಅಂತ ಅಲ್ಲಿ ನಾವು ಚರಿತ್ರೆ ನಾವು ಕೆಲವು ವಿಷಗಳನ್ನ ನಾವು ನೋಡ್ತೀವಿ ಇದನ್ನ ಯಾಕೆ ನಾವು ಫಸ್ಟ್ ಟೈಮ್ ಪೀರಿಯಡ್ ಆಫ್ ರೋಮ್ ಇಂಪ್ರೆಸನ್ಮೆಂಟ್ ಅಂತ ಹೇಳ್ತಾರೆ ಫಸ್ಟ್ ಟೈಮ್ ಫಸ್ಟ್ ಪಾರ್ಟ್ ಆಫ್ ರೋಮನ್ ಇಂಪ್ರೆಸನ್ಮೆಂಟ್ ಯಾಕೆ ಹೇಳ್ತಾರೆ ಅಂದ್ರೆ ಅವನ್ ಕೆಲವು ಕೆಲವು ಸಮಯ ಆದ್ಮೇಲೆ ಸೆಕೆಂಡ್ ಟೈಮ್ ಏನ್ ಮಾಡ್ಬಿಡ್ತಾರೆ ತಿರ್ಗಾ ಅಪ್ಪ ಪಾಲ್ನ ತಿರ್ಗಾ ಅರೆಸ್ಟ್ ಮಾಡ್ಬಿಡ್ತಾರೆ ಸೆಕೆಂಡ್ ಟೈಮ್ ಏನ್ ಮಾಡ್ತಾರೆ ಅಪಾ ಪಾಲ್ನ ತಿರ್ಗಾ ಅರೆಸ್ಟ್ ಮಾಡ್ಬಿಡ್ತಾರೆ ಸೊ ಅಪ್ಪ ಪಾಲ್ ವಾಸ್ ಅಗೇನ್ ಇಂಪ್ರೆಸೆಂಟ್ ದ ಸೆಕೆಂಡ್ ಇಂಪ್ರೆಸನ್ಮೆಂಟ್ ಇನ್ ರೋಮ್ ಅಂತ ನಾವು ನೋಡ್ತೀವಿ ಸೊ ಇಲ್ಲಿ ಫಸ್ಟ್ ಇಂಪ್ರೆಸಮೆಂಟ್ಗೂ ಸೆಕೆಂಡ್ ಇಂಪ್ರೆಸ್ಮೆಂಟ್ ಏನಾಗಿದೆ ತುಂಬಾ ವ್ಯತ್ಯಾಸ ಇದೆ ಸೊ ಫಸ್ಟ್ ಇಂಪ್ರೂವ್ಮೆಂಟ್ ಏನಾಗಿತ್ತು ಫಸ್ಟ್ ಇಂಪ್ರೂವ್ಮೆಂಟ್ ಇರುವಾಗ ಅಲ್ಲಿರುವಾಗ ಇರುವಾಗ ಅವ್ರಿಗೆ ತುಂಬಾ ಫ್ರೀಡಂ ಕೊಟ್ಟಿದ್ರು ಒಂದು ಸಿಪಾಯಿ ನೈಟ್ ಏನ್ ಒಂದು ಫ್ರೀಡಮ ಕೊಟ್ಟಿದ್ರು ಅವ್ರು ಏನ್ ಮಾಡ್ತಾರೆ ದೇವ್ರ ಕಾಲದಲ್ಲಿ ಏನ್ ಮಾಡ್ತಾ ಇದ್ರಂತೆ ಪ್ರಬಲವಾಗಿ ಮಾಡ್ತಾ ಇದ್ರು ಆದ್ರೆ ಸೆಕೆಂಡ್ ಟೈಮ್ ಏನಾಯ್ತು ದಿಸ್ ಟೈಮ್ ಸ್ಟೋರಿ ವಾಸ್ ಡಿಫ್ರೆಂಟ್ ಯಾಕೆ ಅಂತ ನೋಡುವಾಗ ಈ ಒಂದ್ ಸೆಕೆಂಡ್ ಅಲ್ಲಿ ಈ ರೋಮನ್ ಅಲ್ಲಿ ಯಾರು ಎಂಪರರ್ ಆಗಿದ್ರು ಅಂತ ನೋಡುವಾಗ ನೇರೋ ನೇರೋ ಏನಾಗಿದ್ರು ಎಂಪರರ್ ಆಗಿದ್ರಂತೆ ನೇರೋ ಎಂಬ ಅಲ್ಲಿ ಎಂಪರರ್ ಆಗಿದ್ರು ಅಂತ ನಾವು ನೋಡ್ತೀವಿ ಯೂಶಲಿಗೆ ಹಿಸ್ಟ್ರಿಯಲ್ಲಿ ಏನ್ ಕರೀತಾರೆ ಅಂದ್ರೆ ಮ್ಯಾಟ್ ಮ್ಯಾನ್ ನೇರೋ ಅಂತ ಕರೀತಾರೆ ಯಾಕಂದ್ರೆ ನೇರೋ ಇರುವ ಸಮಯದಲ್ಲಿ ತುಂಬಾ 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 ಕಷ್ಟ ಇತ್ತಂತೆ ಸ್ಪೆಷಲಿ ಫಾರ್ ದ ಕ್ರಿಶ್ಟಿಯನ್ಸ್ ತುಂಬಾ ಮ್ಯಾಡ್ ಮ್ಯಾನ್ ಆಗಿ ಏನ್ ಮಾಡ್ತಾ ಇದ್ರು ಮಾಡ್ತಾ ಇದ್ರು ವರ್ಲ್ಡ್ ಕಂಡೀಷನ್ಸ್ ವೇರ್ ಸೋ ಹಾಶ್ ದಟ್ ಕ್ರಿಶ್ಚಿಯನ್ಸ್ ವೇರ್ ಬಿಂಗ್ ಎಕ್ಸಿಕ್ಯೂಟೆಡ್ ಫಾರ್ ದೇರ್ ಬಿಲೀಫ್ ನೋ ನೇರೋ ಇರುವ ಒಂದು ಸಮಯದಲ್ಲಿ ಅಂತ ಅಲ್ಲಿ ಎಷ್ಟ ಚರಿತ್ರೆ ನಾವು ನೋಡ್ತಿವಿ ಪ್ರೀತಿ ಸೋದ್ರೆ ಅದೇನ್ ಮಾಡ್ತಾ ಇದ್ರೆ ಈ ಗೌರ್ಮೆಂಟ್ ರೋಮನ್ ಗೌರ್ಮೆಂಟ್ ಆ ಒಂದು ಸಮಯದಲ್ಲಿ ಏನ್ ಮಾಡ್ತಾ ನೋಡುವಾಗ ಯಾರನ್ನ ನಾವು ಹಾಕಣ ಅಂತ ನೋಡುವಾಗ ಕ್ರೈಸ್ತರ ಏನ್ ಮಾಡ್ತಾ ಇದ್ರಂತೆ ಅವರು ಹಿಡಿದು ಆಗ್ತಾ ಇದ್ರಂತೆ ಅವ್ರ ಪಬ್ಲಿಕ್ ಆಗ ಏನ್ ಮಾಡ್ತಾ ಇದ್ರೆ ಟಾರ್ಚರ್ ಮಾಡ್ತಾ ಇದ್ರಂತೆ ಅದು ಮಾತ್ರವಲ್ಲದೆ ಕ್ರಾಸ್ ನೋಡುವಾಗ ಶಿಲ್ಬೇಲೆ ಏನ್ ಮಾಡ್ತಾ ಇದ್ರು ಅವ್ರನ್ನ ಈ ಕ್ರಾಸ್ ಬರುತ್ತೆ ಕ್ರಾಸ್ ತರ ಅದ್ ಲಾಕ್ ಶಿಲ್ಬೇಲೆ ಏನ್ ಮಾಡ್ತಾ ಇದಂತೆ ಅವ್ರನ್ನ ಅವ್ರನ್ನ ಹಾಕ್ತಾ ಇದ್ರು ಅದ್ರ ಮಾತ್ರವಲ್ಲದೆ ಈ ಹರೇನ ಬರುತ್ತೆ ನೋಡಿ ರೋಮನ್ ಇಲ್ಲಿ ಇವಾಗ ಕೂಡ ಏನಾಗಿದೆ ಒನ್ ಆಫ್ ದ ವಂಡರ್ ಆಫ್ ದ ವರ್ಲ್ಡ್ ಅಂತ ನಾವು ಏನ್ ಮಾಡ್ತೀವಿ ಇಟಲಿ ನಾವು ನೋಡ್ತೀವಿ ಒಂದು ಹರೇನ ಅದ ನೋಡಿ ಆ ಹರೇಲ್ ಕೂಡ ಏನ್ ಮಾಡ್ತಾ ಇದ್ರೆ ಈ ಒಂದು ಪ್ರಾಣಿಗಳನ್ನ ಇಟ್ಟು ಏನ್ ಮಾಡ್ತಂತ ಇವ್ರನ್ನ ಇವ್ರು ಇಟ್ಟು ಎಲ್ಲಾ ನೋಡ್ಕೊಂಡು ಇಲ್ಲ ಕ್ರಿಸ್ತರ ಇಟ್ಕೊಂಡು ಅಷ್ಟೊಂದು ಅಷ್ಟೊಂದು ಕಷ್ಟಗಳು ಏನ್ ಮಾಡ್ತಾ ಇದ್ರೆ ಅವರು ಟಾರ್ಚರ್ ಅವರು ಮಾಡ್ತಾ ಇದ್ರು ಅಂತ ಏನ್ ಮಾಡ್ತೀವಿ ನಾವು ಚರಿತ್ರೆ ನೋಡ್ತೀವಿ ಪ್ರೀತಿ ಸೋದ್ರೆ ಅಲ್ವಾ ಸೊ ಈ ಒಂದು ಸೆಕೆಂಡ್ ಇಂಪ್ರೂಜನ್ಮೆಂಟ್ ಅಲ್ಲಿ ಒಂದು ಎರಡನೇ ಸತಿ ಇಂಪ್ರೂಸ್ಮೆಂಟ್ ಅಲ್ಲಿ ನೋಡುವಾಗ ಅಪ್ಪ ಸ್ವಲ್ಪ ಈ ವಾಸ್ ಇನ್ ಚೈನ್ಸ್ ಸೊ ಏನ್ ನೋಡುವಾಗ ಒಂದು ಫ್ರೀಡಮ್ ಏನಾಗಿಲ್ಲ ಆಗಿಲ್ಲ ಫಸ್ಟ್ ಟೈಮ್ ಅಲ್ಲಿ ತನಕ ಒಂದು ಫ್ರೀಡಮ್ ಅವ್ರಿಗೆ ಇಲ್ಲಿಲ್ಲ ರೀ ಅದೇ ಇನ್ ಚೈನ್ಸ್ ಅಂತ ಹೇಳ್ತಾರೆ ಜಡ್ಜ್ಮೆಂಟ್ ಅಂತ ನಾವೇನ್ ಮಾಡ್ತೀವಿ ನಾವು ನೋಡ್ತೀವಿ ಸೋದ್ರೆ ಅಲ್ವಾ ಸೊ ಯಾವ ಒಂದು ಸಪೋರ್ಟಿಂಗ್ ಏನ್ ಮಾಡಿಲ್ಲ ಯಾವ ಒಂದು ವರ್ಕ್ ಯಾವೊಂದು ಸಪೋರ್ಟಿಂಗ್ ಅವ್ರಿಗೂ ಇಲ್ಲ ಅಂತ ನೋಡ್ತೀವಿ ದ ಲೋಕಲ್ ಬಿನ್ ಡೆಸಿಮಿನೇಟೆಡ್ ಅಂತ ಹೇಳ್ತಾರೆ ಯಾವ ಒಂದು ನಾನು ಏನ್ ಮಾಡಕ್ಕೆ ಅವರು ಎಲ್ಲಾ ಅಂಡರ್ ಅಲ್ಲಿ ಇದ್ರಂತೆ ನೋಡಿ ನೇರ ಇರುವ ಸಮಯದಲ್ಲಿ ನೇರ ಇಂಪ್ರಾ ಇರುವ ಸಮಯದಲ್ಲಿ ಎಂತ ಒಂದು ಕಷ್ಟ ಆಯ್ತು ಕ್ರೈಸ್ತರಿಗೆ ಈ ಕ್ರೈಸ್ತರ್ ತುಂಬಾ ಟಾಚರ್ ಕೊಡ್ತಾರಂತ ಅವ್ರಿಗೆ ಅಂಡರ್ ಗ್ರೌಂಡ್ ಅಲ್ಲ ಬಚ್ಕೊಂಡು ಏನ್ ಮಾಡ್ತಾರೆ ಅವ್ರ ಜೀವನ ಕಳಿತಾದ್ರು ಅಂತ ನಾವು ಏನ್ ಮಾಡ್ತೀವಿ ಹಿಸ್ಟಾರಿಕಲ್ ನಾವ್ ಏನ್ ಮಾಡ್ಬೋದು ಅದೆಲ್ಲ ನಾವು ನೋಡ್ಬೋದು ಸೊ ಇವಾಗ ಅಲ್ದೆ ಹೇಳ್ತಾರೆ ಕಡೆಯಾಗಿ ಇವಾಗ ಸಮಯ ಯಾವ ಒಂದು ಪತ್ರಿಕೆ ಬರೋಕೆ ಸಮಯ ಅವ್ರಿಗೆ ಅಪಸುಲ್ ಪಾಲ್ಗೆ ಇಲ್ಲ ಅಂತ ನೋಡ್ತೀವಿ ಸೊ ಅದೇ ಹೇಳ್ತಾರೆ ದ ಲಾಸ್ಟ್ ಲೆಟರ್ ದರ್ ಇಸ್ ನೋ ಟೈಮ್ ಫಾರ್ ಮೋರ್ ಲಾಟ್ ಆಫ್ ಲೆಟರ್ಸ್ ಸೊ ಒನ್ಲಿ ಟೈಮ್ ನೋಡುವಾಗ ಒನ್ಲಿ ಒನ್ ಮೋರ್ ಲೆಟರ್ ಅಂತ ಏನ್ ಮಾಡ್ತಾರೆ ಲಾಸ್ಟ್ ಒಂದು ಪತ್ರಿಕೆನ ಬರೀತಾರೆ ಸೊ ಅಪಸುಲ್ ಪಾಲ್ಗೆ ಗೊತ್ತಾಗ್ಬಿಡ್ತು ಇದೆ ಒಂದು ಕಡೆ ನನ್ನ ಪತ್ರಿಕೆ ಅಂತ ಏನಾಗಿದೆ ಪಾಲ್ಗೆ ಗೊತ್ತಾಗ್ಬಿಡ್ತು ಅಂತ ನೋಡ್ತೀವಿ ಸೊ ಯಾರಿಗೆ ಬರೀತಾರೆ ಅಂದ್ರೆ ತಿಮುತಿಗೆ ಬರೀತಾರೆ ತಿಮಿತಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಕಡೆ ಪತ್ರಿಕೆ ಏನ್ ಮಾಡ್ತಾರೆ ಅವರು ಬರೀತಾರೆ ಅದೇ ಹೇಳ್ತಾರೆ ಯೂಜರ್ ತಿಮಿತಿಗೆ ಮಾಡ್ತಾರೆ ಕರಿತಾರೆ ಅಂದ್ರೆ ಮೈ ಬಿಲಾವಟ್ ಸನ್ ಅಂತ ಏನ್ ಮಾಡ್ತಾರೆ ಅವರು ಕರೀತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಅಲ್ಲಿ ನಾವು ನೋಡ್ತೀವಿ ಸೊ ಪೋಸ್ಟ್ ಕ್ರಿಪ್ ಅಲ್ಲಿ ನೋಡುವಾಗ ತಿಮಿತಿ ಲೆಟರ್ ಅಲ್ಲಿ ಪೋಸ್ಟ್ ಕ್ರಿಪ್ ನೋಡುವಾಗ ವಾಸ್ ರಿಟರ್ನ್ ಫ್ರಮ್ ರೋಮ್ ವೆನ್ ಪಾಲ್ ವಾಸ್ ಬಾಟ್ ಬಿಫೋರ್ ನೇರೋ ದ ಸೆಕೆಂಡ್ ಟೈಮ್ ಅಂತ ಬರುತ್ತೆ ಸೊ ಇಲ್ಲಿ ಏನ್ ಮಾಡುವಾಗ ಆ ರೋಮನ್ ಇಂಪ್ರೂವ್ಮೆಂಟ್ ಸೆಕೆಂಡ್ ಟೈಮ್ ನೋಡುವಾಗ ಏನ್ ಇಂಪ್ರೂವ್ಮೆಂಟ್ ನೋಡುವಾಗ ಈ ತಿಮತಿಗೆ ಕಡೆ ಒಂದು ಪತ್ರಿಕೆ ಏನ್ ಮಾಡ್ತಾರೆ ಅಲ್ಲಿ ಬರೀತಾರೆ ಸೊ ನಮಗೆಲ್ಲ ಗೊತ್ತಿರೋ ಪ್ರಕಾರ ಅಪ್ಪ ಸ್ವಲ್ಪ ಯಾವೊಂದು ಫ್ಯಾಮಿಲಿ ಇರ್ಲಿಲ್ಲ ಅದೇ ಹೇಳ್ತಾರೆ ಫಾರ್ ದ ಗಾಸ್ಫ್ ಸೇಕ್ ಅಲ್ವಾ ಯಾವ ಫ್ಯಾಮಿಲಿ ಇಲ್ಲ ಅವ್ರು ಯಾರ ಆಗಿದ್ರು ಅವರು ಸಿಂಗ್ ಆಗಿ ನೋಡುವಾಗ ಸೊ ತಿಮುತ್ತಿನ ಒಂದು ಫ್ಯಾಮಿಲಿ ಏನಾಗಿತ್ತು ಅವ್ರಿಗೆ ಅವ್ರಿಗೆ ಗೊತ್ತಿತ್ತು ತಿಮ್ಮುತಿ ಸೊ ತಿಮುತಿ ಬಂದು ಹೆಂಗಂತ ನೋಡುವಾಗ ಅವನು ಯೌವನಸ್ಥ ತಿಮುತಿ ಏನಾಗಿದ್ರು ಇ ವಾಸ್ ಅ ಯಂಗ್ಸ್ಟರ್ ಒಂದು ಯೌವನಸ್ಥ ಆಗಿದ್ರು ನೋಡ್ತಿವಿ ಅವನು ಸೊ ಇವ್ರು ಏನಾಗಿದೆ ವಯಸ್ಸಾಗಿದೆ ಯಾರಿಗೆ ಯಾಪ ಪಾಲು ತುಂಬಾ ವಯಸ್ಸಾಗಿದೆ ಸೊ ತಿಮ್ಮಿನ ಹೆಂಗ್ ನೋಡ್ತಾ ಇದ್ ನೋಡುವಾಗ ಒಂದು ಮಗ ತರ ಏನ್ ಮಾಡ್ತಾ ಇದ್ದಂತೆ ಅವನ್ನ ನೋಡ್ತಾ ಇದ್ರು ಅಂತ ನಾವು ನೋಡ್ತೀವಿ ಪ್ರೀತಿ ಸೋದ್ರೆ ಅಲ್ವಾ ಸೊ ತಿಮುತಿಗೆ ಅನೇಕ ವಿಷಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಪತ್ರಿಕೆ ಬರ್ತಾರೆ ಯೂಶಲ್ ಆಗಿ ಏನ್ ತಿಮುತಿ ತಿಮತಿ ಪತ್ರಿಕೆನ ಪಾಸ್ಟ್ರಲ್ ಲೆಟರ್ ಅಂತ ಹೇಳ್ತಾರೆ ಯೂಶಲ್ ಆಗಿ ಇಟ್ಸ್ ಅ ಪಾಸ್ಟ್ರಲ್ ಲೆಟರ್ ಅಂತ ಹೇಳ್ತಾರೆ ಸೊ ಒಂದು ಸಭೆಗೆ ನಡ್ಸ್ಬೇಕಾಗಿರುವ ಒಂದ್ ಎಲ್ಡರ್ಗೆ ಬೇಕಾಗಿರೋ ವಿಷಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಲೆಟರ್ ಬರೀತಾರೆ ಸೊ ಎಂತ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಪ್ಪ ಸ್ವಲ್ಪ ತಿಮತಿ ಅಂತ ನೋಡುವಾಗ ಒಂದು ಸಭೆಗೆ ಎಲ್ಡರ್ ಆಗಿ ಏನ್ ಮಾಡ್ತಾರೆ ಅವ್ರನ್ನ ತಿಮುತಿನ ಅಪಾಯಿಂಟ್ ಮಾಡಿದ್ರು ಅಲ್ವಾ ಅಂತ ಒಂದು ವಿಷಯನ ನೋಡಿ ಸೊ ಎಷ್ಟು ಮಟ್ಟಿಗೆ ನೋಡಿ ತಿಮ್ಮುತಿ ನೋಡುವಾಗ ಈ ವಾಸ್ ಅ ವೆರಿ ಯಂಗ್ಸ್ಟರ್ ಒಂದು ಯೂತ್ ಅವರು ಅಲ್ವಾ ಸೊ ಅನ್ ನೋಡುವಾಗ ಪಾಸ್ಟಲ್ ರಿಟರ್ ಅಂತ ಏನ್ ಮಾಡ್ತಾರೆ ಅಂದ್ರೆ ತಿಮ್ಮುತಿ ಬರೋ ಪತ್ರಿಕೆನ ಪಾಸ್ಟಲ್ ರಿಲೇಟರ್ ಹೇಳ್ತಾರೆ ಸೊ ಅಂತ ಒಂದು ಇನ್ಚಾರ್ಜ್ ಏನ್ ಮಾಡ್ತಾರೆ ತಿಮೂತಿಗೆ ಏನ್ ಮಾಡಿದ್ರು ಕೊಟ್ರು ಒಂದು ಸಭೆಗೆ ಒಂದು ಎಲ್ಟರ್ ಆಗಿ ಏನ್ ಮಾಡ್ ನಡ್ಸಕ್ಕೆ ಅವಂತ ಇನ್ಚಾರ್ಜ್ ನ ಕೊಟ್ಟರು ಅಂತ ನೋಡ್ತೀವಿ ಸೊ ಈ ಒಂದು ಪತ್ರಿಕೆ ನೋಡುವಾಗ ಈ ಒಂದು ತಿಮುತಿ ಬರೆಯೋ ಪತ್ರಿಕೆಯಲ್ಲಿ ನೀವು ನೋಡುವಾಗ ಅಪ ಪಾಲ್ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಎಂಕರೇಜಿಂಗ್ ಆಗಿರೋ ಒಂದು ವಿಷಯಗಳನ್ನ ತಿಮುತಿಗೆ ಬರೀತಾರೆ ಇಲ್ಲಿ ಅಲ್ವಾ ಯು ಹ್ಯಾವ್ ಟು ಯೋರ್ ಹಾರ್ಡ್ನೆಸ್ ಬರ ಕಷ್ಟ ಏನ್ ಮಾಡ್ಬೇಕು ನೀನು ನೀನ್ ತಾಳ್ಕೊಂಡಿರ್ಬೇಕು ತಾಳ್ಬೇಕು ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ಬರೆದು ನಾವು ನೋಡ್ತೀವಿ ಸೆಲ್ಫ್ ಕಂಟ್ರೋಲ್ ಲಾಫುಲಿ ಏನ್ ಮಾಡು ನೀನು ಲಾಫುಲಿ ನೀವು ಸ್ಟ್ರೈ ಮಾಡು ಅಲ್ವಾ ಸೊ ಎಲ್ಲಾ ಅನೇಕ ವಿಷಯಗಳನ್ನ ಏನ್ ಮಾಡ್ಕೊಂಡು ಬರ್ತಾರೆ ಸಫ ಫಾರ್ ಕ್ರೈಸ್ಟ್ ಸೇಕ್ ಕ್ರಿಸ್ತನಾಗಿ ಬಾಧೆಗಳನ್ನ ಏನ್ ಮಾಡುದು ನೀನು 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 ಕಷ್ಟ ಸಹಿಸಿಕೊಂಡು ಹೋಗ್ಬೇಕು ಅಂತ ವಿಷಯ ಏನ್ ಮಾಡ್ತಾರೆ ಅಲ್ಲಿ ಬರೀತಾರೆ ರೈಟ್ಲಿ ಡಿವೈಡ್ ದ ವರ್ಡ್ ಆಫ್ ಟ್ರೂತ್ ಅಲ್ವಾ ಕರೆಕ್ಟ್ ತಪ್ಪಾದ ಬೋಧನೆಗಳು ಏನ್ ಮಾಡಬಾರ್ದು ಬಂದ್ಬಿಡದ್ ಅಂತ ಆ ಒಂದು ಎಚ್ಚರಿಕೆ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಸರಿಯಾಗಿ ಏನ್ ಮಾಡಿ ನೀನು ಸತ್ಯಕ್ಕೆ ಪ್ರಕಾರ ಏನ್ ಮಾಡಿ ನೀನು ನೀನು ನಡೆಸುವಂತ ಅಲ್ಲಿ ಹೇಳ ನೋಡ್ತೀವಿ ಇನ್ನೊಂದ್ ಕೂಡ ಏನಂತಾರೆ ಅಂದ್ರೆ ಫ್ರೀ ಯೂತ್ಫುಲ್ ಡಿಸೈಯರ್ಸ್ ಅಂತ ಹೇಳ್ತಾರೆ ಯಾಕಂದ್ರೆ ಇವ್ನು ಯವನಸ್ತ ಯಾರು ತಿಮುತಿ ವಾಸ್ ಯಂಗ್ಸ್ಟರ್ ಯೂತ್ ಅಲ್ವಾ ಯಾಕಂದ್ರೆ ಗೊತ್ತಿತ್ತು ಅದಕ್ಕೆ ಪಾಲ್ ಝಾಯ್ಸ್ ತಿಮತಿ ವಸ್ಟಿಲ್ಲ ಯಂಗ್ಸ್ಟರ್ ಅಪಸು ಪಾಲ್ ಏನಾಗಿದೆ ವಯಸ್ಸಾಗಿದೆ ಆಗಿದೆ ಸೊ ಇವ್ ಯಂಗ್ಸ್ಟರ್ ಆಗಿದೆ ನೋಡುವಾಗ ಅವ್ರಿಗೆ ಏನ್ ಮಾಡ್ತಾರೆ ಫ್ರೀ ಯೂತ್ ಫುಲ್ ಡಿಸೈಯರ್ಸ್ ಅಂತ ಹೇಳ್ತಾರೆ ಅಲ್ವಾ ಸೊ ನಾವೆಲ್ಲ ಏನಾಗಿದೆ ಆ ಒಂದು ಏಜ್ ಅಂತ ಆಡ್ಕೊಂಡೆ ಒಂದು ನೋಡುವಾಗ ಯೂತ್ಫುಲ್ ಅಲ್ಲಿ ನೋಡುವಾಗ ತುಂಬಾ ಏನಾಗಿದೆ ಟೆಂಪ್ಟೇಷನ್ ಸ್ಟೈಲ್ಸ್ ದಾಸ್ತಿ ಇರುತ್ತೆ ಸೊ ಕ್ರಿಸ್ತನ ಕಾರ್ಯಗಳಲ್ಲಿ ಅದೇ ನೋಡ್ತೀವಿ ನಾವು ಬೈಬಲ್ ಸ್ಟೂಡೆನ್ಸ್ ಕೂಡ ತಕೊಳ್ಳುವಾಗ ಯೂಶಾಲ ನೀವೆಲ್ಲ ಫಾರಿನ್ ಹೋಗ್ ಬಂದಿದ್ದೀರಾ ನಿಮಗೆಲ್ಲ ಗೊತ್ತಿರುತ್ತೆ ಬೈಬಲ್ ಸ್ಟೂಡೆನ್ಸ್ ತುಂಬ ಏನಾಗಿದೆ ತುಂಬಾ ಓಲ್ಡ್ ಪೀಪಲ್ ದಾಸಿ ನೋಡ್ಬೋದು ಬೈಬಲ್ ಸ್ಟೂಡೆಂಟ್ಸ್ ನಾವು ಯಂಗ್ಸ್ಟರ್ ಅಲ್ವಾ ಸೊ ಆ ಒಂದೊಂದು ವಿಷಯ ಏನ್ ಮಾಡ್ತಾರೆ ಹೇಳ್ತಾರೆ ಸೊ ನೀತಿನ ಏನ್ ಮಾಡುವ ಹುಡುಕು ಸಿಕ್ಸ್ ಅಂತ ಬರೀತಾರೆ ನೀತಿನ ಹುಡುಕು ಅಂತ ಬರೀತಾರೆ ಆಮೇಲೆ ನಿನ್ ನಂಬಿಕೆ ಏನಾಗ್ಲಿ ನಂಬಿಕೆಯಿಂದ ಬೆಳಿಬೇಕು ನಿನ್ನ ನಂಬಿಕೆ ದೃಢವಾಗಿರ್ಲಿ ಅಂತ ಏನ್ ಮಾಡ್ತಾರೆ ನಿನ್ನ ಫೇತ್ ನ ಇನ್ಕ್ರೀಸ್ ಮಾಡ್ಕೊಂತ ಅಂತ ಹೇಳ್ತಾರೆ ಪ್ರೀತಿಯಲ್ಲಿ ಬೆಳಿ ಸಮಾಧಾನದಿಂದ ಇರು ಅಂತ ಏನ್ ಮಾಡ್ತಾರೆ ಆ ಒಂದು ವಿಷಯ ಕಾರ್ಯಗಳನ್ನು ಒಂದು ಪತ್ರಿಕೆಯಲ್ಲಿ ಬರ್ಕೊಂಡ್ ಬರ್ತಾರೆ ಅದು ಮಾತ್ರ ಫೂಲಿಶ್ ಹವಾಯ್ಡ್ ಅಂಡ್ ಬಿ ಜೆಂಟಲ್ ಅಂತ ಹೇಳ್ತಾರೆ ಬೇಡದಿರೋ ಒಂದು ಆರ್ಗ್ಯುಮೆಂಟ್ ಅಲ್ಲಿ ಏನ್ ಆಗ್ಬೇಡ ಹೋಗ್ಬೇಡ ಫುಲಿಷ್ ನ ಏನ್ ಮಾಡ್ ಎಂಕರೇಜ್ ಮಾಡಕ್ ಹೋಗ್ಬೇಡ ಬಿ ಜೆಂಟಲ್ ಅಂತ ಏನ್ ಮಾಡ್ತಾರೆ ಸೊ ಇದೆಲ್ಲ ನೀವು ಆ ಪತ್ರಿಕೆ ಓದ್ ಓದ್ಕೊಂಡ್ರೆ ಅನೇಕ ವಿಷಯಗಳನ್ನ ಏನ್ ಮಾಡ್ತಾರಂತೆ ಅಪ್ಪ ಪಾಲ್ ಏನ್ ಮಾಡ್ತಾರಂದ್ರೆ ಆ ಒಂದು ಪತ್ರಿಕಾ ಬರ್ತಾರೆ ಪ್ರೀತಿಸೋದ್ರೆ ಸೊ ಎಂತ ಒಂದು ತನ್ನ ಒಂದು ಸ್ಪಿರಿಚುಲ್ ಸನ್ ಗೆ ಏನ್ ಮಾಡ್ತಾರೆ ಅನೇಕ ವಿಷಯಗಳನ್ನ ಅಲ್ಲಿ ಬರ್ತಾರೆ ಅಂತ ನೋಡ್ತೀವಿ ಪ್ರೀತಿಸೋದ್ರೆ ಸೊ ಇವಾಗ ಏನಾಯ್ತು ನೋಡುವಾಗ ನೀವು ಆದಿಕೊಡ್ರ ವೇದ ಭಾಗದಲ್ಲಿ ಆ ತಿಮ್ಮತಿಗೆ ಬರೋ ಪತ್ರಿಕೆಯಲ್ಲಿ ಕಡೆಯಾಗಿ ಬರೆಯೋ ಪತ್ರಿಕೆ ಅವ್ರು ಹೇಳ್ಬಿಡ್ತಾರೆ ನಾ ಈ ಒಂದು ಲೋಕವನ್ನು ಬಿಟ್ಟು ಹೋಗೋಕೆ ನಂಗೆ ಸಮಯ ಅಂತ ಹೇಳ್ತಾರೆ ಸಮೀಪವಾಗಿದೆ ಅಂತ ಅಲ್ಲಿ ಬರೆಯುವಾಗ ಅಲ್ವಾ ಮುಖ್ಯವಾಗಿರೋ ವಿಷಯ ಅದು ಬರೋಕ್ ಮುಂಚೆ ಆಪಾಸ ಪಾಲ್ ಏನ್ ಹಿರ್ತಾರ ಅಲ್ಲಿ ಒಂದು ವಿಷಯ ಹೇಳಿರ್ತಾರೆ ಅಲ್ಲಿ ವಿಷಯ ನೋಡುವಾಗ ಐ ಹ್ಯಾವ್ ಫಾಟ್ ಅ ಗುಡ್ ಫೈಟ್ ನಾ ಒಳ್ಳೆ ಹೋರಾಟ ಏನ್ ಮಾಡಿದೀನಿ ನಾನು ಓಡಿ ಮುಗಿಸಿದೀನಿ ಅಂತ ಹೇಳ್ತಾರೆ ಸೊ ಎಂಗೆ ಒಂದು ವಿಷಯನ ಹೇಳಕ್ ಸಾಧ್ಯ ಆಪಾಸು ಪಾಲ್ಗೆ ಅಂದ್ರೆ ಏನ್ ಮಾಡಿರ್ತಾರ ಅವರು ರೋಮ್ ಸೇರಿ ಏನ್ ಮಾಡಿರ್ಬೋದು ಅವರು ಅವ್ರು ಮಾಡಿರೋಷನ್ ಲೈಫ್ ಏನ್ ಮಾಡಿರ್ತಾರೆ ಅವರು ರೀಕಾಲ್ ಮಾಡಿರ್ತಾರೆ ಎಲ್ಲಿಂದ ಸ್ಟಾರ್ಟ್ ನೋಡುವಾಗ ಅದು ಎಸ್ ಕ್ರಿಸ್ತ ಎಸ್ ಸಮಯ ಒಂದು ಪ್ರತ್ಯಕ್ಷ ಒಂದು ನೋಡಿ ದಮಾಸ್ಕಾರ ಒಂದು ಇದ್ರಲ್ಲಿ ರೋಡ್ ಅಲ್ಲಿ ಅಲ್ವಾ ಅಲ್ಲಿಂದ ಅವ್ರ ಲೈಫ್ ಏನಾಗುತ್ತೆ ಚೇಂಜ್ ಆಗುತ್ತೆ ಅದು ಮುಂಚಿತವಾಗಿ ಏನ್ ಮಾಡ್ತಾ ಇದ್ರು ಸಭೆನೆ ಪರ್ಸಿಕ್ಯೂಟ್ ಮಾಡ್ತಾ ಇದ್ರು ಅವರು ಏನ್ ಮಾಡ್ತಾರು ಹಿಂಸೆ ಹಿಂಸೆ ಕೊಡಿಸ್ತಾ ಇದ್ರು ಅಂತ ನೋಡ್ತೀವಿ ಸೊ ಅಲ್ಲಿಂದ ನೋಡುವಾಗ ಅವ್ರ ಲೈಫ್ ಚೇಂಜ್ ಆಗೋದನ್ನ ಅಲ್ಲಿಂದ ಯೋಚನೆ ಮಾಡಿರ್ಬೋದಾಗಿತ್ತು ಅಪಾಸಲ್ ಸುಲ್ಫಾಲ್ ಮೊದಲಾಗಿ ಕ್ರಿಸ್ತಲ್ಲಿ ಸಹೋದರ ಯಾರು ಮೀಟ್ ಮಾಡಿದ್ರು ನೋಡಾಗ ಅನನ್ಯಾನ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಮೀಟ್ ಮಾಡಿ ನಾವು ಏನ್ ಮಾಡಿ ಅಪಾಸಲ್ ಕುರ್ತಿ ಒಂಬತ್ತನೇ ತಾರಿ ಆ ಒಂದು ವಿಷಯನ ನೋಡ್ತಿವಿ ಪ್ರೀತಿಸೋದ್ರೆ ಅದಾದ್ಮೇಲೆ ಏನಂತ ನೋಡುವಾಗ ಅವ್ರು ಕ್ರಿಸ್ತಲ್ಲಿ ಕ್ರಿಸ್ತನಲ್ಲಿ ಆಸ್ಕೊಂಡಾದ್ಬಿಟ್ಟ್ಮೇಲೆ ಸೊ ಈ ಹ್ಯಾಡ್ ಲರ್ನಿಂಗ್ ಇಯರ್ಸ್ ಕೆಲ ವರ್ಷ ಏನ್ ಮಾಡ್ಬಿಟ್ರು ಇಮಿಡಿಯೇಟ್ ಆಗಿ ಪ್ರೀಚ್ ಮಾಡಿ ಸ್ಟಾರ್ಟ್ ಮಾಡಿದ್ರ ಇಲ್ಲಾರಿ ಅನೇಕ ವಿಷಯಗಳು ಅನೇಕ ಅಲ್ಲಿ ನೋಡ್ತೀವಿ ಓದ್ಕೊಂಡು ವಾಪಸ್ ಕೂತು ನೋಡುವಾಗ ಕೆಲ ವರ್ಷ ಏನ್ ಮಾಡಿದ್ರು ನೋಡುವಾಗ ಅನೇಕ ಅವ್ರು ಕಲಿತರು ಅಲ್ವಾ ಇಟ್ ವಾಸ್ ಲರ್ನಿಂಗ್ ಫಾರ್ ಹಿಮ್ ಅನೇಕ ವಿಷಯಗಳನ್ನ ಅವರು ಕಲಿತ್ರು ಅಂತ ನೋಡ್ತೀವಿ ಅದಾದ್ಮೇಲೆ ಮಿಷನರಿ ಜರ್ನೀಸ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ಕೂಡ ಏನ್ ಮಾಡಿದ್ರು ಅನೇಕ ಸುವಾರ್ಥ ಕಾರ್ಯಗಳನ್ನ ಮಾಡಕ್ಕೆ ಅವರು ಪ್ರಾರಂಭ ಮಾಡಿದ್ನ ಅವ್ರು ಯೋಚನೆ ಮಾಡಿರ್ಬಹುದು ನೆಕ್ಸ್ಟ್ ನೋಡುವಾಗ ಅಲ್ಲಿ ತಿಮು ತಿನ್ನ ಕೂಡ ಏನ್ ಮಾಡ್ತಾರೆ ಮೀಟ್ ಮಾಡ್ತ ನೋಡ್ತೀವಿ ಆಮೇಲೆ ಅನೇಕ ಮಂದಿ ಏನ್ ಮಾಡಿದ್ರು ಕ್ರೈಸ್ತರಿಗೆ ಕನ್ವರ್ಟ್ ಆಗಿದ್ರು ಅಲ್ವಾ ಅದೆಲ್ಲ ಏನ್ ಮಾಡಿರ್ತಾರೆ ಅವರು ಯೋಚನೆ ಮಾಡಿರ್ತಾರೆ ಅದ್ರ ಮಾತ್ರವಲ್ಲದೆ ಅವ್ರು ಅದಾದ್ಮೇಲೆ ಆ ಒಂದು ಸ್ವಾರ್ಥ ಕಾರ್ಯಗಳು ಮಾಡುವಾಗ ಅನೇಕ ಕಷ್ಟಗಳು ಬಂತು ಅನೇಕ ಕಷ್ಟಗಳು ಬಂತು ಎಂತ ಒಂದು ಕಷ್ಟಗಳ ಬಂತು ಅಂದ್ರೆ ಕಲ್ಲು ಹೊಡೆದು ಏನ್ ಮಾಡಿದ್ರು ಆಲ್ಮೋಸ್ಟ್ ಅವ್ರನ್ನ ಸಾಹಿಸ ಕೂಡ ನೋಡಿದ್ರು ಇದ್ರ ನೆಕ್ಸ್ಟ್ ದಿವಸ ಕೂಡ ಎದ್ಬಿಟ್ಟು ಏನ್ ಮಾಡ್ತಾರಂತೆ ಅವರು ಅವ್ರು ತಿರ್ಗಾ ಹೋಗಿ ಸ್ವಾರ್ಥ ಕಾರ್ಯನ ಮಾಡಿದ್ರು ಸೊ ಎಲ್ಲ ಒಂದು ವಿಷಯನ ಏನ್ ಮಾಡಿರ್ತಾರೆ ಇದೆಲ್ಲ ಯೋಚನೆ ಮಾಡಿರ್ತಾರೆ ಅಂತ ನಾವು ನೋಡ್ತೀವಿ ನೆಕ್ಸ್ಟ್ ನೋಡುವಾಗ ಅದು ಮಾತ್ರವಲ್ಲದೆ ಅವ್ರ ಸ್ವಾರ್ಥ ಕಾರ್ಯಗಳಲ್ಲಿ ಅವ್ರಿಗೆ ಸಿಕ್ಕಿದ ಒಂದು ಸಮಾಧಾನ ಆ ಒಂದು ಸಂತೋಷ ದ ಜಾಯ್ ಅಲ್ವಾ ದೇರ್ ವೇರ್ ಆಲ್ಸೋ ದ ಜಾಯ್ಸ್ ಅಂಡ್ ಲವ್ ಆಫ್ ಟೀಚಿಂಗ್ ಅದನ್ನ ಎಲ್ಲರಿಗೂ ಸುವಾರ್ಥ ಕಾರ್ಯಗಳಿಗೆ ಹೇಳೋದಕ್ಕೆ ಎಷ್ಟೊಂದು ಸಂತೋಷದಿಂದ ಉಲ್ಲಾಸದಿಂದ ಏನ್ ಮಾಡಿದ್ರು ಅವರು ಅವರು ಮಾಡಿರುವ ಒಂದು ಕಾರ್ಯಗಳು ಮತ್ತೆ ನಾವು ಅವು ಎಷ್ಟು ಎಲ್ಲಾ ಸಭೆಗಳಲ್ಲೂ ಅವರು ಸ್ಪೆಂಡ್ ಮಾಡಿರೋ ಒಂದು ಟೈಮ್ ನಮ್ ನಮ್ ಪಿಲ್ಗ್ರಿಮ್ ಜರ್ನಿನೂ ಅವ್ರ ಜರ್ನಿನ ಆಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಯಾಕಂದ್ರೆ ನಮ್ ಜರ್ನಿ ಹಂಗ ನೋಡುವಾಗ ನಾವ್ ಏನ್ ಮಾಡ್ತೀವಿ ಒನ್ ಅವರ್ ಟೂ ಅವರ್ ಏನ್ ಮಾಡ್ತೀವಿ ಫೆಲೋಶಿಪ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅದ ಅವ್ರು ವರ್ಷಗಳ್ಲೆ ಏನ್ ಮಾಡಿದಾರೆ ಸಭೆಗಳ ಒಂದು ಜೀವ ಅವರು ಜೀವನ ಏನ್ ಮಾಡ್ತಂತೆ ಅವರು ಅವ್ರು ಟೈಮ್ ಸ್ಪೆಂಡ್ ಅಂತ ನೋಡ್ತೀವಿ ಹಳೆ ಒಡಂಬಡಿಕೆ ಆದಿ ಸಭೆಯಲ್ಲಿ ನೋಡುವಾಗ ಅನೇಕ ಅಪ್ಸರ್ ಏನ್ ಮಾಡ್ತಾರೆ ಅಲ್ಲಲ್ಲಿ ಹೋಗಿ ಏನ್ ಮಾಡ್ತಾರೆ ಅನೇಕ ದಿನಗಳಲ್ಲಿ ಏನ್ ಮಾಡ್ತಾರೆ ಅವ್ರ ಮಂದಿಗೆ ಅವ್ರ ಮಧ್ಯದಲ್ಲಿ ಅವರು ತನ್ನ ಒಂದು ಪ್ರೀತಿಯನ್ನು ಕ್ರಿಸ್ತನ ಒಂದು ಪ್ರೀತಿಯಲ್ಲಿ ಹಂಚ್ಕೊಂಡಿದ್ದಾರೆ ನಾವು ನೋಡ್ತೀವಿ ಪ್ರೀತಿ ಅಲ್ವಾ ಸೊ ಆ ಒಂದು ಅನೇಕ ಒಂದು ಮಂದಿ ಅವರು ಟೀಚ್ ಮಾಡಿರೋ ಒಂದು ವಿಷಯ ಇದೆಲ್ಲ ಏನ್ ನೋಡುವಾಗ ಅಂಡ್ ಆಲ್ಸೋ ಗ್ರೋಯಿಂಗ್ ಇನ್ ದಾಂಡ್ಸ್ ಆಫ್ ಕ್ರಿಶ್ಚಿಯನ್ ಲವ್ ಒಂದು ಪ್ರೀತಿ ಏನ್ ಮಾಡಿದ್ರು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅವಾಗೆ ನೋಡಿ ಎಫ್ ಎಸ್ ಎಫ್ ವಿಷಯ ಕೂಡ ಏನ್ ಮಾಡ್ತೀವಿ ನಾವು ಒಂದು ಫೇರ್ವೆಲ್ ಪಾಟೀಲ್ ಕೂಡ ಎಂತ ಒಂದು ಪ್ರೀತಿನ ಏನ್ ಮಾಡಿದ್ರು ಅವ್ರು ಕಣ್ಣೀರಿಟ್ಟು ಅಳ್ತಿದ್ರು ಅಪ್ಪ ಸುಪಾಲ್ ಹೋಗ್ತಾ ಇದಾರ ಅಂತ ನೋಡುವಾಗ ಅಂತ ಒಂದು ಬಾಂಡ್ ಆಫ್ ಫ್ಲೋ ಏನಾಗಿತ್ತು ಅವರಲ್ಲಿ ಇತ್ತು ಪ್ರೀತಿಸೋರೆ ಸೊ ಅದೆಲ್ಲ ನೋಡುವಾಗ ಇದೆಲ್ಲ ಫುಲ್ ಏನ್ ಮಾಡಿದ್ರು ಎಲ್ಲ ಯೋಚನೆ ಮಾಡ್ಬಿಟ್ಟು ಎಂತ ಒಂದು ಡಿಸಿಷನ್ ಅಂತ ನೋಡುವಾಗ ಅದ್ರ ನಾವು ಓದ್ತೀವಿ ಅಲ್ವಾ ಆ ಎರಡನೇ ತಿಮುತಿ ನಾಲ್ಕನೇ ಅಧ್ಯಾಯ ಆರನೇ ವಚನ ಆರು ಮತ್ತೆ ಏಳು ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ನೋಡುವಾಗ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಏನಾಗಿರ್ಬೇಕು ಅವರು ಅವರ ಒಂದು ಕ್ರಿಸ್ ಕಾನ್ಸಕ್ರೇಷನ್ ಜರ್ನಿ ಏನಾಗಿ ಫುಲ್ ಯೋಚನೆ ಮಾಡಿ ರೀಕಾಲ್ ಮಾಡಿ ಅಪಸ್ ಹೆಂಗ್ ಡಿಸೈಡ್ ಮಾಡ್ತಾರೆ ಅಂತ ನೋಡುವಾಗ ಹೇಳ್ತಾರೆ ನಾನು ಒಳ್ಳೆ ಹೋರಾಟ ಏನ್ ಮಾಡಿದ್ವಿ ನಾನು ಮಾಡಿದ್ದೀನಿ ನಾನು ಐ ಹ್ಯಾವ್ ಫಾಟ್ ಅ ವೆರಿ ಗುಡ್ ಫೈಟ್ ಐ ಹ್ಯಾವ್ ಫಿನಿಶ್ಡ್ ಮೈ ರೇಸ್ ಅಲ್ವಾ ಐ ಹ್ಯಾವ್ ಫಿನಿಶ್ಡ್ ಮೈ ರೇಸ್ ನಾನು ನನ್ನ ಕೊಟ್ಟಿರೋ ಓಟ ಏನು ಮಾಡಿದ್ದೀನಿ ನಾನು ನಾನು ಮುಗಿಸಿದ್ದೀನಿ ಐ ಹ್ಯಾವ್ ಕೆಪ್ಟ್ ಮೈ ಫೇತ್ ದೃಢವಾಗಿ ನಾನು ನಂಬಿಕೆ ಏನು ಮಾಡಿದ್ದೀನಿ ಕೃಷ್ಣ ನಂಬಿಕೆ ನಾನು ನಾನು ಕಾಪಾಡ್ಕೊಂಡು ಬಂದಿದ್ದೀನಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಸರ್ ನೌ ದೇರ್ ಇಸ್ ಇನ್ ಸ್ಟೋರ್ ಫಾರ್ ಮಿ ದ ಕ್ರೌನ್ ಆಫ್ ರೈಚಸ್ನೆಸ್ ಎಂತ ಒಂದು ಕಾನ್ಫಿಡೆನ್ಸ್ ರೀ ಅಲ್ವಾ ಎಂತ ಒಂದು ಕಾನ್ಫಿಡೆನ್ಸ್ ಇವ್ ನಾವು ಯಾರಾದ್ರೂ ಹೇಳಕ್ಕಾಗುತ್ತಾ ಸುಮ್ಮನೆ ನಾವು ನಾವು ಹಳೇ ಹಂಗಿ ನಾವು ರೀಕಾಲ್ ಮಾಡ್ಕೊಂಡು ಬಂದ್ರೆ ಅಲ್ವಾ ಕೆಲಸ ನಾವು ಯೋಚನೆ ಮಾಡುವಾಗ ನಮಗಿಂತ ಎಷ್ಟೋ ಸೌಧರು ಹೆಂಗಲ್ಲ ಒಂದು ಸೋಟ ಕಾರ್ಯನ ಮಾಡ್ತಾ ಇದ್ದಾರೆ ಅಂತ ಬರ್ತಾರೆ ಏನ್ ಓಟ ಓಡಿದೀನಿ ಅಂತ ಏನಾಗುತ್ತೆ ನಮ್ಗೆ ಥಾಟ್ಸು ಬಂದೇ ಬರುತ್ತೆ ರೀ ನಮ್ಗೆ ಅಲ್ವಾ ಅದ ಅಪ್ಪ ಸ್ವಲ್ಪ ಹಂಗೆ ಹೇಳ್ತಾರೆ ನೋಡುವಾಗ ಹಂಡ್ರೆಡ್ ಪರ್ಸೆಂಟ್ ಏನ್ ಮಾಡಿದಾರೆ ಅವ್ರು ಫುಲ್ ರೀ ಜರ್ನಿ ಜರ್ನಿನ ಏನ್ ಮಾಡಿದಾರೆ ಅಂದ್ರೆ ಫುಲ್ ರೀಕಾಲ್ ಮಾಡಿ ಯೋಚನೆ ಮಾಡ್ಬಿಟ್ಟು ಇಂಥ ಒಂದು ಮಾತನ್ನ ಅವ್ರು ಬರೀತಾರೆ ಅಂದ್ರೆ ತುಂಬ ಹೇಳ್ತಾರೆ ನಾನು ಒಳ್ಳೆ ಒಂದು ಓಟನ ಏನ್ ಮಾಡಿದೀನಿ ನಾನು ಓಡಾಡಿದೀನಿ ನನ್ನ ನಂಬಿಕೆ ಏನ್ ಮಾಡಿದ್ದೀನಿ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ ನನ್ನ ಓಟವನ್ನು ನಾನು ಮುಗಿಸಿದ್ದೀನಿ ಅಂತ ಹೇಳ್ತಾ ಅಲ್ವಾ ಅದು ಮಾತ್ರವಲ್ಲದೆ ಇನ್ನೊಂದು ಕಳ್ಸರ್ ಏನ್ ಹೇಳ್ತಂದ್ರೆ ಕ್ರೌನ್ ಏನಾಗಿದೆ ನನಗೆ ರೆಡಿ ಆಗಿದೆ ಅಂತ ಹೇಳ್ತಾರೆ ರೆಡಿ ಆಗಿದೆ ನನ್ಗೆ ಕ್ರೌನು ಅಲ್ವಾ ವಿಚ್ ದ ಲಾರ್ಡ್ ದ ರೈಚಸ್ ಜಡ್ಜ್ ಅಲ್ವಾ ವಿಲ್ ಅವಾರ್ಡ್ ಟು ಮೀ ಆನ್ ದೇ ನಾಟ್ ಓನ್ಲಿ ಟು ಮೀ ಬಟ್ ಆಲ್ಸೋ ಟು ಆಲ್ ಹು ಹಾವ್ ಲಾಂಗ್ ಫಾರ್ ಇಸ್ ಅಪಿಯರಿಂಗ್ ನಮ್ಮ ಹತ್ರ ಅಲ್ಲ ನೀವ್ ಏನ್ ಮಾಡಿ ನನ್ನಂತೆಯ ಒಂದು ಓಟ ಮುಗಿಸಿದ್ರೆ ಮುಗಿಸಿದ್ರೆ ಏನಾಗುತ್ತೆ ನಿಮ್ಗೆ ನಿಮ್ಗ ಒಂದು ಜಯಮಾನ ಸಿಗುತ್ತೆ ಅಂತಾರೆ ಸೊ ತುಂಬಾ ಕಾನ್ಫಿಡೆಂಟ್ ಆಗಿ ಅನೇಕ ವಿಷಯಗಳು ಅಪಸ್ ಪಾಲ್ ಬರೋ ಒಂದು ಪತ್ರಿಕೆ ನೋಡುವಾಗ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ನನ್ಗೆ ಏನಾಗುತ್ತೆ ನಂಗೆ ಹಂಡ್ರೆ ಪರ್ಸೆಂಟ್ ಜೈಮನ ಸಿಗೇ ಸಿಗುತ್ತೆ ನಾ ಒಳ್ಳೆ ಓಟಾರ್ ಮುಚ್ಚಿದೀನಿ ಪ್ಲಸ್ ಇನ್ನೊಂದು ಹೇಳ್ತಾರೆ ನೋಡುವಾಗ ನಾನು ಕ್ರಿಸ್ತನ್ ಹಿಂಬಾಸ್ ನನ್ನ ಹಿಂಬಾಸ್ ಹೇಳುವಾಗ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ ಎಷ್ಟು ಮಟ್ಟಿಗೆ ಅವರು ಒಂದು ತನ್ನ ಒಂದು ಜೀವನ ಏನ್ ಅಂದ್ರೆ ದೇವರಿಗಾಗಿ ಅವರು ಮಾಡಿದಾರೆ ಅಂತ ನೋಡ್ತೀವಿ ಸೊ ನೋಡುವಾಗ ಈ ವಾಸ್ ಒನ್ ಆಫ್ ದ ಚೋಸನ್ ವೆಜಲ್ರಿ ಅಲ್ವಾ ಆರಿಸಿಕೊಂಡಿರೋ ಒಂದು ಪಾತ್ರ ಏನಾಗಿದೆ ನಾವು ನೋಡಿದ್ವಿ ಹೆಂಗ್ ಅವ್ರ ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಆಯ್ತು ಅಂತ ನೋಡ್ತೀವಿ ಅಪ್ಪ ಸ್ವಲ್ಪ ಅಗ್ನಾಲೇಜ್ ಮಾಡ್ತಾರೆ ನಾನು ಈ ಕ್ರಿಸ್ತನ ಒಂದು ಸಭೆ ಏನ್ ಮಾಡ್ತಾ ಇದ್ದೆ ಹಿಂಸೆ ಅಂತ ನೋಡುವಾಗ ಅವ್ರ ಎಲ್ಲ ವಿಷಯನ ಎಲ್ಲ ಏನ್ ಮಾಡ್ತಾರೆ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತಾರೆ ಅವ್ರ ಲೆಟರ್ ಅಲ್ಲಿ ರೋಮಸ್ ಕೂಡ ಬರೆಯೋ ಕೂಡ ಅವ್ರ ಲೆಟರ್ ಲೆ ನೋಡುವಾಗ ಒಂದು ಪರ್ಸನಲ್ ಎಕ್ಸ್ಪೀರಿಯೆಸ್ ಈ ಕಡೆ ಮಾರ್ಗಲ್ಲಿ ಹೋಗುವಾಗ ಎಂತ ಒಂದು ಅವ್ರ ಒಂದು ಸೆಲ್ಫ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ ನಾವು ಯಾವ್ದು ಮಾಡ್ಬೇಕು ಅಂತೀನೋ ಅದನ್ನ ಮಾಡಕ್ ಆಗ್ತಲ್ಲ ಯಾವ್ದ್ ಮಾಡ್ತಾ ಇಲ್ಲೋ ಅದನ್ನ ಮಾಡ್ಬಿಡ್ತೀನಿ ನಾನು ಅಲ್ವಾ ನನ್ನ ನನ್ನಲ್ಲಿ ನನ್ನಲ್ಲಿರುವ ಪಾಪ ಏನ್ ಮಾಡ್ತಾ ಇದ್ರು ನಾ ಮಾಡಿಸ್ತಾ ಇದ್ದಂತ ಏನ್ ಮಾಡ್ತಾರೆ ಅನೇಕ ಪರ್ಸನಲ್ ವಿಷಯ ನಾ ಶೇರ್ ಮಾಡ್ತಾರೆ ಯಾಕಂದ್ರೆ ವಿ ಆಲ್ ಗೋಯಿಂಗ್ ಇನ್ ದ ಸೇಮ್ ಬೋಟ್ ನಾವು ಸೇಮ್ ಬೋಟ್ ಸೇಲ್ ಆಗ್ತಾ ಇದೀವಿ ಸೊ ದೇವ್ ನಮಗೆ ಬ್ಯೂಟಿಫುಲ್ ಆಗಿ ಅನೇಕ ಕಾರ್ಯಗಳನ್ನ ಪತ್ರಿಕೆಗಳನ್ನ ಏನ್ ಮಾಡ್ತಾರೆ ಅಂತ ಸೊ ಇವತ್ತು ನೋಡುವಾಗ ರೋಮ್ ಸೆರೆಯಿಂದ ರೋಮ್ ಹೋಗೋ ಕುದ್ದು ದೇವರ ಚಿತ್ತಾಯ್ತು ರೋಮ್ ಸೆಲೆ ದೇವರ ಚಿತ್ತ ಇತ್ತು ಅಲ್ಲಿಂದ ಅವ್ರ ಪತ್ರಿಕೆ ಬರಿಬೇಕಂತ ಏನಾಗಿತ್ತು ದೇವರ ಅಂತ ನೋಡ್ತೀವಿ ಸೊ ಎಫ್ ಎಸ್ ಎಲಿಪಿಗಾಗ್ಲಿ ಕೊಲೆಗಾಗ್ಲಿ ಫಿಲಮನ್ ಆಗ್ಲಿ ಅಲ್ವಾ ಇಬ್ರು ಅಲ್ಲಿ ನೋಡುವಾಗ ಎಲ್ಲ ಪತ್ರಿಕೆಗಳು ಇವತ್ತು ಏನ್ ಮಾಡ್ತೀವಿ ನೋವಾಗ ಟೂ ತೌಸಂಡ್ ಇಯರ್ಸ್ ಟ್ರೆಜರ್ ಆಗಿ ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅದನ್ನ ಅದರಿಂದ ನಮ್ಮ ಓಟಕ್ಕೆ ಏನಾಗ್ತಾ ಇದೆ ನಮಗೆ ಉಪಯೋಗ ಆಗ್ತಾ ಸಹಾಯ ಆಗ್ತಾ ಇದೆ ಅಂತ ನಾವು ಪ್ಲೇಸ್ ಸೊ ಅದೇ ಹೇಳ್ತಾರೆ ಕಡೆ ನೋಡುವಾಗ ಬ್ಯೂಟಿಫುಲ್ ಆಗಿ ದ ಲಾಸ್ಟ್ ಲೆಟರ್ಸ್ ಆಫ್ ದ ಅಪಾಸಲ್ ಪಾಲ್ ಏಜ್ ಡೋಲ್ ಅಪಾಸಲ್ ಪಾಲ್ ಕೌನ್ಸಿಲ್ ಫ್ರಾಮ್ ದ ಏಜ್ ಡೋಲ್ ಏಜ್ಡ್ ಅಪಾಸಲ್ ಅಂತ ಬರೀತಾರೆ ಅಲ್ವಾ ವಯಸ್ಸಾಗಿರೋ ಒಂದು ಅಪಾಸ್ ನೋಡುವಾಗ ಆ ಒಂದು ವಯಸ್ಸಲ್ಲಿ ಕೂಡ ಎಷ್ಟೊಂದು ಜೀಲಸ್ ಆಗಿ ತನ್ನ ಕಾರ್ಯಗಳು ಮಾಡಿದ್ರು ಅಂತ ನೋಡುವಾಗ ಇವಾಗ ನಮ್ಗೆ ಏನ್ ಬರುತ್ತೆ ಅಂದ್ರೆ ನಾವು ಕೂಡ ಏನಾಗಿದೆ ಅಂದ್ರೆ ಈ ಒಂದು ಪ್ಯಾಂಡಮಿಕ್ ಬರಕ್ ಮುಂಚೆ ಅಂದ್ರೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಬರಕ್ ಮುಂಚೆ ಜಸ್ಟ್ ಟೂ ಇಯರ್ಸ್ ಬ್ಯಾಕ್ ನಾವು ನೋಡುವಾಗ ನಮ್ಗೆ ಹೆಂಗ ಇತ್ತು ಅಪಾಸಲ್ ಪಾಲ್ ಹಂಗೆ ಫ್ರೀಡಮ್ ಇತ್ತು ಏನ್ ಮಾಡ್ತಾ ಇದ್ರಿ ಎಲ್ಲಾ ಟೈಲ್ ಮಾಡ್ತಾ ಇದ್ರಿ ತುಮಕೂರ್ ಅಂತೆ ಆಮೇಲೆ ಪೋಲಾಂಡ್ ಅಂತ ಏನ್ ಮಾಡ್ತಾ ಇದ್ರಲ್ಲ ಎಲ್ಲ ಎಲ್ಲ ಮಾಡ್ಕೊಂಡು ಏನ್ ಮಾಡ್ತಾ ಇದ್ರಿ ಎಲ್ಲ ಮಾಡ್ತಾ ಇದ್ರಿ ಸಡನ್ ಆಗಿ ಏನಾಯ್ತು ಡೌನ್ ಸ್ಟಾರ್ಟ್ ಐತ್ರಿ ಸಡನ್ ಆಗಿ ಅಪ ಹೆಂಗೆ ಒಂದು ನಾಲ್ಕು ಗೋಡೆಲ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರು ಅದ್ರ ನಮ್ ಜೀವನದಲ್ಲಿ ಕೂಡ ಏನಾಯ್ತು ಪ್ಯಾಂಡಮಿಕ್ ಬಂದಾಗ ನಾವು ಎಲ್ಲ ಮನೇಲಿ ಲಾಕ್ ಡೌನ್ ಸೆಟ್ ಹೌಸ್ ಇಕ್ಲೀಶ್ ಮೀಟ್ ಮಾಡಂಗಿಲ್ಲ ಫೆಲೋಶಿಪ್ ಇಲ್ಲ ಅಲ್ವಾ ಅಟ್ ಲೀಸ್ಟ್ ಗಾಟ್ ಟು ದ ಟೆಕ್ನಾಲಜಿ ಅಟ್ ಲೀಸ್ಟ್ ನಾವು ಏನ್ ಮಾಡ್ತಾ ಇದ್ರಿ ಆನ್ಲೈನ್ ಅಲ್ಲಿ ಅಷ್ಟಾದ್ರೂ ಸ್ವಲ್ಪ ದೇವರ ವಾಕ್ಯಗಳನ್ನ ಕೇಳಿ ಒಂದು ಏನಾಗಿ ಮಾಡ್ತಾ ಇದ್ರಿ ಆದ್ರೆ ಎಷ್ಟು ಫ್ರೀಡಮ್ ಆಗಿ ನಾವು ಕನ್ವೆನ್ಷನ್ಸ್ ಮಾಡೋದು ಅಲ್ಲಿ ಹೋಗೋದು ಕಾಟೇಜ್ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ವಲ್ಲ ಇದೆಲ್ಲ ಏನಾಯ್ತು ಎಲ್ಲ ಸ್ಟಾಪಕ್ ಬಂದ್ಬಿಡ್ತು ಅದೇ ತರ ಅಪಸ್ಪಾಲ್ ಜೀವನ ಏನಾಯ್ತು ಸ್ಟಾಪಕ್ ಬಂತು ಫುಲ್ ಫ್ರೀಡಮ್ ಆಗಿ ಏನ್ ಮಾಡ್ತ ಜರ್ನಿ ಮಾಡ್ತಾ ಇದ್ರು ಅದು ಸ್ವಲ್ಪ ಸಡನ್ ಆಗಿ ಏನಾಯ್ತು ಆ ಸೆರೆಲ್ ಸಿಕ್ಕಾಕೊಟ್ಟ ಮೇಲೆ ಇದ್ರು ಸೊ ಅಲ್ಲಿ ಅಲ್ಲು ಏನ್ ಮಾಡಿದ್ರು ಅವರ ಒಂದು ಸಮಯನ ಹೆಂಗ್ ಯೂಟಿಲೈಸ್ ಮಾಡಿದ್ರು ದೇವ್ರ ಕಾರ್ಯಕ್ಕೆ ಇವಾಗ ನಾವು ಟೂ ಇಯರ್ಸ್ ಕಾಲ್ ಮಾಡೋಣ ನಾವು ಟೂ ಇಯರ್ಸ್ ಇದ್ವಿ ಸೆರೆಲ್ಲಿ ನಾವು ಏನ್ ಮಾಡಿದೀವಿ ಅಂತ ಏನ್ ಮಾಡೋಣ ಇವಾಗ ನಾವು ನಮ್ಮನ್ನ ನಾವು ಪ್ರಶ್ನೆ ಹಾಕೋಣ ಅಪ್ಪಾಸುರ್ ಪಾಲ್ ಅವರ ಒಂದು ಸಮಯನ ಹೆಂಗ್ ಮಾಡಿದ್ರು ಅವರ ಒಂದು ಟ್ಯಾಲೆಂಟ್ ನ ಹೆಂಗ್ ಯೂಸ್ ಮಾಡಿದ್ರು ನಾನು ಹೋಗಕ್ಕಾಗಿಲ್ಲ ಆದ್ರೆ ಇದನ್ನ ಏನ್ ಮಾಡಿದೆ ನಾನು ಪತ್ರಿಕೆನ ಬದಿ ನನ್ನ ಒಂದು ನಾನು ಮಾಡಿದೆ ಇವತ್ತು ಏನ್ ಮಾಡ್ತಾರೆ ವಿ ಆರ್ ಆಲ್ ಮಿಲಿಯನ್ಸ್ ಆಫ್ ಪೀಪಲ್ ಆರ್ ಇಸ್ ಲೆಟರ್ಸ್ ಯೂಟಿಲೈಸಿಂಗ್ ಇಟ್ ಅಲ್ವಾ ಸೊ ಆ ವಿಷಯ ನೋಡುವಾಗ ನಾವು ಏನ್ ಮಾಡ್ಬೇಕಂತ ರೀಕಾಲ್ ಮಾಡ್ಕೊಳ್ಳೋಣ ಈ ಎರಡು ವರ್ಷ ನಾವು ಸೇರಲ್ ಇದ್ವಿ ನಾವು ಏನ್ ಕಾರ್ಯಗಳು ಮಾಡಿದ್ವಿ ಅಂತ ಏನ್ ಮಾಡ್ಬೇಕು ನಾವೇನೋ ಪ್ರಶ್ನೆ ಹಾಕೋಬೇಕು ಪ್ರತೀ ಸರ್ ಅಷ್ಟು ವಯಸ್ಸಾಗಿರೋ ಒಂದು ಅಪ್ಪಾಸು ಪಾಲ್ನ ಅಂತ ಒಂದು ಅಷ್ಟು ಜೀರಸ್ ಆಗಿ ದೇವ್ರ ಕಾರ್ಯ ಮಾಡಿದಾರೆ ಅಂತ ನೋಡುವಾಗ ನಾವು ನಿನ್ನ ತುಂಬಾ ದೇವ್ರ ತುಂಬಾ ಸ್ಟ್ರಾಂಗ್ ಆಗಿ ಏನಾಗಿದ್ದಾರೆ ತುಂಬಾ ಸ್ಟ್ರಾಂಗ್ ಆಗಿ ಕಿಗಿದ್ದಾರೆ ಅಲ್ವಾ ಯಾಕಂದ್ರೆ ನೋಡುವಾಗ ದೇವ್ ನಮ್ದ ಇನ್ನ ಇನ್ನ ಏನ್ ನೋಡ್ತಾ ಇದ್ದಾರೆ ಇನ್ನ ಅನೇಕ ವಿಷಯಗಳು ಎದುರು ನೋಡ್ತಾ ಇದ್ದಾರೆ ನಾವು ಎಷ್ಟು ಕಾರ್ಯಗಳು ನಾವು ಇನ್ವಾಲ್ ಆಗ್ತಾ ಇದೀವಿ ಸೊ ನಾವೆಲ್ಲ ಏನ್ ಮಾಡೋಣ ನಾವೇ ಪ್ರಶ್ನೆ ಹಾಕೊಳ್ಳೋಣ ಪ್ರೀತಿಯ ಸೋದರ ಸೋದರ ಸೊ ಈ ಒಂದು ಲೆಟರ್ಸ್ ನೋಡುವಾಗ ಇದು ಕಡೆ ಒಂದು ದಿನಗಳಲ್ಲಿ ಅಪಸ್ವಲ್ಪಾಲ ಬಂದಿರೋ ಲೆಟರ್ ಯಾವ ಒಂದು ಈವೆಂಟ್ ಗೆ ನೋಡುವಾಗ ಅವರು ಸೆರೆಗೆ ಹೋಗ್ಬೇಕು ಹೋಗ್ಬೇಕಾಗಿತ್ತು ಆ ಸರಿಯಾಗಿ ಪತ್ರಿಕೆಗಳ ಬರಬೇಕಾಗಿತ್ತು ಅನ್ನೋದು ಏನಾಗಿತ್ತು ದೇವರ ಚಿತ್ತ ಇತ್ತು ಅಂತ ನೋಡ್ತೀವಿ ಸೊ ಅಪ್ಪ ಸ್ವಲ್ಪ ಆ ಒಂದು ಅಪ್ಪ ಆ ಒಂದು ಕಷ್ಟ ಕಾರ್ಯಗಳು ಮಾಡುವಾಗ ನಾವು ಯವನಸ್ತಾಗಿರುವ ನಾವು ಎಷ್ಟೊಂದು ಕಾರ್ಯಗಳನ್ನ ನಾವು ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಕಡೆ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ವಿ ಅಪ್ಪ ಸ್ವಲ್ಪ ಹೇಳಿದಂಗೆ ನನ್ನ ಸಮೀ ನನ್ನ ಒಂದು ಕಡೆ ಸಮಯ ಏನಾಗಿದೆ ತುಂಬಾ ಸಮೀಪದಲ್ಲಿ ಇದೆ ಅಂತ ನೋಡುವಾಗ ನಾವು ಇವಾಗ ಏನಾಗಿದ್ದಾರೆ ನಮ್ಮ ಸಮಯ ಕೂಡ ಏನಾಗಿದ್ದಾರೆ ವಿರ್ ಆಲ್ಸೋ ಲಿವಿಂಗ್ ಇನ್ ಎಂಡ್ ಆಫ್ ಡೇಸ್ ಸಮಯದಲ್ಲಿ ಏನಾದ್ರು ಕೊಂದು ಕಡೆ ದಿನ ನಾವು ಜೀವಿಸ್ತಾ ಇದ್ದೀವಿ ಅಲ್ವಾ ಈ ಲೋಕದಲ್ಲಿ ಆಗಿರೋ ಕಾರ್ಯಗಳನ್ನ ನೋಡುವಾಗ ತುಮೇನಾಗ್ತಾ ಇದೆ ಕಡೆ ದಿನ ನಾವು ಜೀವಿಸ್ತಾ ಇದ್ದೀವಿ ಸೊ ವಿ ಹ್ಯಾವ್ ಟು ಫಿನಿಶ್ ಅವರ್ ರೇಸ್ ಅಪ್ಪ ಸಲ್ ಪಾಲ್ ಹೇಳದಂಗೆ ನಮಗ ಕಾನ್ಫಿಡೆನ್ಸ್ ಬರ್ಬೇಕ್ರಿ ಏನ್ ಮಾಡಿದ್ವಿ ನಾನು ನನ್ನ ಓಟನ ಮುಗಿಸಿದ ಕಾನ್ಫಿಡೆನ್ಸ್ ಬರ್ಬೇಕಂದ್ರೆ ಅದ್ರ ತಕ್ಕಂತೆ ನಾವು ನಮ್ಮ ಒಂದು ಜೀವನದಲ್ಲಿ ಆ ಒಂದು ಓಟನ ನಾವು ಓಡಿ ಮುಗಿಸ್ಬೇಕು ಪ್ರೀತಿ ಸೋದ್ರೆ ಸೊ ದೇವ್ರು ಆ ಒಂದು ಓಟನ ಮುಗಿಸುವ ಹಾಗೆ ದೇವ್ರು ನಮ್ಗೆ ಸಹಾಯ ಮಾಡಿ ನಮ್ಮ ನಿಗ್ಲಿ ಅಂತ ನನ್ನ ತಂದೆ ದೇವರ ಬಳಿಯಲ್ಲಿ ಎಸ್ ಮುಖಾಂತರ ನಾನು ನಾನು ಕೇಳುವನಾಗಿದ್ದೇನೆ ಆಮೇನ್ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಸೊ ಅಪೋಸ್ಟ್ ಪೌಲ್ ಬರೆದಂತ ಪತ್ರಿಕೆಯಲ್ಲಿ ನಮ್ಗಿರಂತ ಅನೇಕ ಒಂದು ಪಾಠಗಳನ್ನ ನಮ್ಮ ಮಧ್ಯದಲ್ಲಿ ಸೋದರ ಏನ್ ಮಾಡಿದ್ರು ಹಂಚ್ಕೊಂಡ್ರು ಸೋದರ ನೋಡ್ಬೇಕ್ರೆ ಅಪೋಸ್ಟ್ ಪೋಸ್ಟ್ಲ್ ಪೌಲು ಅಂದ್ರ ಕೆಲಸದಲ್ಲಿ ಅನೇಕ ವಿದ್ವಾಂತ ರೀತಿಯಲ್ಲಿ ಕಷ್ಟ ಏನ್ ಸಂಗತಗಳು ಏನ್ ಮಾಡಿದ್ರೆ ಅವ್ರು ಬರ್ತಿದ್ರೆ ಎರಡನೇ ಕುರಿತ ಹನ್ನೆರಡನೇದಲ್ಲಿ ಹೇಳ್ಬೇಕಾರೆ ನಾನು ಸಭೆಗಾಗಿ ಪಟ್ಟಂತ ಒಂದು ಕಷ್ಟಗಳು ಏನ್ ಮಾಡ್ತಾರೆ ಅವರು ವಿವರಣೆ ಹೇಳ್ತಾರೆ ಅಂದ್ರ ಎಷ್ಟು ಸತಿ ಸರ್ಕಾರದ ಹತ್ರ ಏಟ್ ಕೇಳ್ತಿದ್ದೆ ಆಮೇಲೆ ಎಷ್ಟು ಸತಿ ಅವ್ರ್ ಬಂದ್ಬಿಟ್ಟು ಅಂದ್ರೆ ಯಹುದಿರ್ ಕಲಿ ಏಟ್ಗಳನ್ನ ತಿಂದಿದ್ದಾರೆ ಆಮೇಲೆ ಯಾವತರ ಒಂದು ಕಲ್ಲಿಂದ ಒಡ್ಸ್ಕೊಂಡಿದ್ದಾರೆ ಸಮುದ್ರದಲ್ಲಿ ಅಂದ್ರೆ ಅಡಗು ಒಡ್ದೋಗಿ ತರ ಸಮುದ್ರದಲ್ಲಿ ಎಷ್ಟೋ ದಿನಗಳು ಹಗಲು ರಾತ್ರಿ ಏನ್ ಮಾಡ್ತಾರೆ ಅವರು ಸಮುದ್ರದ ನಡುವೆ ಬೀಚ್ ಅಲ್ಲ ಸಮುದ್ರ ನಡುವೆನೆ ಅವ್ರ ಕಾಲನ್ನ ಕಳೆದಿರ್ಬೇಕ್ರೆ ಅದೆಲ್ಲ ತಿಂಕ್ ಮಾಡ್ದಂದ್ರೆ ಇಷ್ಟು ಕೊಟ್ಟಿ ಅಂತ ಹಿಂಸೆಗಳನ್ನ ಏನ ಎಲ್ಲಾ ಅನ್ಭವಸಿದ್ಮೇಲೆ ತಿರ್ಗಾ ಕ್ರಿಸ್ತನಲ್ಲಿ ಯಾರೋ ಇರ್ತಾರೆ ಅಂತಂದ್ರೆ ಅದು ತುಂಬಾ ಏನ್ರಿ ಒಂದು ಆಶ್ಚರ್ಯವಾದಂತ ವಿಚಾರನೆ ಅಲ್ವ ಯಾಕಂದ್ರೆ ಅಪೋಸ್ಟ್ ಪೌಲ್ನ ಸತ್ತಿ ಕರಿಬೇಕಾದ್ರೆ ಯೇಸು ಕೃಷಿ ಏನ್ ಮಾಡ್ತಾರೆ ಅಂದ್ರೆ ನೀನ್ ನನಗಾಗೆ ಎಷ್ಟು ಅನ್ಭವಸ್ಬೇಕು ನೋಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅವರು ಕರೀತಾರೆ ನಮ್ಮನ್ನೆಲ್ಲ ಸತಿ ಕರಿಬೇಕಾದ್ರೆ ದೇವ್ರ ಹಂಗಂತ ಹೇಳ್ಬಿಟ್ಟು ನಮ್ ಕರೆದ್ರೆ ನಾವ್ ಯಾರೋ ಬ್ಯಾಬ್ಡಿಸಮ್ ತೊಗೊತೀರಾ ಅಂತಂದ್ರೆ ಯಾರು ಏನ್ ಮಾಡೋದಿಲ್ಲ ಈ ಕಡೆ ತಿರುಗು ಕೂಡ ತಲೆ ಹಾಕದಿಲ್ಲ ಓಡಿದಿರಿ ಎಲ್ವರ ಆದ್ರೆ ಅಪೋಸ್ಟ್ ಪೋಲ್ಗಿರಂತ ಜೀಲ್ ಅವ್ರಿಗೆಂತ ಆಸಕ್ತಿ ಹೆಂಗಿತ್ತು ಅಂದ್ರೆ ಅವ್ರು ದೇವ್ರ್ ಕೊಡದಿರಂತ ದೇವ್ರ ಕೊಟ್ಟಂತ ಕರೇನ ಏನ್ ಮಾಡಿಲ್ಲ ಅದನ್ನ ರಿಜೆಕ್ಟ್ ಮಾಡಕ್ ಹೋಗಿಲ್ಲ ಅಂದ್ರೆ ಅದಕ್ಕೆ ನಮ್ ಬೈಬಲ್ ಓದ್ಬೇಕಾ ಕಲಾತಿರ್ ಪುಸ್ತಕದ ಹೇಳ್ತಾರೆ ಯೇಸು ಕಸ ಅವ್ರು ಕಾಣಿಸ್ಕೊಂಡಿದ ತಕ್ಷಣ ಅಪೋಸ್ಟ್ ಪೋಲು ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ಅವ್ರ ಗಮಾಲಿಯನ್ನ ಪಾದ ಪಡೆಯಲಿ ಏನ್ ಮಾಡಂತೆ ಅವ್ರ ಪಾಠನ ಕಲ್ತ್ಕೊಂಡು ಹೇಳ್ತಾರೆ ಗಮಾಲಿಯಲ್ ಅಂತಾರೆ ಆ ಕಲ್ಲಲ್ಲಿ ದೊಡ್ಡ ವಿದ್ವಾಂಸರು ಯಹೂದಿರ ಒಂದು ಧರ್ಮದಲ್ಲೇನೆ ಯಹುದಿರ ಕಲಾಚಾರದಲ್ಲಿ ನ್ಯಾಯ ಪ್ರಮಾಣದ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಆ ಕಲ್ಲಲ್ಲಿ ಡಿಸಿಪ್ಲಿನ್ ಆಗಿ ಹೇಳ್ಕೊಡ್ರ ಅಂದ್ರೆ ತುಂಬಾ ಗೌರವಸ್ಥರು ಕುಟುಂಬದವರು ತುಂಬಾ ಶ್ರೀಮಂತರು ಏನ್ ಮಾಡೋರಂತೆ ಈ ಒಂದು ವ್ಯಕ್ತಿಗಳ ಹತ್ರ ಪಾಠ ಕಲಿರಂತೆ ಆದ್ರೆ ಅಪೋಸ್ಟ್ ಪೌಲ್ ಅಂತ ಪಾಠ ಕಲ್ತಿರ್ಬೇಕ್ರೆ ಇಮ್ಯಾಜಿನ್ ಮಾಡ್ರಿ ಅವ್ರ ಒಂದು ಫ್ಯಾಮಿಲಿ ಸ್ಟೇಟಸ್ ಹೆಂಗಿರ್ಬೇಕು ಅವ್ರ ಫಿಲಿಪೀನ್ ಪತ್ರಿಕೆಯಲ್ಲಿ ಹೇಳ್ತಾರೆ ನಾನು ಈ ಹುದ್ದಿಗಳಲ್ಲಿ ಹುದ್ದಿ ಅಂತ ಹೇಳ್ತಾರೆ ಅಂದ್ರೆ ಅವ್ರ ಕುಟುಂಬ ಒಂದ್ ಸಾಮಾನ್ಯವಾದ ಒಂದು ಕುಟುಂಬ ಅಲ್ಲ ಒಂದು ಏನ್ರೀ ಒಂದು ಡಿಗ್ನಿಫೈಡ್ ಒಂದು ರೆಸ್ಪೆಕ್ಟಬಲ್ ಫ್ಯಾಮಿಲಿ ವ್ಯವಸ್ಥೆ ಮಾಡಿ ಅಂತ ರೆಸ್ಪೆಕ್ಟಬಲ್ ಫ್ಯಾಮಿಲಿ ಅವ್ರ ಮಕ್ಳುಗಳಿಗೆ ಯಾವತರ ಒಂದ್ ಒಂದು ಗಂಭೀರತೆ ಕಳ್ಸಿರ್ಬೇಕು ಏನೇ ಆದ್ರೂ ಸರಿ ತನ್ನ ತಾಯಿಗೆ ಒಂದು ಗೌರವ ಕೊಡದ ಕಲ್ಸಿರ್ಬೇಕು ಆದ್ರೆ ಅದೇ ಜೀಲಲ್ಲಿ ಅವರು ಹಂಗೆ ಬೆಳ್ಕೊಂಡೋದ್ರು ಸಭೆಯನ್ನ ಹಿಂಸೆ ಕೊಡೋ ವಿಚಾರದಲ್ಲಿ ಕೂಡ ಯಹುದ್ಯಾರ ಧರ್ಮ ವಿಚಾರಕ್ಕೆ ವಿರುದ್ಧವಾಗಿ ಯಾರು ಏನ್ ಮಾಡ್ಬಾರ್ದು ಮಾತಾಡಬಹುದು ಆತರ ಮಾತಾಡೋದನ್ನ ಒಬ್ಬರು ಬಿಟ್ಟಿಲ್ಲ ಅಂತ ಲೆಟರ್ ತಗೊಂಡೋಗಿ ಇವರೇ ಸ್ವಚ್ಛತ್ತವಾಗಿ ಹಿಂಸೆ ಕೊಡೋಕೋದರಂತೆ ಆದ್ರೆ ಎಸಕ್ಕು ಇವ್ರಿಗೆ ಕಾಣಿಸ್ಕೊಟ್ರಂತೆ ಕಾಣಿಸ್ಕೊಂಡ್ರಂತೆ ಸತಿ ಕಾಣಿಸ್ಕೊಂಡ್ರಂತೆ ಒಂದೇ ಸತಿ ಅದರ ಫಸ್ಟ್ ಅಂಡ್ ಲಾಸ್ಟ್ ಮುಗಿತ್ ಅಲ್ದ್ರ ಅದಾಮೇಲೆ ಯೇಸು ಕ್ರಿಸ್ತು ಕಾಣಿಸ್ಕೊಂಡಿದ ತಕ್ಷಣ ಯೇಸು ಕ್ರಿಸ್ ಅಂತ ಏನ್ ಪ್ರಶ್ನೆ ಕೇಳಿದ್ರು ನೀವ್ ಯಾರ ಸ್ವಾಮಿ ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ ಮಾಡ್ತಾ ಇಂಟ್ರ್ಯೂಸ್ ಮಾಡ್ತ ನಾನು ಇವರೇ ಅಪ್ಪ ನೀನ್ ನಿಮಿಷ ಕೊಡ್ತಾ ಯೇಸು ನಾನು ಅಂತ ಹೇಳಬೇಕ್ರೆ ಯೇಸು ಕ್ರಿಸ್ತು ಇವ್ರ ಬಗ್ಗೆ ಹೇಳಿದ ತಕ್ಷಣ ಅಪೋಸ್ಟ್ ಹಿಂದೆ ತಿರುಗಿ ನೋಡೋ ಏನ್ ಮಾಡಿಲ್ಲ ಮೈಂಡ್ ಅಲ್ಲಿ ಥಿಂಕ್ ಮಾಡಿಲ್ಲ ಒಂದ್ ಸತಿ ಇವ್ರಿಗೆ ದರ್ಶನ ಕೊಟ್ಟು ರಿವೀಲ್ ಮಾಡಿದ ತಕ್ಷಣ ಏನಾಗೋಯ್ತು ಅಂದ್ರೆ ಓ ಅಂಗ್ರೆ ನಾನ್ ಮಾಡ್ತಾ ಇರೋದಲ್ಲ ಏನ್ರಿ ಹಿಂಗ್ರೆ ಸುಳ್ಳು ಅಂಗ್ರೆ ತರ ಒಬ್ರು ಜೀಸಸ್ ಅಂತ ಏನಾಗಿದ್ದಾರೆ ಇದಾರೆ ರಿಯಲ್ ಫ್ಯಾಕ್ಟ್ ಅದು ಆದ್ರೆ ಇದೇ ಸತ್ಯ ಅಂತ ಏನ್ ಮಾಡಿದ್ರೆ ಅದಕ್ಕೋಸ್ಕರ ಪ್ರಾಣ ಕೂಡ ಸಿದ್ಧವಾಗಿದೆ ಅಂತ ಹೇಳ್ತಾರೆ ಗಲಾತಿಯರ್ ಪುಸ್ತಕ ನೋಡ್ಬೇಕ್ರೆ ಯೇಸು ಕೃಷ್ಣ ಅವ್ರಿಗೆ ಪ್ರತ್ಯಕ್ಷ ಆಗಿದ್ಮೇಲೆ ತಿರ್ಗಾ ರಕ್ತ ಮಾಂಸ ಏನ್ ಮಾಡಕ್ ಹೋಗಿಲ್ಲ ನಾನು ಕೇಳಕ್ ಹೋಗಿಲ್ಲ ಅಂತ ಹೇಳ್ತಾರೆ ಏನಪ್ಪ ಅರ್ಥ ಅಂದ್ರೆ ತಂದೆ ತಾಯಿ ಹತ್ರ ನಾನು ತಿರ್ಗಾ ಏನ್ ಮಾಡಕ್ ಹೋಗಿಲ್ಲ ಡಿಸ್ಕಸ್ ಮಾಡಕ್ ಹೋಗಿಲ್ಲ ಅವ್ರು ಯೇಸು ಕೃಷ್ಣ ನನ್ ಕಾಣಿಸ್ಕೊಟ್ರು ನಾನು ಮಾಡ್ತಾ ಇದ್ದಲ್ಲ ಸುಳ್ಳು ಇವಾಗ ಇದು <imit> ಸತ್ಯ <imit> ಆಯ್ತು <imit> ಪಕ್ಕ ನಾ ಏನ್ ಮಾಡ್ಬೇಕು ಅಂತ ಏನ್ ಮಾಡಕ್ ಹೋಗಿಲ್ಲ ಮನೆ ಹತ್ರ ಕೇಳಕ್ ಹೋಗಿಲ್ಲ ಯಾಕೆ ಕೇಳಿದ್ರೆ ಏನ್ ಮಾಡಿದ್ರು ಅವ್ರು ಹ ಮೈಂಡ್ ನ ವಾಶ್ ಮಾಡ್ಬಿಟ್ಟಿರೋರು ಅದ್ ಹೇಳ್ತಾರ ಬ್ರೈನ್ ವಾಶ್ ಅಂತ ಅದವರ ಏಸು ಕೃಷ್ಣ ಪಾಪ ನೀಟಾಗಿ ವಾಶ್ ಮಾಡಿರೋದ ತಿರ್ಗಾ ಗೊಬ್ಬರ ಹಾಕಿ ಏನ್ ಮಾಡಿರೋ ತುಂಬ್ಬಿಟ್ಟಿರೋರು ಅಪೋಸ್ಟ್ಲಿ ಅದಿಗೆ ಅಪೋಸ್ಟ್ ಪ ಹೋಗಿಲ್ಲ ಅವ್ರು ಅಲ್ಲಿ ಸೀದಾ ಹೋದ್ರು ಅಂತ ಓದ್ತೀರಿ ಬೈಬಲ್ ನಲ್ಲಿ ಅರೇಬಿಯಕ್ ಹೋದ್ರು ಅಂತ ಹೇಳ್ತಾರೆ ಹೋದ್ರು ಡೆಸರ್ಟ್ ಹೋದ್ರು ಅಂತ ಹೇಳ್ತಾರೆ ಅಂದ್ರೆ ಯಾರು ಇಲ್ದ ಸ್ಡಕ್ ಹೋಗ್ಬಿಟ್ಟು ಯೇಸು ಕೃಷ್ಣ ಅಂತ ಒಂದು ಡೈರೆಕ್ಟ್ ಟೀಚಿಂಗ್ಸ್ ತ್ರೀ ಅಂಡ್ ಹಾಫ್ ಇಯರ್ಸ್ ಏನ್ ಮಾಡೋರು ಅವ್ರು ತಗೊಂಡ್ರೆ ಯೋಚನೆ ಮಾಡ್ರಿ ಇಂತೀನಿ ಅಷ್ಟೆಲ್ಲ ಯಾರೋ ಕ್ರಿಸ್ತನ್ ರಿಸ್ಕ್ ತಗೊಂಡು ಇವೆಲ್ಲ ಮಾಡ್ತಾರ ಅಂದ್ರೆ ಯಾರು ಮಾಡಲ್ಲ ಈ ಕಾಲ ನಾವೆಲ್ಲ ಮಾಡ್ತೀರಾ ಹೌದ್ರಾ ಅಪೋಸ್ಲ್ ಪೋಲ್ ಬಗ್ಗೆ ಹೇಳಲ್ಲ ಅಂದ್ರೆ ಅಪೋಸ್ಲು ಪೋಲು ಸೆರೆ ಮೇಲೆ ಇದ್ರು ಅದರ ಎಷ್ಟ್ ವರ್ಷ ಅದರ ಏನೋ ಒಂದ್ ವರ್ಷ ಎರಡು ವರ್ಷನಾ ಅಂತಂದ್ರೆ ತುಂಬಾ ಹ ಇರ್ಬೋದು ಅಲ್ದರ ನನ್ಗೆ ನಾನು ಬಗ್ಗೆ ಓದಿಲ್ಲ ಅರೆ ಇಟ್ ವಾಸ್ ಮೆನಿ ಇಯರ್ಸ್ ತುಂಬಾ ವರ್ಷ ಯಾರೋ ಒಂದು ಸುಮ್ನೆ ಒಂದು ಬೆಳಿಗ್ಗೆ ಹೋಗಿ ರಾತ್ರಿ ಬರತಾರಲ್ಲ ಅದರ ನಾವ್ ಒಂದ್ಸೇ ಜೈಲ್ಗೆ ಹೋದ್ರೆ ನಾವ್ ಏನ್ ಮಾಡ್ತೀರಿ ಆಚ ಕಡೆ ಹೆಂಗ ಓಡ್ ಬರೋದು ಹೆಂಗ್ ಹಿಂಗ್ ಸ್ಕೇಪ್ ಅಂತ ಏನ್ ಮಾಡ್ತೀರಿ ಎಷ್ಟೋ ಎಫರ್ಟ್ಸ್ ಆಗ್ತೀವಿ ನೋಡಿದಿಲ್ಲ ಖಾನ್ ಮಗನ ಅರೆಸ್ಟ್ ಮಾಡ್ಬಿಟ್ರೆ ಅಪ್ಪ ಅಪ್ಪಾಲೆ ತಿಪ್ಪಲೆ ಮಾಡಿ ಏನೋ ಮಾಡ್ದ ಆದ್ರೂ ಇಟ್ಟಿಟ್ಟು ಎಂತ ಒಂದು ಎಷ್ಟೋ ದಿನಗಳು ಟ್ವೆಂಟಿ ಡೇಸ್ನ ಆಯ್ತಲ್ಲ ಬರಕ್ಕೆ ಅಂದ್ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಹೊರಗಡೆ ಇರ್ಬೇಕಾರೆ ಅವ್ರು ಮೈಂಡಲ್ಲಿ ಏನಂತರ ಒಂದು ಟೆಂಪ್ಟೇಷನ್ಸ್ ಬರ್ಬೋದು ಅದರ ಯಾರೋ ಜೈಲ್ಗೆ ಹೋಗಿದ್ದೀರಾ ಯಾರು ಹೋಗಿಲ್ಲ ಅಲ್ಲ ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀರಲ್ಲ ಹೋಗಿಲ್ವ ಪೊಲೀಸ್ ಸ್ಟೇಷನ್ದು ಸರಿ ಓಕೆ ಗುಡ್ ಇವೆಲ್ಲ ವೆರಿ ಗುಡ್ ಬಾಯ್ಸ್ ಹಾ ಅಲ್ವರಾ ಸರಿ ನಾನು ಹೋಗಿದ್ದೀನಿ ಜೈಲ್ಗೆ ಅಲ್ವ ಏನಕ್ಕೆ ಅಂದ್ರೆ ಪಾಠ ಹೇಳ್ಕೊಡೋಕೆ ಅಲ್ವರಾ ಸೆಂಟ್ರಲ್ ಜೈಲಲ್ಲಿ ಹೆಂಗಿದೆ ಅಂದ್ರೆ ನಮ್ ನಾವು ಪಾಠ ಹೇಳ್ಕೊಡೋಕ್ ಹೋಗ್ಬೇಕಾದ್ರೆ ನಮ್ಗೆ ಏನ್ ಮಾಡೋರು ಅಂದ್ರೆ ನಮ್ಮ ಕೈನ ಸೀಲ್ ಹುಡ್ಬಿಟ್ಟು ಕಳ್ಸೋರು ಕಳ್ಸ್ಬೇಕಾರೆ ಕಳ್ಸ್ಬಿಟ್ಟು ಆಮೇಲೆ ಲಾಕ್ ಮಾಡ್ಬಿಡೋರು ಕೈದಿಗಳಿರೋ ಜಾಗಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ಲಿ ಬಿಟ್ಬಿಟ್ಟು ನೋಡಿ ಸರ್ ಇಲ್ಲಿದೆ ಇಲ್ಲಿ ಪಾಠ ಮಾಡ್ಬಿಟ್ಟು ನೀವೇನ್ ಮಾಡಿ ಕರೆಕ್ಟಾಗಿ ಎಷ್ಟು ಟೈಮ್ಗೆ ಬರ್ತೀವಿ ಆಮೇಲೆ ಬಂದ್ಬಿಡಿ ಅಂತ ಹೇಳೋರು ಲಾಕ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಅಷ್ಟೇ ನಮ್ಮನ್ನ ಕೇಳೋರಿಲ್ಲ ಹೇಳೋರಿಲ್ಲ ನಾವು ಅವ್ರ ಜೊತೆಗೇನೆ ಏನ್ ಇರಬೇಕು ಅವ್ರು ಪಾಠ ಏನು ಮಾಡ್ಬೇಕು ಮಾಡ್ಬೇಕಂದ್ರೆ ಇರ್ತಾರೆ ಅಂತ ಪ್ರೆಥೆಟಿಕ್ ಕಂಡೀಷನ್ ಅಂದರೆ ಬೆಳಿಗ್ಗೆ ಆರು ಗಂಟೆಗೆ ಎದ್ಬಿಸ್ತಾರೆ ಆರು ಗಂಟೆಗೆ ಎಬ್ಬಿಸ್ಬಿಟ್ಟು ತಣ್ಣೀರ್ ಸ್ನಾನ ಪಬ್ಲಿಕ್ಕಲ್ಲಿ ಎಲ್ಲರ ಮುಂದೆ ಮಾಡ್ಬೇಕು ತಣ್ಣೀರ್ ಸ್ನಾನ ಮಾಡ್ಬೇಕು ಎಲ್ಲ ನೋಡ್ತಾರೆ ಇರ್ತಾರೆ ಪೊಲೀಸ್ ಆಫೀಸರ್ಗಳು ಎಲ್ಲ ಬಾತ್ರೂಮ್ ಗೀತ್ರಿ ಮೇಲೆ ಏನಿಲ್ಲ ಗೋಡೆ ಕೋಣೆ ಗೀಣ ಅವೆಲ್ಲ ಏನಿಲ್ಲ ಆರು ಗಂಟೆ ಸ್ನಾನ ಮಾಡ್ತಿದ್ರೆ ಆರೂವರೆ ಒಳಗಡೆ ನಾಷ್ಟ ಮಾಡಬೇಕು ಮಾಡಿದ್ರೆ ಮುಗೀತು ಇಲ್ಲ ನಾಷ್ಟ ಇಲ್ಲ ಮುಗೀತು ಆಮೇಲೆ ಆಮೇಲೆ ಹನ್ನೆರಡು ಗಂಟೆಗೆ ಏನ್ರಿ ಊಟ ಕೊಡ್ತಾರೆ ಕರೆಕ್ಟಾಗಿ ಟೈಮ್ ಊಟ ತಿನ್ಬೇಕು ಹನ್ನೆರಡು ಗಂಟೆ ಊಟ ತಿಂದ್ಮೇಲೆ ತಿರ್ಗಾ ಮೂರ್ ಗಂಟೆಗೆ ನಾಲ್ ನಾಲ್ಕು ಗಂಟೆಗೆ ಏನ್ ಮಾಡ್ತಾರೆ ಒಂದ್ ಸ್ವಲ್ಪ ಏನೋ ಲೈಟ್ ಆಗಿ ಏನೋ ಕೊಡ್ಬೋದು ಆಮೇಲೆ ಆರ್ ಗಂಟೆಗೆ ಅಂದ್ರೆ ಐದುವರೆ ಆರು ಗಂಟೆಗೆನೆ ಊಟ ಕೊಟ್ಬಿಟ್ಟು ಲಾಕ್ ಮಾಡ್ಬಿಡ್ತಾರೆ ಅಲ್ಲಿಂದ ಬೆಳಿಗ್ಗೆ ಹನ್ನೆರಡು ಗಂಟೆವರೆಗೆ ಏನ್ ಮಾಡ್ಲಾ ಆಚ ಕಡೆ ಎಲ್ಲೂ ಬಿಡೋದಿಲ್ಲ ಆ ಆ ಟೈಮಲ್ಲಿ ಏನ್ರೀ ಹೊರ್ಗಡೆ ಇರೋಂತ ಕೆಲ್ಸಗಳು ಏನ್ ಮಾಡೋದು ನೀವು ಏನ್ ಬೇಕಾದ್ರೆ ಮಾಡ್ಕೋ ಆದ್ರೆ ಹೊರ್ಗಡೆ ಬರೋಕೆ ಏನು ಯಾವ್ದೇ ಕಮ್ಯುನಿಕೇಶನ್ ಇಲ್ಲ ಏನೂ ಇಲ್ಲ ಹೆಂಗೆ ಚಿಟ್ಟಿ ಹಿಡ್ದೋಗ್ಬಿಡ್ತಾರೆ ಅಂದ್ರೆ ಈ ಕೋಣೆಯಿಂದ ಫಸ್ಟ್ ಬಿಟ್ಟು ಹೊರಗಡೆ ಹೋದ್ರೆ ಸಾಕು ಅಂತ ಏನಾಗಿರ್ತಾರೆ ಆಗಿರ್ತಾರೆ ಯೋಚನೆ ಮಾಡಿ ಅಪೋಸ್ ಲಿಪ್ ಮೈಂಡ್ ಸೆಟ್ ಅಪ್ ಅಲ್ಲಿ ಯಾವ್ದೇ ವ್ಯಕ್ತಿ ಆಗ್ಲಿ ಕೂತ್ಕೊಂಡು ದೇವ್ರ ವಾಕ್ಯನ ಚಿಂತೆ ಮಾಡಿ ಸಭೆಗಳ ಬಗ್ಗೆಲ್ಲ ಚಿಂತೆ ಮಾಡಿ ಇಂತಿಂತ ಸೋದರು ಹಿಂಗಿದ್ರೆ ಹಂಗಿದಾರೆ ಇವ್ರ ಬಗ್ಗೆಲ್ಲ ಚಿಂತೆ ಮಾಡಿ ಅವ್ರ ಬಗ್ಗೆ ಎಂಕ್ರೀಸ್ ಆಗತ್ತಾರ ಒಂದ್ ಪತ್ರ ಬರೀತಾರೆ ಅಂದ್ರೆ ಅವ್ರ ಡೆಡಿಕೇಶನ್ ಹಿಂಗಿತ್ತು ಕ್ರೈಸ್ಟಿಗೆ ಅಲ್ವರಾ ಸದ್ಗೆ ನೋಡ್ಬೇಕಾರೆ ಇದು ನಮ್ಗೆ ಏನ್ರಿ ಒಂದ್ ಎಕ್ಸಾಂಪಲ್ ಅಂದ್ರ ದೇವ್ರು ಒಂದು ಸಿಚುವೇಶನ್ ಒಂದ್ ಸಿಚುವೇಶನ್ ಗೆ ತನ್ನಾಗ್ತಾರೆ ಅಂತಂದ್ರೆ ಅದ್ರಲ್ಲಿ ನಮ್ಗೆ ದೇವ್ರು ಏನ್ ಮಾಡ್ತಾರೆ ಒಂದು ಪಾಠ ಹೆಂ ಮಾಡ್ತವ್ರೆ ಕಳಿಸ್ತಾರ ಅಪೋಸ್ಲು ಪೋಲ್ ಏನ್ ಸ್ವಾತಂತ್ರ್ಯವಾಗಿ ಹೆಂಗಿದ್ರು ಅಲ್ರ ಅಡುಗಲ್ಲಿ ಹೋಗ್ತಾ ಇದ್ರು ಇಷ್ಟ ಬಂದ ಜಾಗ ಹೋಗ್ತಾ ಇದ್ರು ಸ್ವಾರ್ತೆ ಸಭೆಗಳು ಸಭೆಗಳೇ ಮಾಡಿದ್ರು ಸ್ಥಾಪನೆ ಮಾಡಿದ್ರು ಜರ್ನಿಗಳ ಬಗ್ಗೆ ಫಸ್ಟ್ ಟ್ರಿಪ್ ಆಫ್ ಪಸ್ಟ್ ಲೋಪಲ್ ಫಸ್ಟ್ ಜರ್ನಿ ಸೆಕೆಂಡ್ ಜರ್ನಿ ತರ್ಡ್ ಜರ್ನಿ ಓದ್ತಿರೋದ್ರ ಆತರ ಎಲ್ಲ ಮಾಡಿದ್ ಅಪೋಸ್ಟ್ಲು ಪೌಲ್ ನ ಇವಾಗ ಮನೆಗೆ ಕೂಡ ಹಾಕಿದ್ದು ದೇವ್ರ್ ಗೊತ್ತಿಲ್ವಾ ಅಂದ್ರೆ ದೇವ್ರಿಗೆ ಏನಾಗಿತ್ತು ಗೊತ್ತಿತ್ತು ಅಲ್ಲಿಂದನೆ ಏನಾಗಿದ್ದೋ ಲೆಟರ್ಗಳು ಲೆಟರ್ ಬರ್ದಿದ್ರು ಇಮ್ಯಾಜಿನ್ ಮಾಡಿ ಅಪೋಸ್ಟ್ ಪೌಲ್ ನ ಸರಿಯಾಗಿ ಆಗ್ತಾ ಇದ್ದಿದ್ರೆ ಈ ತರ ಲೆಟರ್ ಗಳು ಬರ್ದಿರೋರ ಆದ್ರೆ ಇಲ್ಲ ಅದೇ ತರ ನಮ್ಮ ಜೀವಿತಗಳಲ್ಲಿ ಒಂದು ಸಿಚುವೇಶನ್ ದೇವ್ರು ಒಂದು ಭಯಂಕರ ಒಂದು ಇಕ್ಕಟ್ಟ ಸಿಚುವೇಶನ್ ತರ್ತಾರೆ ಅಂತಂದ್ರೆ ಅಲ್ಲಿ ನಮ್ಗೆ ಏನಿಟ್ಟಿದ್ದಾರೆ ದೇವ್ರ ಒಂದು ಪಾಠ ಇಟ್ಟಿರ್ತಾರೆ ಇಸ್ರೇಲ್ ಜಂಗಲಿಗೆ ಎಲ್ಲಿಗೆ ಹೋಗ್ಬಿಟ್ರ ಐಗೊಬ್ ದೇಶಕ್ಕೆ ಬಿಟ್ರು ಯಾಕೆ ದೇವ್ರ ಐಗೊಬ್ ದೇಶಕ್ಕೆ ಬಿಟ್ಟಿದ್ದು ಐಗೊಬ್ ದೇಶದಲ್ಲಿ ಸೆರೆಯಲ್ಲಿ ಭಯಂಕರ ಹಿಂಸೆ ಕೊಟ್ರು ಅದರ ಭಯಂಕರ ಹಿಂಸೆ ಕೊಡ್ಬೇಕಾದ್ರೆ ಏನು ಕಟ್ಟಿದ್ರು ಮ್ಯೂಟ್ ಅನ್ಮ್ಯೂಟ್ ಅಂತ ಓಕೆ ಏನ್ ಮಾಡಿದ್ರ ನೀವೆಲ್ಲ ಸೆಲೆಂಟ್ ಆಗಿದ್ದಾರೆ ಅಟ್ಲೀಸ್ಟ್ ಅವರ ಮಾತಾಡ್ತಾರೆ ಇದು ಕೇಳೋಣ ಅನ್ಮ್ಯೂಟ್ ಮಾಡಿದ್ಯಾ ಸರಿ ಓಕೆ ಆನ್ಲೈನ್ ಅಲ್ಲೂ ಕೂಡ ಹೇಳ್ಬೋದು ಸಾರಿ ಮೀಟ್ ಆಗ್ಬಿಟ್ಟು ನಾನು ಅಬ್ಸರ್ವ್ ಮಾಡಿಲ್ಲ ಓಕೆನಾ ಸರಿ ಹೇಳ್ರಿ ಏನ್ರಿ ಇವಾಗ ಐಗು ದೇಶದಲ್ಲಿ ಇಸ್ರೇಲ್ ಜನಗಳು ಏನ್ ಕೆಲಸ ಮಾಡಿದ್ರು ಕೆಲಸ ಮಾಡಿದ್ರು ಏನಕ್ಕೆ ದೇವ್ರು ಇಟಿಕೆ ಕೆಲಸ ಮಾಡಿಸಿದ್ರು ಅವ್ರ ಕೈಲಿ ಯಾವ ತಿಂಕ್ ಮಾಡಿದಿರಾ ಇಟಿಕೆ ಕೆಲಸ ಏನ್ ಕಟ್ಟಿದ್ರು ದೊಡ್ಡ ದೊಡ್ಡ ಗುರಾಣಿಗಳನ್ನ ಕಟ್ಟಿದ್ರು ಸ್ಟೋರೇಜ್ ಗಳು ಕಟ್ಟರು ಬೈಬಲ್ ಓದ್ತಿರಿ ಅವನ ಆಸ್ತಿನ ಸಂಪಾದನೆ ಮಾಡಿದ ಐದು ದೇಶ ಸಂಪತ್ಸೋದಿಕ್ಕೇನೆ ಎರಡು ದೊಡ್ಡ ನಗರಗಳನ್ನ ಕಟ್ಟದ ಅಂತ ಹೇಳ್ತಾರೆ ವಿಮೋಚನಾ ಕಂಡ ಒಂದೇ ಬರ್ತಾರೆ ಅಲ್ವರ ಅಂದ್ರೆ ಫಾರೋನ್ ಅಂತ ಅಷ್ಟೊಂದ್ ಆಸ್ತಿ ಇತ್ತು ಅಂತ ಹೇಳ್ತೀರಿ ಅಂದ್ರೆ ಅವ್ನು ಏನಕ್ಕೆ ಆ ಕೆಲಸ ಮಾಡಕ್ ದೇವ್ರ ಪರ್ಮಿಷನ್ ಕೊಟ್ರು ಯಹುದೇವ್ ದೇವ್ರ ಮಕ್ಳು ತಾನೆ ಅವ್ರಿಗೆ ಏನಕ್ಕೆ ಗಾರೆ ಕೆಲಸ ಕಟ್ಟ ಕೊಟ್ರು ಮನೆ ಕಟ್ಟದ ಕೆಲಸ ಇಟಿಕೆಯಲ್ಲಿ ಮನೆ ಕಟ್ಟ ಕೆಲ್ಸದಿಂದ ಇದನ್ನ ಮೊದ್ಲದಾಗೇನೆ ಅಬ್ರಹಾಮನ್ಗೆ ತಿಳಿಸಿರ್ತಾರೆ ಬ್ರದರ್ ಯಹೋಬ ದೇವರು ಮೊದ್ಲೇನೆ ಅಬ್ರಹಾಮನ್ಗೆ ವಿಷಯವಾಗಿ ತಿಳಿಸಿರ್ತಾರೆ ಮತ್ತೆ ಅವರ ಅವಿಧೇಯತ್ವದಿಂದ ಅವರು ಜೈಲ್ಗೆ ಇದು ಗುಲಾಮಗಿರಿಗೆ ಒಳಗಾಗ್ತಾರೆ ಬ್ರದರ್ ಯಾಕೆಂದ್ರೆ ಅವ್ರಿಗೆ ಯೋಸೆಫ್ನು ಸತ್ತದ ನಂತರದಲ್ಲಿ ಅವ್ರನ್ನ ಯಾರು ಲೀಡ್ ಮಾಡೋರ್ ಇರ್ಲಿಲ್ಲ ಹಾಗಾಗಿ ನಿಜವಾದ ದೇವ್ರು ಯಾರು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಓಕೆ ಸರಿ ಗೊತ್ತಾಗೋದಿಕ್ ಬಿಟ್ರು ಓಕೆ ಗುಡ್ ಏನ್ ಚೆಲ್ಲಬೋದು ನೀವು ಹೇಳಿದ ಒಳ್ಳೇದ್ ಕೋಬಿಟ್ರೆ ಹಾ 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 ಸ್ವಾತಂತ್ರ್ಯದ ಫ್ರೀಡಂ ವ್ಯಾಲ್ಯೂ ಗೊತ್ತಾಗ್ತದೆ ಸರಿ ಓಕೆ ಅದು ರಾಮ್ ಬೇರೆ ಹಿಂಗೆ ಕಥೆ ದೇವ್ರು ಎಂತಹಾನು ಅಂತ ಅಂದ್ಬಿಟ್ಟು ತೋರ್ಸ್ಬಾರ್ ತೋರ್ ಅವ್ರಿಗೆ ತೋರ್ಪಡಿಸ್ಕೊಳ್ಬೇಕನ್ನೋದಕ್ಕೋಸ್ಕರನೂ ಈ ರೀತಿ ದೇವ್ರು ಮಾಡಿರ್ತಾರೆ ಅನುಭವ ಓಕೆ ಸರಿ ಓಕೆ ನಾನ್ ಪ್ರಶ್ನೆ ಇನ್ನೊಂದ್ಸತಿ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ ಏನಕ್ಕೆ ಇಟಿಕೆ ಕೆಲಸ ಮಾಡೋದ್ ಕೇಳಿಸಿದ್ರು ಅಂತ ಪ್ರಶ್ನೆ ಕೆಲಸ ಅದೇ ದೊಡ್ಡ ಹಾ ಓಕೆ ಸರಿ ಆಯ್ತು ಸಂತೋಷ ನಾನ್ ಹೇಳ್ತೀನಿ ಕೇಳಿ ಇರ್ಬೋದು ಅಂತ ನಾನ್ ಹೇಳ್ತೀನಿ ತಿಂಕ್ ಮಾಡಿ ಇದು ಹಿಂಗಿರ್ಬೋದಾ ಅಂತ ಜಸ್ಟ್ ಸ್ವಲ್ಪ ಯೋಚನೆ ಮಾಡಿ ನೋಡಿ ಇಸ್ರೇಲ್ ಜನಗಳು ಅಲ್ಲಿವರೆಗೂ ಐಗಬ್ ದೇಶಕ್ಕೆ ಬಂದು ಸೆಟ್ಲ್ ಆಗ ತನಕ ಇರ್ತಾ ಇದ್ರು ಅವರು ಟೆಂಟ್ ಅಲ್ಲಿ ಇರ್ತಾ ಇದ್ರು ಇಬ್ರಾಹಿಂ ಕೂಡ ದೊಡ್ಡ ಶ್ರೀಮಂತನಾಗಿರ್ಬೇಕು ಅವ್ನದ್ದು ವಾಸ ಮಾಡಿ ಟೆಂಟ್ ಅಲ್ಲೇ ಸರಿನಾ ದೇವರು ಇಸ್ರೇ ಜನಗಳ ಎಲ್ಲಿ ಕರ್ಕೋಬೇಕು ಅಂತಿದಾರೆ ಕಾನಂದೆಂಟ್ ಸ್ಥಳನಾಲ್ಯ ಮನೆಗಳು ಕಟ್ಬೇಕು ಇವಾಗ ಮನೆ ಕಟ್ಟ ಎಕ್ಸ್ಪೀರಿಯನ್ಸ್ ಎಲ್ಲಿದೆ ಮಾಡಿತ್ತು ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು ಇವಾಗ ಜನಗಳು ಅಲ್ಲಿ ಪ್ರಶ್ನೆ ಹಾಕಿದ ಅವಾಗ ದೇವರಲ್ಲಿ ಉತ್ತರ ಕೊಟ್ರಾ ಅಂದ್ರೆ ಅಲ್ಲಿ ಉತ್ತರ ಕೊಟ್ಟಿಲ್ಲ ಎಷ್ಟೋ ವರ್ಷಗಳ ನಂತರ ಏನ್ ಮಾಡೋದು ಇವಾಗ ಉತ್ತರ ಕೊಟ್ಟಾರ ಇವಾಗ ಅದೇ ತರ ಇಸ್ರೇಲ್ ಎಕ್ಸ್ಪೀರಿಯನ್ಸ್ ತಗೊಂಡ ಅವಾಗ ಇವತ್ತಿರೋ ಇಸ್ರೇಲ್ ಇವತ್ತು ಇಸ್ರೇಲ್ ಹೆಂಗ್ ಡೆವಲಪ್ ಆಗಿದೆ ನಾವ್ ನೋಡ್ತಿರಲ್ಲ ಯೂಸ್ ಮಾಡೋ ಎಲ್ಲಾ ಎಕ್ವಿಪ್ಮೆಂಟ್ಸ್ ಅಗ್ರಿಕಲ್ಚರ್ ಇಂದ ಹಿಡಿದು ಹೈಟೆಕ್ ಎಕ್ವಿಪ್ಮೆಂಟ್ಸ್ ಎಲ್ಲ ಕಂಡಿಡಿದ್ರೆ ಯಾರು ಎಲ್ಲಾ ಇಸ್ರೇಲ್ ಕಂಡು ಹಿಡಿದ್ರಿ ವ್ಯವಸ್ಥೆ ಮಾಡಿ ಎಲ್ಲಾ ಈ ತರ ಗ್ಯಾಜೆಟ್ಸ್ಗಳು ಸಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್ ಗಳೆಲ್ಲ ಕಮ್ಮಿ ಬೆಲೆಯಲ್ಲಿ ಏನ್ರಿ ತುಂಬಾ ಚೆನ್ನಾಗಿ ಕೆಲಸ ಮಾಡೋಂತ ಒಂದು ಎಕ್ವಿಪ್ಮೆಂಟ್ಸ್ ಕಂಡು ಹಿಡಿದ್ರು ಯಾರು ಅಂದ್ರೆ ಯಹೋದ್ಯರು ಏನಕ್ಕೆ ಕಂಡು ಹಿಡಿದ್ರು ಹೇಳಿ ಯೋಚನೆ ಮಾಡಿ ಏನಕ್ಕೆ ಕಂಡು ಹಿಡಿದ್ರು ಬೇಕು ಅಗ್ರಿಕಲ್ಚರ್ ಅಲ್ಲಿ ಟ್ರಾಕ್ಟರ್ ಕಂಡು ಹಿಡಿದ್ರು ಅದರ ಡಿಪ್ಲಿಕೇಶನ್ ಕಂಡು ಹಿಡಿದ್ರು ಏನಕ್ಕೆ ಕಂಡು ಹಿಡಿದ್ರು ಇಸ್ರೇ ಅಂದ್ರೆ ಹೇಳಿ ಇಷ್ಟ ರೇಷ್ಮೆ ಅಷ್ಟು ಹೇಳಿ ದೇವ್ರ ಅವ್ರ ಕೊಟ್ಟರ ಜ್ಞಾನ ರೀ ಬ್ರದರ್ ಅದ ಎಲ್ಲರಿಗಿನ ದೇಶ ಸಾಕ್ಷಿ ಆಗಿರ್ಬೇಕಲ್ರಿ ಗುಡ್ ಅಂದ್ರ ದೇವ್ರ ಕೊಟ್ಟಿದ್ದ ಜ್ಞಾನ ಏನಕ್ಕೆ ದೇವ್ರ ಕೊಟ್ಟಿರ್ಬೋದು ಅಂದ್ರೆ ಯಹುದ್ಯರೆಲ್ಲ ಬಂದ್ಬಿಟ್ಟು ಇಸ್ರೇಲ್ ಜನ ಬಂದು ಸೆಟಲ್ ಆಗ್ಬೇಕಾರೆ ಏಟೀನ್ ಸೆವೆಂಟಿ ಏಟ್ ಅಲ್ಲಿ ಜನಸಂಖ್ಯೆ ತುಂಬಾ ಕಮ್ಮಿ ಎಷ್ಟು ಜ ಎಷ್ಟು ಒಂದು ಜನಸಂಖ್ಯೆ ಬಂತು ತುಂಬಾ ಲಿಮಿಟೆಡ್ ಪೀಪಲ್ ಬಂದಿದ್ದು ಇವಾಗ ಲಿಮಿಟೆಡ್ ಪೀಪಲ್ ತಗೊಂಡು ದೊಡ್ಡ ಜಾಗ ಏನ್ ಮಾಡ್ಬೇಕು ಡೆವಲಪ್ ಮಾಡ್ಬೇಕು ಅದಕ್ಕೆ ಏನ್ ಅಂದ್ರೆ ಅವರು ಸ್ಮಾರ್ಟ್ ಅಂತ ಟೆಕ್ನಾಲಜಿ ಏನ್ ಮಾಡಿದ್ರು ಯೂಸ್ ಮಾಡಿದ್ರು ಅದರ ಒಬ್ಬ ವ್ಯಕ್ತಿ ಏನ್ರಿ ನೂರ್ ಎಕರೆ ಜಮೀನ ಹೆಂಗೆ ಉಳೋದು ಅಂತ ಏನ್ ಮಾಡಿದ್ರು ತಿಂಕ್ ಮಾಡಿ ಅದೇನ್ ಅದ್ ತಕ್ಕಂತೆ ಎಕ್ವಿಪ್ಮೆಂಟ್ಸ್ ಏನ್ ಮಾಡಿದ್ರು ಕಂಡಿಡಿದ್ರು ಅದರ ಒಂದ್ ದೊಡ್ಡ ತೋಟಕ್ಕೆ ಏನ್ರೇ ಒಂದ್ ಎಕರೆ ಗಟ್ಟಲೆ ಇರೋ ಜಮೀನ್ಗೆ ಒಬ್ಬ ವ್ಯಕ್ತಿ ನೀರ್ ಹೆಂಗ್ ಬಿಡೋದು ಅಂತ ಏನ್ ಮಾಡೋದು ತಿಂಕ್ ಮಾಡಿ ಅದ್ ಏನ್ ಇವಾಗ ಡ್ರಿಪ್ ಇರಿಗೇಷನ್ ಅಂತ ಏನ್ ಮಾಡಿದ್ರು ಇವಾಗ ವ್ಯವಸ್ಥೆ ಮಾಡಿ ಇವಾಗ ದೇವರು ಲಕ್ಷಾಂತರ ಯಹುದಿಯರ್ನ ಒಂದೇ ಸತಿಗೆ ಕಾನೂನು ದೇಶಕ್ಕೆ ಬಿಟ್ಬಿಟ್ಟಿದ್ದ ಅಂತಂದ್ರೆ ಇವತ್ತಿರಂತ ಇಸ್ರೇಲ್ ಜನಗೆ ಜಾಗ ಬಿಟ್ಬಿಡಿದ್ದ ಅಂತಾರೆ ಈ ತರ ಡೆವಲಪ್ಮೆಂಟ್ ಆಗಿರೋದಾ ಹಾ ನಮ್ ದೇಶ ತರೇ ಏನ್ ಮಾಡೋರು ಇನ್ನ ಹಾ ಎತ್ತನ್ ತಗೊಂಡೋಗೋ ಪೈಪ್ ಹಾಕೋ ನೀರ್ ಬಿಡೋ ಬೋರಾನ್ ಮಾಡೋ ಅಂತ ಏನ್ ಮಾಡಿರೋರ ಅಂದ್ರೆ ಅದಕ್ಕೆ ಯಾವಾಗ ಮನುಷ್ಯ ಇಕ್ಕಟ್ಟದ ಸಿಚುವೇಶನ್ ಬೀಳ್ತಾನ ಅವನೇನ್ ಕಲಿತಾನ ಗೊತ್ತಾ ಇದರಿಂದ ನಾವ್ ಹೆಂಗೆ ಬಾಳೋದ್ ಏನ್ ಮಾಡ್ತಾನೆ ಅದನ್ನ ಕಲಿತಾನೆ ಇದನ್ನೇ ದೇವ್ರ್ ಮಾಡ್ತಾನೆ ಎಕ್ಸ್ಪೀರಿಯೆನ್ಸ್ ಅದರ ಅದಕ್ಕೆ ನಾವ್ ನೋಡ್ತಿಲ್ಲ ಅಂದ್ರೆ ಅಪೋಸ್ಟ್ ಪೌಲ್ ರೈಟಿಂಗ್ಸ್ ನೋಡಿ ಒಂದ್ ವಚನ ಓದ್ಬಿಡೋಣ ಅಷ್ಟೇ ಎಲ್ಲಿ ಅಂತಂದ್ರೆ ಎರಡನೇ ಕುರಿಂತ ಹತ್ತನೇ ಅಧ್ಯಾಯ ಹತ್ತನೇ ವಚನ ಅಪೋಸ್ಟ್ ಪೌಲ್ ಪತ್ರಿಕೆಗಳ ಬಗ್ಗೆ ಹೇಳ್ತಾನೆ ನೋಡಿತೀನಿ ಎರಡನೇ ಕುರಿಂತ ಹತ್ತನೇ ಅಧ್ಯಾಯ ಹತ್ತನೇ ವಚನ ಅವನಿಂದ ಬಂದ ಪತ್ರಿಕೆಗಳು ಗೌರವವಾದವುಗಳು ಬಲವುಳ್ಳವುಗಳು ಆಗಿವೆ ಹ್ಮ್ ಹೆಂಗಿದೆ ಗೌರವವಾದದ್ದು ಮತ್ತೆ ಬಲವುಳ್ಳ ಆಗಿವೆ ಆಮೇಲೆ ಅವನು ಸಾಕ್ಷಾತ್ ಆಗಿ ಬಂದರೆ ಅವನು ನಿರ್ಬಲನು ನೋಡ್ರ ಹೆಂಗಿದೆ ವಿಚ್ ಇಸ್ ಮೋರ್ ಎಫೆಕ್ಟಿವ್ ಅಪೋಸ್ಟಲ್ ಪೋಲ್ ಬಂದ್ ಸಬ್ಜೆಕ್ಟ್ ಮಾತಾಡಿದ್ರೆ ಎಫೆಕ್ಟಿವ್ ಇಲ್ಲ ರೈಟಿಂಗ್ ಎಫೆಕ್ಟಿವ್ ರೈಟಿಂಗ್ ಅದ್ ಹೇಳ್ತಾರೆ ಈಸ್ ಫಿಸಿಕಲ್ ಪ್ರೆಸೆನ್ಸ್ ಈಸ್ ವೀಕ್ ಬಟ್ ಈಸ್ ಲೆಟರ್ಸ್ ಆರ್ ವೇಟಿ ಅಂತ ಬರೀತಾರೆ ಅಂದ್ರೆ ಅವ್ರ ಮಾತಿಗೆ ಲೆಟರ್ ಗಳಿಗೆ ಅಷ್ಟು ತೂಕ ಆಯ್ತಂತೆ ಅದರ ಅದಕ್ಕೆ ಅಪೋಸ್ಟ್ ಪೋಲ್ ರೈಟಿಂಗ್ಸ್ ಇವತ್ತು ಕೂಡ ಏನಾಗಿರೋದು ಪ್ರಿಸರ್ವ್ ಆಯ್ ಇಟ್ಟಿರೋದು ಅಲ್ದರ ಅದ್ಕೆ ನೋಡ್ಬೇಕಾರೆ ಏನ್ರಿ ಅವ್ರು ರೈಟಿಂಗ್ಸ್ ಮುಖಾಂತರ ದೇವ್ರು ಏನ್ ಮಾಡಿದ್ರು ಸುವಾರ್ತೆಗಳನ್ನ ಸಾರದಕ್ಕೆ ಮಾಡಿದ್ರು ದೇವ್ರು ಉಪಯೋಗಿಸ್ಕೊಂಡು ಅದಕ್ಕೆ ಅಪೋಸ್ಟ್ ಪೋಲ್ ಕಾಲದಲ್ಲಿ ಮಾಡಿದ ಸೇವೆಕ್ಕಿಂತ ಅವ್ರು ತೀರೋಗಿ ಮೇಲೆ ಲೆಟರ್ ಗಳು ಮಾಡಿದಂತ ಸೇವೆ ಏನಾಗಿದೆ ತುಂಬಾ ಗ್ರೇಟ್ ಅದರ ಇವತ್ತು ನಮ್ಮ ಎಕ್ಸಾಂಪಲ್ ಹೇಳ್ಬೇಕ ನಮ್ಮ ನಮ್ಮ ಹಿರಿಯ ಅಂತ ಬ್ರದರ್ ರಸಲ್ ಅದಾರ ಅವರು ಏನ್ರ ಆ ಕಾಲದಲ್ಲಿ ಮಾಡ್ಬಿಟ್ಟು ಅದು ಸೇವೆ ಅದರ ಏನು ವರ್ಲ್ಡ್ ಎಲ್ಲ ಟೂರ್ ಹೋಗ್ಬಿಟ್ಟಿರ್ಬಿಟ್ರಿ ಅಂತೀನಿ ಅಲ್ದಾರ ಆದ್ರೆ ಅವ್ರ ರೈಟಿಂಗ್ಸ್ ಇವತ್ತು ಏನಾಗ್ತದೆ ಅಂದ್ರೆ ಅದಕ್ಕಿಂತ ಏನಂತ ಅದಕ್ಕಾಗಿ ಒಂದು ಕೆಲಸಗಳು ಇವತ್ತು ಮಾಡ್ತಾ ಇದ್ದೇನ್ ಮಾಡ್ತೀವಿ ನೋಡ್ತೀವಿ ಅಂದ್ರೆ ಅದೇ ತರ ದೇವ್ರು ಏನ್ ಮಾಡ್ತಾರೆ ನಮ್ಗೆ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಏನ್ ಮಾಡ್ತಾರೆ ತೊಗೊಳಕ್ತ ಅದಕ್ಕೆ ಬರ್ದಕ್ಕಲ್ಲ ನಾವು ಕೊರೋನಾಕ್ಕಿಂತ ಮುಂಚೆ ಇರೋ ಸ್ಟೇಜ್ ಬೇರೆ ಇವಾಗ ಕೊರೋನಾ ಆಗಿದ್ಮೇರ ಸ್ಟೇಜು ಬೇರೆ ಅದರ ಮೈಂಡ್ ಸೆಟ್ ಅಪ್ ಜನಗಳದ್ದು ಚೇಂಜ್ ಆಗೋಯ್ತು ಎಷ್ಟು ವರ್ಷದಲ್ಲಿ ಎರಡು ವರ್ಷ ಎಡೇ ಏಟು ಇನ್ನೊಂದು ಏಟ್ ಕೊಟ್ರೆ ಮಂಚ ಪರ್ಮನೆ ಅಲ್ವಾರ ನೋಡ್ರಿ ತಿಂಕ್ ಮಾಡಿ ಇದು ಏನಕ್ಕೆ ಆಗಿರ್ಬೋದು ನನ್ನ ಥಾಟ್ ನಾನು ತಿಂಕ್ ಮಾಡ್ತೀನ ನಾವು ಫ್ರೀ ಆಗಿರ್ಬೇಕ್ರೆ ನಾವೆಲ್ಲ ತಿಂಕ್ ಮಾಡಬೇಕು ಮೈಂಡ್ ನಮ್ಗೆ ಕೊಟ್ಟರು ಅಂದ್ರೆ ದೇವ್ರ ವಿಚಾರ ಏನು ದೇವ್ರ ಏನ್ ಮಾಡ್ತಾರೆ ಈ ಕಾಲದಲ್ಲಿ ನಾವು ತಿಂಕ್ ಮಾಡ್ಬೇಕಲ್ರ ಯೋಚನೆ ಮಾಡಿ ನಾವು ದ್ರಾಕ್ಷಿ ರಸ ತಗೊಂತೀರಿ ಅದರ ದ್ರಾಕ್ಷಿ ರಸ ತೊಗೊಳ್ಬೇಕಾರೆ ಗ್ರೇಪ್ ಜ್ಯೂಸ್ ಯಾರು ಬ್ಲಾಕ್ ಗ್ರೇಪ್ ಜ್ಯೂಸ್ ಅಬ್ಸರ್ವ್ ಮಾಡಿದ್ರೆ ಒಂದು ಗ್ಲಾಸ್ ಎಲ್ಲ ಹಾಕದಂದ್ರೆ ಫಸ್ಟ್ ಗ್ರೇಪ್ ಹಾಕಿದ ಜ್ಯೂಸ್ ಹಾಕಿದ ತಕ್ಷಣ ಹೆಂಗಿರ್ತಾರೆ ಎಲ್ಲ ಕಾನ್ಸಂಟ್ರೇಟೆಡ್ ಡ್ರಿಂಕ್ ಕಂಪ್ಲೀಟ್ ಆಗಿ ಹಂಗೆ ಇರ್ತಾರೆ ಒಂದ್ ಐದು ನಿಮಿಷ ಬಿಟ್ರೆ ಅದು ಗಟ್ಟಿಯಾಗಿರಂತ ರಸ ಕೆಳಗೆ ಕೆಳಿತರೆ ಮೇಲ್ಗಡೆ ನೀರ್ ಏನಾಗಿರ್ತಾರೆ ತೇಳ್ತಾ ಇರ್ತಾರೆ ಅಬ್ಸರ್ವ್ ಮಾಡಿದೀರ ಹೌದ್ರಿ ಲೈಟ್ ಕಲೆ ಮೇಲೆ ಲೈಟ್ ಕಲೆ ಆಗಿರ್ತಾರೆ ಮೇಲೆ ಅದಕ್ಕಿಂತ ಮೇಲೆ ಟಾಪ್ ಲೇಯರ್ ಆ ರಸದ ಒಂದು ನೊರೆ ಏನಾಗಿದೆ ಹಂಗೆ ಇರ್ತದೆ ಕೆಳಗಡೆ ನೀರ್ ಇರ್ತದೆ ಅದಕ್ಕಿಂತ ಕೆಳಗಡೆ ಬಂದ್ರೆ ಏನಾಗಿರ್ತಾರೆ ಗಟ್ಟಿ ಅಂತ ರಸ ಇರ್ತಾರೆ ಇದೇನಪ್ಪ ಮೀನಿಂಗ್ ಅಂದ್ರೆ ಸುವಾರ್ತೆ ಯುಗದಲ್ಲಿ ಕ್ರಿಸ್ತನ ಹಿಂಸೆಗಳು ಫಸ್ಟ್ ಆರಂಭ ಆಗ್ಬೇಕ್ರೆ ಆದಿ ಸಭೆಯಲ್ಲಿ ಮೆಜಾರಿಟಿ ಏನ್ ಮಾಡ್ಬಿಟ್ರು ಸಹೋದರರು ಅನ್ಭವಸ್ಬಿಟ್ರು ಅದಾಗಿದ್ದ ನಂತರ ಡಾರ್ಕ್ ಏಜಸ್ ಅಲ್ಲಿ ಏನು ಇಲ್ಲ ಅಲ್ವರಾ ಇವಾಗ ಅಂತಿದ್ದ ಕಾಲದಲ್ಲಿ ನಾವ್ ಏನಿದೀರಿ ಇವತ್ತ ಇವತ್ ಏನಾಗಿದೆ ಅಂದ್ರೆ ಮೊದಲ ಸಭೆಗೆ ಬಂದಂತ ಹಿಂಸೆಗಳು ಅದೇ ತರ ಹಿಂಸೆಗಳು ಇವಾಗ ಯಾರಿಗ್ ಬರ್ತದೆ ಕಡೆ ಭಾಗದಲ್ಲಿ ಅಂತ ದೇವ್ರ ಮಕ್ಳಿಗೆ ಏನಾಗ್ತದೆ ಬರೋ ಅಂತ ಸಾಧ್ಯತೆ ಕಲಿ ಅದ್ಗೆ ದೇವ್ರು ಏನ ಪ್ರವಾದ್ನೆ ಎಂತಂದ್ರು ಹಾ ಒಂದು ಸರ್ಪದ ತಲೆ ಏನ್ ಮಾಡ್ತಾರೆ ಬಂದಿ ಜಜ್ಜುವುದು ಅಲ್ವರ ಆ ಸರ್ಪ ಬಂದು ಯಾರ ಹಿಮಡಿಯನ್ನು ಕಸ್ತದೆ ಸ್ತ್ರೀಯ ಸಂತತಿಯ ಹಿಂಬಿಡಿ ನಾವೆಲ್ಲ ಏನಾಗಿದ್ರೆ ಸ್ತ್ರೀ ಸಂತತಿ ಅವಾಗ ಸರ್ಪ ಬಂದು ಯಾರ್ ಕಾಲ ಕಚ್ ನಮ್ನೆ ಕಚ್ಚೋದು ಅಂದ್ರೆ ಎಲ್ಲಾ ತರ ಹಿಂಸೆಗಳು ಯಾರು ಬರ್ತಾರೆ ಇವಾಗ ಆದಿ ಸಭೆಯಲ್ಲಿ ಬಂದಂತ ಎಲ್ಲಾ ಹಿಂಸೆಗಳು ನಮ್ಗೆ ಏನಾಗ್ತೀರಿ ಇವಾಗ ಇವಾಗ ಬರ್ತಾರೆ ಒಟ್ಟಿಗೆ ಕೂಡದೆ ರೀತಿಲಿ ದೇವ್ರ ವಾಕ್ಯನ ಧಾರಾಳಾಗಿ ಸಾರದೇ ರೀತಿಲಿ ಏನ್ ಮಾಡ್ತಾರೆ ಎಲ್ಲಾ ಎಲ್ಲಾ ರಿಸ್ಟ್ರಿಕ್ಷನ್ಸ್ ಇನ್ನ ಹೋಗ್ತಾ ಹೋಗ್ತಾ ಭಯಂಕರವಾಗಿರೋ ಲೆವೆಲ್ ಏನಾಗ್ತದೆ ಬರ್ತಾರೆ ಅದು ಸೇರೋದಿಕ್ಕಂತೂ ಖಂಡಿತವಾಗಿ ಏನಾಗಲ್ಲ ಅವಾಗೆ ನಮ್ಗೆ ವಾಕ್ಯದ ಹೇಳ್ತಲ್ಲ ಏನ್ ಒಂದು ಬರಗಾಲ ಬರ್ತದೆ ಅನ್ನದ ಬರಗಾಲ ಅಲ್ಲ ವಾಕ್ಯದ ಶ್ಯಾಮ ಬರ್ತಾರೆ ಅಂತ ಹೇಳ್ತಾರೆ ಹೇಳಿದ್ರೆ ನಮ್ ದೇಶಕ್ಕೆ ಹೇಳ್ತಾರಲ್ಲ ಒಂದ್ ಒಂದ್ ರಾತ್ರಿ ಬರ್ತಾರೆ ಯಾರು ಕೆಲಸ ಮಾಡಿದೆ ಅಂತ ರಾತ್ರಿ ಏನಾಗ್ತದೆ ಬರ್ತಾರೆ ಅದಕ್ಕಿಂತ ಮುಂಚೆ ನೀವೇನ್ ಮಾಡಿ ನೀವು ಕೆಲಸ ಮಾಡಿ ಅಂತಂದ್ರೆ ಅಂದ್ರೆ ನಾವ್ ಇವತ್ತು ಹೋಗ್ತಾರಂತ ಲೆವೆಲ್ ಯಾವ ಯಾವ ಒಂದು ಮೋಡ್ ಹೋಗ್ತಾ ಇದ್ರ ಅಂದ್ರೆ ಕೆಲಸ ಮಾಡಕ್ ಆಗ್ದಂತ ಕಾಲಕ್ಕೆ ಏನ್ ಮಾಡ್ತಾ ಇದೀರಿ ಅಂದ್ರೆ ಇವಾಗ ನಮ್ಗೆ ಏನ್ ದೇವ್ರು ಕೊಟ್ಟಿದಾರ ಸಾಮರ್ಥ್ಯ ಅದನ್ನ ಏನ್ ಸಂಪೂರ್ಣವಾಗಿ ನಾವ್ ಸಂಪೂರ್ಣವಾಗಿ ನಾವು ಅಪೋಸ್ಟ್ ಪೋಲ್ ರೈಟಿಂಗ್ಸ್ ಹೆಂಗಿತ್ತು ಅಂದ್ರೆ ಅವ್ರ ಮೊದಲು ಮಾಡಿದಂತ ಸೇವೆ ರೈಟಿಂಗ್ಸ್ ಏನೈ ತುಂಬಾ ಎಫೆಕ್ಟಿವ್ ರೈತರ ನೋಡ್ಬೇಕಾದ್ರೆ ನೋಡ್ಬೇಕಾರೆ ಇವಾಗ ಕೊರೋನಾ ಬಂದಿದ್ರಿಂದ ದೇವ್ರ ಮಕ್ಳಿಗೆ ಒಂದು ಆಶೀರ್ವಾದನೆ ಗೊತ್ತಾ ಫಸ್ಟ್ ಯಾವಾಗ ಒಂದ್ಸತಿ ಕ್ಲಾಸ್ ಇರೋದು ಒಬ್ಬ ಮನೆಗೆ ಹೋಗಬೇಕು ಅಂದ್ರೆ ಒಬ್ಬ ಮನೆಗ್ ಮೀಟಿಂಗ್ ಮಾಡ್ಬೇಕು ಅಂದ್ರೆ ಏನ್ರಿ ವಾರದಲ್ಲಿ ಒಂದಿನ ರದಿನ ಬಿಡುತ್ತೆ ವಾರ ಪೂರ್ತಿ ಏನ್ರಿ ಕ್ಲಾಸ್ ಕಳೆ ಕರೆಕ್ಟ್ ಆಗಲ್ವರ ವಾರ ಪೂರ್ತಿ ಕ್ಲಾಸ್ ಕಳೆ ವಾರ ಪೂರ್ತಿ ಮಾಡೋದು ದೇವ್ ವಾಕ್ಯಗಳನ್ನ ಹೊಸ 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 ರೀತಿಯಲ್ಲಿ ಮಾಡ್ತಾರೆ ನಾವು ದೇವ್ರ ವಾಕ್ಯನ ಕೇಳ್ಬೋದು ಆತರ ತರ ದೇವ್ ನಮ್ಗೆ ಏನ್ ಮಾಡ್ರೆ ಕೃಪೆ ಕೊಟ್ಟಾರೆ ಅಲ್ಲರ ಇನ್ನ ಎಲ್ಲಾ ದೇವ್ರ ಚಿತ್ತ ಎಲ್ಲಾ ಆತನ ಒಂದು ಯೋಜನೆ ಏನ್ ಮಾಡೋದು ದೇವ್ರೇನ್ ಮಾಡ್ತಾರೆ ಒಳ್ಳೆದ್ಗೆ ಮಾಡ್ತಾರೆ ಅಂತ ಅನ್ಬೇಕು ನಾವೇನು ಇದ್ನಲ್ಲಿ ಪಾಠ ಕಲಿಬೇಕು ಅಲ್ವರ ಅಂದ್ರೆ ಕೊಟ್ಟಂತ ಒಳ್ಳೆ ದೇವರ ವಾಕ್ಯ ಸಂದೇಶಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕಂತ ಯೇಸು ಕೃಷ್ಣಗೂ ಧನ್ಯವಾದ ಒಳ್ಳೆಯವರಾಗಿದೆ ತರ ದೇವರು ನಮ್ಮ ಸಹೋದರ ಮುಖಾಂತರ ಕೊಟ್ಟಂತ ಒಳ್ಳೆ ವಾಕ್ಯಕ್ಕಾಗಿ ಕೂಡ ದೇವತ ಆರೈಸರಾಗಿದ್ದಾರೆ ದೇವರನ್ನ ಆಶೀರ್ವದಿಸಲಿ ಮುಂದೆ ಬರುವಂತ ದಿನಗಳಲ್ಲಿ ಇನ್ನ ವಾಕ್ಯದ ಪ್ರಕಾರ ಬಾಳುವಂತ ಕೂಡ ಇನ್ನ ವಾಕ್ಯನ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬೆಳೆಸುವಂತ ಕೂಡ ಅವ್ರಿಗೆ ಅಂತ ಅಂತವನ್ನು ಪ್ರಾರ್ಥನೆ ಮಾಡೋರಾಗಣ